Yami, yami, hey, antariami, sarvantariami la bene. ನಮಸ್ಕಾರ ವೀಕ್ಷಕರೇ, ವಾರದ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ನಾವು ಚಿಕ್ಕಾಗಿರ್ಬೇಕಾದ್ರೆ ಸ್ಕೂಲು ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾರಾದರೂ ಏನಾಗ್ತೀಯಪ್ಪ ದೊಡ್ಡವನಾದ್ಮೇಲೆ ಅಂದರೆ ಪೊಲೀಸ್ ಆಗ್ತೀವಿ ಅಂತೀವಿ, ಡಾಕ್ಟರ್ ಆಗ್ತೀವಿ ಅಂತೀವಿ, ಇಂಜಿನಿಯರ್ ಅಂತೀವಿ. ಆದರೆ ಬೆಳೀತಾ 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 ನಮ್ಮ ಆಸೆ ಕನಸುಗಳೆಲ್ಲ ಬದಲಾಗ್ತಾ ಹೋಗುತ್ತೆ. ಇನ್ನು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಪರಿಚಯರವ್ರು ಯಾರು ಸಿನಿಮಾ ರಂಗದಲ್ಲಿ ಇದ್ದಾಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಬದುಕು ಅಥವಾ ನಮ್ಮ ಕನಸು ಸಿನಿಮಾ ಕಡೆ ವಾಲುತ್ತೆ. ಈ ರೀತಿ ವಾಲಿದ್ರು ಕೂಡ ಅದೆಷ್ಟೋ ಜನಕ್ಕೆ ಇಡೀ ಕುಟುಂಬ ಸಿನಿಮಾ ರಂಗದಲ್ಲಿ ಇದ್ದು ಹೆಸರು ಮಾಡಿದರೂ ಕೂಡ ಸಿನಿಮಾದಲ್ಲಿ ಬೆಳೆಯೋದಷ್ಟು ಈಸಿಯಾಗಿರಲ್ಲ. ಅಲ್ಲೂ ಅವ್ರು ಸೈಕಲ್ ಹೊಡೆದು ಕಷ್ಟಪಟ್ಟು ಬಯಸ್ಕೊಂಡು ಕೊನೆಗೆ ಎಲ್ಲೋ ಒಂದು ಕಡೆ ಸಕ್ಸಸ್ ಕಾಣಬೇಕಾಗುತ್ತೆ. ಈ ರೀತಿ ಸಕ್ಸಸ್ ಕಂಡ ಒಬ್ಬ ನಿರ್ದೇಶಕನ ವಿಶೇಷ ಕಾರ್ಯಕ್ರಮವೇ ಇವತ್ತಿನ ನಾನು ನನ್ನ ಸಿನಿಮಾ. ಯಾಮಿ ಯಾಮಿ ಹೇ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾನು. ನಾನು ನನ್ನ ಸಿನಿಮಾದಲ್ಲಿ ಇವತ್ತು ನಮ್ಮ ಜೊತೆ ತೂಗುದೀಪ್ ಕುಟುಂಬದ ಎರಡನೇ ಕುಡಿ ದಿನಕರ್ ತೂಗುದೀಪ್ ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೋಡಕ್ಕೆ ಚೆನ್ನಾಗಿದ್ದೀರ, 2% ಎಲ್ಲ ಗೊತ್ತಾಗುತ್ತೆ. ಸೊ ಜೀವನ ಹೇಗೆ ನಡೀತಾ ಇದೆ, ಏನು ಸಿನಿಮಾ ಹೇಗೆ ನಡೀತಾ ಇದೆ, 3 ಸಿನಿಮಾ ಆಗಿದೆ ಸರ್, ಹಿಟ್ ಆಯಿತು, ಅದಾದಮೇಲೆ ಏನು ನಡೀತಾ ಇದೆ ಲೈಫಲ್ಲಿ? ನಡೀತಾ ಇದೆಲ್ಲ, ಬಟ್ ಯೂಶ್ವಲ್ ಆಗಿ ಎಲ್ಲಾನು ಮಲ್ಟಿಪಲ್ ಟಾಸ್ಕ್ ಮಾಡಕ್ಕೆ ಬರಲ್ಲ ನನಗೆ, ಒಂದೊಂದೇ ಮಾಡ್ಕೊಂಡು ಹೋಗೋದು. ಸೊ ಈಗ ಪ್ರೆಸೆಂಟ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಬ್ಯುಸಿ ಆಗಿದ್ದೀವಿ ಅಷ್ಟೇ. ಸೊ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ ನಿಮ್ಮ ಬುಲ್ಬುಲ್ಲಿಂದ ಅನ್ಸುತ್ತಲ್ವಾ? ಇಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸಾರ್ಥಿ. ಓಕೆ. ಸಾರ್ಥಿಲಿ ಸತ್ಯಪ್ರಕಾಶ್ ಅವರು ರೆಮ್ಯುನರೇಷನ್ ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದು ಕೆ ಸಿ ಎನ್ ಚಂದ್ರು ಅವರು. ಸೊ ರೆಮ್ಯುನರೇಷನ್ ಕೇಳಿದಾಗ ನನಗೆ ಗೊತ್ತಿಲ್ಲ ಅಷ್ಟು ಕೇಳಬೇಕು ಅನ್ನೋದು. ಸೊ ಜೊತೆ ಜೊತೆಲಿ ನವಗ್ರಲ್ಲೆಲ್ಲ ಓಮ್ ಪ್ರೊಡಕ್ಷನ್ ಮಾಡಿದ್ರಿಂದ ಫಸ್ಟ್ ಆಫ್ ಆಲ್ ನಂಗೆ ಬಜೆಟ್ ಹಾಕೋದು ಪ್ಲಸ್ ನನ್ನ ರೆಮ್ಯುನರೇಷನ್ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಓಕೆ. ಸೊ ಅವ್ರು ಕೇಳಿದಾಗ ಸರ್ ನಂಗೆ ಗೊತ್ತಿಲ್ಲ ಏನು ಕೇಳಬೇಕು ಹಂಗೆ ಹಿಂಗೆ ಅಂದಾಗ ಅವಾಗ ದರ್ಶನೇ ಹೇಳ್ದ, ಸುಮ್ಮನೆ ಯಾಕೆ ಅದು ಇದು ಕೇಳ್ತೀಯ, ನಿನ್ನ ಕೆಪಾಸಿಟಿ ಮೇಲೆ ನಿಂಗೆ ನೀನು ಮಾಡೋ ಸಿನಿಮಾ ಮೇಲೆ ನಿನ್ನ ಕೆಪಾಸಿಟಿ ಗೊತ್ತಾಗುತ್ತೆ. ಸೊ ಒಂದು ಯಾವುದೋ ಒಂದು ಚಿಕ್ಕ ಒಂದು ಏರಿಯಾ ತೊಗೊಬಿಡು ಅಂತ. ಸೊ ಡಿಸ್ಟ್ರಿಬ್ಯೂಷನಲ್ಲಿ 7 ಏರಿಯಾಲಿ 5ನೇ ಏರಿಯಾ ಬಂದು ಚಿತ್ರದುರ್ಗ ಏರಿಯಾ. ಸೊ ಒಬ್ಬ ಡೈರೆಕ್ಟರ್ಗೆ ಸಾಕದು, ಅದರಲ್ಲೇನ ಬಂತು ಅಂದ್ರೆ ಅದು ಸಾಕು ಅಂತ. ಸಿನಿಮಾ ಚೆನ್ನಾಗಿದ್ದು ಒಳ್ಳೆ ಸಿನಿಮಾ ನೀವು ಕೊಟ್ಟು ಹಿಟ್ಟಾದ್ರೆ ನಿಮ್ಗೆ ಅಲ್ಲಿ ಗೆದ್ದ ಸಿನಿಮಾ ದುಡ್ಡು ಬರುತ್ತೆ. ಹೌದು, ರೆಮ್ಯುನರೇಷನ್ ಬರುತ್ತೆ, ರೆಮ್ಯುನರೇಷನ್ ಬರುತ್ತೆ. ಸೊ ಹಂಗೆ ಹೇಳ್ಬಿಟ್ಟು ಚಿತ್ರದುರ್ಗ ಏರಿಯಾ ಫಿಕ್ಸ್ ಆಯಿತು. ಸೊ ಆಯಿತು ಸರ್ ತೊಗೊಳ್ತೀನಿ ಬಿಟ್ಟು ಅದು ತೊಗೊಂಡು ಮಾಡಿದೆ. ಸೊ ಸಿನಿಮಾ ಎಲ್ಲ ಮುಗಿದ್ಮೇಲಿಂದ ಚಿತ್ರದುರ್ಗ ಏರಿಯಾ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಸಾರ್ಥಿ. ಎಷ್ಟು ಬಂತು ರೆಮ್ಯುನರೇಷನ್ ಹಾಗಾದ್ರೆ? ಯಾಕೆ ನೀವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾನಲ್ಲ, ಚೆನ್ನಾಗಿ ಬಂತು. ಒಬ್ಬ ಈಗ ಒಂದು ನೀವು ಬೇಕಾದ್ರೆ ಹೇಳ್ಬೋದು ಹೈಯೆಸ್ಟ್ ಪೇಡ್ ಡೈರೆಕ್ಟರ್ ಅಂತ ಆ ಸಿನಿಮಾಯಿಂದ ನನಗೆ. ಹೈಯೆಸ್ಟ್ ಪೇಡ್ ಡೈರೆಕ್ಟರ್ ಅಂತ, ಹೈಯೆಸ್ಟ್ ಪೇಡ್ ಅಂತ ಅಂದರೆ ನಮ್ಮ ಸಿನಿಮಾದಲ್ಲಿ ಒಂದು ಕಾಲದಂಗೆಲ್ಲ ತೊಗೊಂಡ್ಬಿಟ್ಟಿದ್ದ ಡೈರೆಕ್ಟ್ರು, ಅದೆಲ್ಲ ಮೀರಿ ತೊಗೊಂಡ್ಬಿಟ್ಟಿದ್ದಾರೆ 3ನೇ ಸಿನಿಮಾದಲ್ಲಿ ಮೋಸ್ಟ್ಲಿ ಡಬಲು ಟ್ರಿಬಲ್ ಆಗಿರೋ ಹೈಯೆಸ್ಟ್ ಪೇಡು. ಓಕೆ. ಫಸ್ಟ್ ಅದಕ್ಕಿಂತ ಮುಂಚೆ ನಿಮ್ಮ 2 ಸಿನಿಮಾ ಮಾಡಿದಾಗ ನಿಮ್ಮ ಹೋಮ್ ಬ್ಯಾನರ್ ಅವಾಗ ಹೇಗಿತ್ತು ರೆಮ್ಯುನರೇಷನ್? ಏನಿಲ್ಲ, ಜೊತೆ ಜೊತೆಯಲ್ಲಿ ಮಾಡಿದಾಗ ಎಲ್ಲ ಅಮ್ಮನ ಅಕೌಂಟಲ್ಲಿ ವ್ಯವಹಾರ ಆಗಿದ್ದು. ಸೊ ಏನಿಲ್ಲ, ನನಗೆ ಎಷ್ಟು ಬೇಕು ಅಂತ ಕೇಳಿದ್ರು. ನಾನು ಅಲ್ಲಿವರೆಗೂ ನನ್ನ ಬ್ಯಾಂಕ್ ಅಕೌಂಟ್ ಅನ್ನೋದು ಇರಲಿಲ್ಲ ಜೊತೆ ಜೊತೆಯಲ್ಲಿ ಮಾಡಬೇಕಾದ್ರೂ. ಜೊತೆ ಜೊತೆಲಿ ಆದಮೇಲೆ ನಂದೊಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಅಮ್ಮ 1 ಲಕ್ಷ ರೂಪಾಯಿ ಅಕೌಂಟ್ಗೆ ದುಡ್ಡು ಹಾಕ್ಬಿಟ್ಟು ಕೊಟ್ಟರು, ತಗೊಳಪ್ಪ ಇದು ನಿನ್ನ ಫ್ರೆಂಡ್ಸ್ಗಳಿಗೆ ಒಂದು ನೀನು ಖರ್ಚಿಗಿಟ್ಕೋ ಅಂದ್ಬಿಟ್ಟು. ಅದೊಂದು 2-3 ತಿಂಗಳಲ್ಲೇ ಖರ್ಚಾಗೋಯ್ತು. ಓಕೆ. ಅಣ್ಣ ಚಾಲೆಂಜಿಂಗ್ ಸ್ಟಾರ್, ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಅಪ್ಪ ಬಂದ್ಬಿಟ್ಟು ಹೇಳೋದೆ ಬೇಡ, ಲೆಜೆಂಡ್. ಸೊ ಇಷ್ಟೆಲ್ಲ ಇದ್ದು ದರ್ಶನ ದಿನಕರಿಗೆ ಸಿನಿಮಾ ಮಾಡೋದು ತುಂಬ ಈಸಿ ಆಗಿರ್ಬೇಕಲ್ವಾ? ಯೂಶ್ವಲ್ ಆಗಿ ಎಲ್ಲರೂ ಹಂಗೆ ಅನ್ಕೋತಾರೆ, ಬಟ್ ಇಲ್ಲ, ನನಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು. ಬಿಕಾಸ್ ಒಬ್ಬ ಹೀರೋ ತಮ್ಮ ಆ್ಯಂಡ್ ಒಬ್ಬ ದೊಡ್ಡ ಹೆಸರು ಸಂಪಾದನೆ ಮಾಡಿರೋ ಒಬ್ಬ ಕಲಾವಿದನ ಮಗನಾಗಿ ತುಂಬ ಕಷ್ಟ ಆಯ್ತು ನಂಗೆ. ಇಂಡಸ್ಟ್ರಿಗೆ ಕಾಲಿಡಬೇಕಾದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ, ಹಂಗಾಗೋಯ್ತು ಪರಿಸ್ಥಿತಿ. ಫಸ್ಟು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಹೆಂಗಿತ್ತು, ನಾನು ಮನೇಲಿ ಸಿಕ್ಕಾಬಿಟ್ಟೆ ಏನು ಅನಿಸ್ರು ಕಟ್ಟು ಕಟ್ ಸ್ಟ್ರೇಟಾಗಿ ಅವ್ರ ಮುಖಕ್ಕೆ ಹೇಳ್ಬಿಡ್ತಿದ್ದೆ, ಇದು ನೀವು ಸರಿಗಿಲ್ಲ, ಇದು ಸರಿಗಿದೆ, ಇದು ಅದ. ಸೊ ಈಗ ನೇಚರು ಇಂಡಸ್ಟ್ರಿಗೆ ವರ್ಕೌಟ್ ಆಗಲ್ಲ ಅಂತ ನಮ್ಮ ಅಮ್ಮಂದು ನಮ್ಮ ಅಣ್ಣಂದು ಅಭಿಪ್ರಾಯ. ತುಂಬ ಕಟ್ಟು ಕಟ್ಟು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಅವ್ರವ್ರ ಆ್ಯಂಗಲ್ಲಿಂದನೇ ಯೋಚನೆ ಮಾಡ್ತಿರ್ತಾರೆ, ಬಟ್ ನೀನು ಮಾಡಿದ ತಪ್ಪು ಅಂತ ಯಾರು ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇರೋಲ್ಲ. ಸೊ ನೀ ಆ ಥರನೇ ಮಾತಾಡೋದು. ಸೊ ನಿನಗೆ ಕಷ್ಟ ಇಂಡಸ್ಟ್ರಿಲಿ ವರ್ಕೌಟ್ ಆಗೋದು. ಇಲ್ಲಿ ಹೆಂಗೆ ಅಂದರೆ ಎಲ್ಲರಿಗೂ ತೃಪ್ತಿ ಪಡಿಸ್ಕೊಂಡು ಎಲ್ಲರಿಗೂ ಅಣ್ಣ ಅಪ್ಪ ಅಂತ ಹೇಳ್ಕೊಂಡು ಹೋದವ್ರು ಮಾತ್ರ ಇಂಡಸ್ಟ್ರಿಲಿ ಆಗೋದು. ಸೊ ಇವ್ನ ಕೈಲಿ ಆಗೋಲ್ಲ ಇಂಡಸ್ಟ್ರಿಲಿ. ಸೊ ಇವನು ನನಗೆ ಚಿಕ್ಕದಲ್ಲಿ ತುಂಬ ದೊಡ್ಡ ಆಸೆ ಇದ್ದಿದ್ದು, ತುಂಬ ಚಿಕ್ಕವನಾಗಿದ್ದಾಗ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂತ. ಸೊ ಅದೇ ಇಂಟೆನ್ಷನ್ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ದಿನ ಒಂದು ಹೈಸ್ಕೂಲ್ಗೆ ಬರೋಷ್ಟರಲ್ಲಿ ಬೇಡ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋಣ, ಅಂದರೆ ಡಿಫೆನ್ಸ್ಗೆ ಹೋಗ್ಬಿಟ್ರೆ ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗಬೇಕಾಗತ್ತೆ. ಸೊ ಸ್ವಲ್ಪ ಅಟ್ಯಾಚ್ಮೆಂಟ್ ಫ್ಯಾಮಿಲಿ ಜೊತೆಲಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾದರೆ ಫ್ಯಾಮಿಲಿ ಜೊತೆಲಿ ಇದ್ಕೊಂಡು ಏನಾರ ಒಂದು ಇದು ವರ್ಕ್ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ರ ಪೊಲೀಸ್ಗೆ?
ಆಕ್ಚುಲಿ ಆಗಿತ್ತು, ನನ್ನ ಗ್ರಾಜುಯೇಷನ್ ಮುಗಿದಾಗ ನಮ್ಮಮ್ಮ ಇದು ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇವ್ನು ಸಿನಿಮಾಗೆ ವರ್ಕೌಟ್ ಆಗಲ್ಲ, ಸೊ ಇವ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಸೆ ಇತ್ತಲ್ಲ, ಸೊ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಸ್ಬೋಣ ಅಂದ್ಬಿಟ್ಟು. ಆಗ ನಾನು ಡಿಗ್ರಿ ಕಂಪ್ಲೀಟ್ ಆಗಿದ್ದು 1999 ಗ್ರಾಜುಯೇಷನ್ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಆಗಿದ ತಕ್ಷಣ 2000 ಕಾಲ್ಫಾರ್ಮ್ ಆಯಿತು ಇದಕ್ಕೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ. ಸೊ ಅಪ್ಲಿಕೇಶನ್ ಎಲ್ಲ ಕೊಡ್ತಾಯಿದ್ರು, ತೊಗೋತಾಯಿದ್ರು, ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಗ್ತಾಯಿದ್ರು. ನಂಗೆ ಗೊತ್ತಿದ್ದು ಮನೇಲಿ ಹೇಳಿರಲಿಲ್ಲ ನಾನು, ಎಲ್ಲ ಆಮೇಲೆ ಅಲ್ಲಿಗೆ ತಳ್ಬಿಡ್ತಾರೆ, ನಂಗೆ ಸಿನಿಮಾ ಮಾಡೋಕ್ಕೆ ಬಿಡಲ್ಲ ಇವರು ಅಂದ್ಬಿಟ್ಟು. ಸೊ ಆಮೇಲಿಂದ ನೋಡಿದ್ರೆ ನಮ್ಮಮ್ಮ ಇಲ್ಲಿಂದನೋ ಲಾಸ್ಟ್ ಡೇಟ್ ಆಗೋಯ್ತು, ಆದ್ರೂ ಅಪ್ಲಿಕೇಶನ್ ಎಲ್ಲೋ ಯಾರಿಗೋ ರಿಕ್ವೆಸ್ಟ್ ಮಾಡಿ ಒಂದು ಅಪ್ಲಿಕೇಶನ್ ತರಿಸಿದ್ರು. ಎಲ್ಲ ಮೈಸೂರಲ್ಲಂತೂ ಎಲ್ಲೆಲ್ಲಿ ಅಪ್ಲಿಕೇಶನ್ ಕೊಡ್ತು, ಎಲ್ಲ ಕಡೆ ಖಾಲಿ ಆಗೋಗಿತ್ತು. ನಂಗೆ ಖುಷಿ ಸದ್ಯ ನಂಗೆ ಸಿಕ್ಕಿಲ್ಲ ಅಂತ. ಬಟ್ ನಮ್ಮಮ್ಮ ಇಲ್ಲಿಂದ ಅಪ್ಲಿಕೇಶನ್ ತರಿಸಿ ಅಪ್ಲಿಕೇಶನ್ ಫಿಲ್ ಮಾಡಿಸಿ ಪೋಸ್ಟ್ ಮಾಡಿಸಿದ್ರು ಇಲ್ಲಿ ಬೆಂಗಳೂರಿಗೆ ಬಂದು. ಅದೇ ನಿಮ್ಮಮ್ಮ ಫೋರ್ಸ್ಫುಲ್ ಆಗಿ ಮಾಡಿದ್ದು, ನಿಮಗಂತೂ ಪೊಲೀಸ್ ಆಗಿಲ್ಲ. ಇಲ್ಲ ಇರಲಿ, ಅಲ್ಲಿ ಹೋದೆ, ಅಲ್ಲಿ ಹೋಗಿದ ತಕ್ಷಣ ಆಮೇಲೆ ಫಿಸಿಕಲ್ ಟೆಸ್ಟಲ್ಲಿ ಅಟ್ಲೀಸ್ಟ್ 3 ಟೆಸ್ಟ್ ಇತ್ತಲ್ಲಿ, ಒಂದು ಫಿಸಿಕಲ್, ಇನ್ನೊಂದು ರಿಟರ್ನ್ ಟೆಸ್ಟ್, ಆಮೇಲೆ ಪರ್ಸ್ನಲ್ ಇಂಟರ್ವ್ಯೂ. ಸೊ ಯಾವ್ದಾದ್ರು ಒಂದರಲ್ಲಾದ್ರೂ ಫೇಲ್ ಆಗ್ಬಿಡೋಣ ಬಿಡು, ಇನ್ನೇನು ಅಮ್ಮನಿಗೆ ಏನು ಇದು ಮಾಡೋದು ಗೊತ್ತಿಲ್ಲ ಅದು ಹಿಂಗೆ ಅಂತ. ಫಿಸಿಕಲ್ ಟೆಸ್ಟಲ್ಲಂತೂ ಆ ಕಾಂಪಿಟೇಷನ್ ಮೈಂಡ್ ಬಂದ್ಬಿಡುತ್ತಲ್ಲ, ಎಲ್ಲರೂ ಲೈನಲ್ಲಿ ನಿಂತಿರ್ತಾರೆ. ಅಲ್ಲಿ ರನ್ನಿಂಗ್ ರೇಸ್ 100 11 ಸೆಕೆಂಡಲ್ಲಿ ಓಡಬೇಕು, ಆಮೇಲೆ 1 ಕಿಲೋಮೀಟರ್ನ 11 ನಿಮಿಷದಲ್ಲಿ ಓಡಬೇಕು, ಆ ಥರ ಎಲ್ಲ 6 ನಿಮಿಷದಲ್ಲಿ. ಸೊ ಇವೆಲ್ಲ ಇದ್ದಾಗ ಲಾಂಗ್ ಜಂಪ್ ಅವೆಲ್ಲ ಇದ್ದಾಗ ಕಾಂಪಿಟೇಷನ್ ಒಬ್ಬ ಹೈಕರ್ ನಾವೊಂದ್ಕಿಂತ ಬೆಟರ್ ಮಾಡಬೇಕು ಅನ್ಸ್ಬಿಡುತ್ತಲ್ಲ. ಸೊ ಆ ರೀತಿಲಿ ಮಾಡ್ಬಿಟ್ಟು ಪಾಸ್ ಆಗೋಯ್ತು ನಂದು ಫಿಸಿಕಲ್. ಓಕೆ. ಸೊ ಈಗ ಏನು ಮಾಡಲಿ ಅನ್ನೋ, ರಿಟರ್ನ್ ಟೆಸ್ಟ್ ಬಂತು. ಸೊ ರಿಟರ್ನ್ ಟೆಸ್ಟ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಮನೇಲೆಲ್ಲ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಣೆ ಹಾಕ್ಸ್ಕೊಂಡು ಕರೆಕ್ಟಾಗಿ ಬರಿತೀನಿ ಅಂತ ಹೇಳಿ ನಿನ್ನ ಪ್ರಾಮಿಸ್ ಮಾಡೋಬೇಕು ನನ್ನ ಮೇಲೆ ಅಂತೆಲ್ಲ ಆಣೆ ಮಾಡಿಸ್ಕೊಂಡು ಹೋಗಿ ಅದು ಪಾಸ್ ಆಗೋಯ್ತು. ಸೊ ಇನ್ನು ಪರ್ಸ್ನಲ್ ಇಂಟರ್ವ್ಯೂ ಹೆಂಗಾದ್ರೂ ಸರಿ ನಮ್ಮಮ್ಮ ಸೇರಿಸ್ಬಿಡ್ತಾರೆ ಅಂತ ಫಿಕ್ಸು. ಸೊ ಹೆಂಗೆ ಮಾಡಲಿ ಅಂತ ಆಲ್ಮೋಸ್ಟ್ 1 ತಿಂಗಳು ಟೈಮ್ ತೊಗೊಂಡಿದ್ದೆ ನಮ್ಮಮ್ಮಂದು ಮೈಂಡ್ನ ಬ್ರೈನ್ ವಾಶ್ ಮಾಡೋಕ್ಕೆ. ಇಲ್ಲಮ್ಮ ನಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲ್ಲ, ಕಷ್ಟ ಆಗುತ್ತೆ, ಯಾಕಂದರೆ ನಾನು ಈಗ ಇಲ್ಲಿ ಹಂಗಿದ್ದೀನಿ ಅಲ್ಲೂ ಹಂಗೆ ಇರ್ತೀನಿ. ಅಕಸ್ಮಾತ್ ಒಬ್ಬ ಆಫೀಸರು ಏನೋ ಒಂದು ಡ್ಯೂಟಿ ಸರಿಯಾಗಿ ಮಾಡಿಲ್ಲ ಅಂತ ಏನೋ ಒಂದು ಸಣ್ಣ ತಪ್ಪು ಅಂತ ಅನಿಸ್ತು, ನಾನು ಅವ್ನಿಗೆ ಹೇಳ್ಬಿಟ್ಟು ಆಮೇಲೆ ಅವ್ನು ಇಲ್ಲ ನನ್ನ ಕೆಲಸದಿಂದ ನಾನು ರಿಸೈನ್ ಮಾಡಬೇಕಾಗಿತ್ತು, ಇಲ್ಲ ನನ್ನ ಸಸ್ಪೆಂಡ್ ಮಾಡ್ತಾರೆ. ಸೊ ಕಷ್ಟ ಆಗಲ್ಲ, ಇಲ್ಲಿ ವರ್ಕೌಟ್ ಆಗಲ್ಲ, ನಾನು ಹೆಂಗೋ ನಂಗೆ ಬಿಟ್ಬಿಡು, ನಾನು ಸಿನಿಮಾ ಲ್ಯಾಂಡಲ್ಲಿ ಇರಬೇಕು ಅಂದಾಗ ಆಮೇಲೆ ಒಂದು ಲಾಸ್ಟ್ ಒಂದು ಪೀಕ್ ಹೋದ್ಮೇಲೆ ಆಮೇಲೆ ನಮ್ಮಮ್ಮ ಬಿಟ್ಬಿಟ್ರು. ಆಯ್ತು ಅವ್ನಿಗೆ ತುಂಬ ಇಂಟ್ರೆಸ್ಟ್ ಏನಿದೆ, ಆಮೇಲೆ ಜೀವನ ಐಡಿ ಕೊರಗ್ತಾ ಕೂತ್ಕೊಬಿಡ್ತಾನೆ ಸಿನಿಮಾಲಿಲ್ಲ ನಾನು ಅನ್ನೋದನ್ಬಿಟ್ಟು ಬಿಟ್ಬಿಟ್ರು. ಸರಿ ಆಯ್ತು ಸಿನಿಮಾನೇ ಮಾಡ್ಕೊ ಅಂತ. ಬಟ್ ದರ್ಶನ್ ಅವರಿಗೆ ಸಿನಿಮಾ ಮಾಡ್ತೀನಿ ಅಂದರೆ ನಿಮ್ಮಮ್ಮ ಏನೋ ಅಂದಿಲ್ವಾ, ನಾನು ಸಿನಿಮಾಕ್ಕೆ ಹೋಗ್ತೀನಿ, ಹೀರೋ ಆಗ್ತೀನಿ ಅಂದಾಗ? ನಮ್ಮಮ್ಮನಿಗೆ ತುಂಬ ಇಷ್ಟ ಆಯಿತು. ಓಕೆ. ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ ದರ್ಶನ್ನು ಆಗಲಿ ನಾನಾಗಲಿ ಸಿನಿಮಾಗೆ ಬರೋದು, ಯಾಕಂದರೆ ಸಿನಿಮಾ ಅವ್ರಿಗೆ ತುಂಬ ಕಷ್ಟ ಆಯ್ತು ಅವಾಗ, ಅದಕ್ಕಿಂತ ಇವಾಗ ಕಷ್ಟ ಇದೆ. ಬಟ್ ಈಗೇನಂದರೆ ಇನ್ನೊಂದೇನಂದ್ರೆ ಅವಾಗ ರೆಮ್ಯುನರೇಷನ್ ಜಾಸ್ತಿ ಸಿಗ್ತಾ ಇರಲಿಲ್ಲ, ಈಗ ಒಂದು ಸಿನಿಮಾಲಿ ಕೆರಿಯರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯ್ತು ಅವಾಗ. ಅಂಥದ್ರಲ್ಲೂ ನಮ್ಮ ತಂದೆ ಎಲ್ಲ ಮಾಡಿ ಮೈಸೂರಲ್ಲಿ ನಮಗೊಂದು ಮನೆ ಕಟ್ಟಿರೋದೇ ದೊಡ್ಡ ವಿಚಾರ, ಯಾಕಂದರೆ ಹೈಯರ್ ಮಿಡಲ್ ಕ್ಲಾಸ್ ಲೆವೆಲ್ಗೆ ಹೋಗಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫೇ ನಾವು ಲೀಡ್ ಮಾಡಿತ್ತಿದ್ದು. ಅಂದರೆ ಎಲ್ಲ ಹಠವಾದಿಗಳು, ಏನೋ ಒಂದು ಮಾಡ್ತೀವಿ ಅಂತ ಒಂದು ಫ್ಯಾಮಿಲಿ ನಿಮ್ಮದು. ಸೊ ಅವಾಗ ಅದೇ ಆ ಥರ ನಮ್ಮಪ್ಪ ಇದ್ದು ಇಂಡಸ್ಟ್ರಿಗೆ ಬೇಡ ಬೇಡ ಕಷ್ಟ ಆಗೋದು ಕಷ್ಟ ಆಗುತ್ತೆ, ಮತ್ತು ಅವರು ನಾನು ಮಾಡಿರೋ ಹೆಸರನ್ನ ನನ್ನ ಮಕ್ಕಳೆಲ್ಲ ಆಳ್ಗೀಳು ಮಾಡ್ಬಿಟ್ರೆ ಮಾಡ್ತಾರೆ. ಯಾಕಂದರೆ ಒಂದಷ್ಟು ಎಕ್ಸಾಂಪಲ್ಸ್ ಇತ್ತು, ದೊಡ್ಡ ದೊಡ್ಡ ಕಲಾವಿದರ ಮಕ್ಕಳು ಇಂಡಸ್ಟ್ರೀಲಿ ಸರ್ವೈವೇ ಆಗಿಲ್ಲ, ಒಂದು ಬೆರಳೆಣಿಕೆ ಅಷ್ಟೇ ಇವಾಗ ಇಂಡಸ್ಟ್ರಿಯಲ್ ಸರ್ವೈವ್ ಆಗಿರೋದು ಎಷ್ಟೊಂದು ಜನ. ಸೊ ಆ ರೀತಿಲಿ ಆಗ್ಬಿಡುತ್ತೆ, ಸೊ ನನ್ನ ಮಕ್ಕಳದು ಹಿಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು. ಮತ್ತು ಇನ್ನೊಂದೇನಂದ್ರೆ ನಮ್ಮ ತಂದೆ, ನಾನು ಸೆಕೆಂಡ್ ಇಯರ್ ಪಿ ಯು ಸಿಲಿದ ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದು 1995 ಅಲ್ಲಿ ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದು, ಅವಾಗ ನಾನು ಸೆಕೆಂಡ್ ಇಯರಲ್ಲಿದ್ದೆ. ಸೊ ಅದೆಲ್ಲ ಆಗಿ ನಮ್ಮ ತಾಯಿಗೆ ಇನ್ನೊಂದು ಏನು ಯೋಚನೆ ಅಂದರೆ, ಕಲಾವಿದರು ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ತುಂಬ ಲೇಟ್ ಆಗ್ಬಿಡುತ್ತೆ, ಅಕಸ್ಮಾತ್ ನಾನು ಬಿಟ್ಬಿಟ್ರೆ ನನ್ನ ಮಗಳಿಗೆ ಮದುವೆ ಆಗಲ್ಲ ಅಂದ್ಕೊಂಡು ತುಂಬ ಕಷ್ಟಪಟ್ಟು ಮನೇನ ಲೀಸ್ಗೆ ಹಾಕಿ ಅದೇ ಇದರಲ್ಲಿ ನಮ್ಮ ಅಕ್ಕನ ಮದುವೆ ಮಾಡಿದ್ವಿ. ನಮ್ಮಮ್ಮ ಯಾವಾಗಲೂ ಈಗಲೂ ಹೇಳ್ತಿರ್ತಾರೆ ನನಗೆ ಮೊದಲನೇ ಮಗನೇ ನನ್ನ ಮನೆ ಅಂತ, ಯಾಕಂದರೆ ತುಂಬ ಸಪೋರ್ಟ್ ಮಾಡಿದೆ ಅದು ನಮಗೆ. ಈಗ ನಮ್ಮ ಅಕ್ಕನ ಮದುವೆ ಆದಮೇಲಿಂದ ನಾವು ಬೆಂಗಳೂರು ಬರಬೇಕಾದ್ರೆ ಇದು 2 ಫ್ಲೋರ್ ಇರೋದು, ಗ್ರೌಂಡ್ ಫ್ಲೋರ್ ಒಂದು, 1st ಫ್ಲೋರ್ ಒಂದು. ಅಂದರೆ ನಮ್ಮಪ್ಪ ಅವಾಗ ನಮ್ಮಮ್ಮ ಕಟ್ಟಿಸ್ಬೇಕಾದ್ರೆ ಒಂದು ಫ್ಲೋರ್ ಒಬ್ಬ ಮಗನಿಗೆ, ಇನ್ನೊಂದು ಫ್ಲೋರ್ ಇನ್ನೊಂದು ಮಗನಿಗೆ ಅಂತ ಹಿಂದ್ಗಡೆ ಜಾಗ ಬಿಟ್ಟಿದ್ವಿ ಆ ಸೈಟಲ್ಲಿ. ಆ ಸೈಟಲ್ಲಿ ಅವಾಗಲ್ಲಿ ಇಲ್ಲೊಂದು ಔಟ್ ಹೌಸ್ ಕಟ್ಬಿಟ್ಟು ನಮ್ಗೆ ಅದು ಹೇಳಿತ್ತು, ನೀವು ದುಡ್ಡು ಸಂಪಾದನೆ ಮಾಡಿ ಔಟ್ ಹೌಸ್ ಕಟ್ಬಿಟ್ಟು ನಿಮ್ಮ ಅಕ್ಕನಿಗೆ ಬಿಟ್ಕೊಡ್ಬೇಕದನ್ನ ಅಂತ ನಮ್ಮಮ್ಮ ಕಂಡೀಷನ್ ಹಾಕಿದ್ರು. ಬಟ್ ಅದು ಪಾಪ ದರ್ಶನ್ ಒಬ್ಬನೇ ಕಟ್ಟಿಸ್ಕೊಟ್ಟ. ಸೊ ಆ ಥರ ಇದ್ದಾಗ ಮೇಲ್ಗಡೆ ಮನೆ ಲೀಸ್ಗೆ ಹಾಕ್ಬಿಟ್ಟು ನಮ್ಮ ಅಕ್ಕನ ಮದುವೆ ಮಾಡಿದ್ವಿ, ಕೆಳಗಡೆ ಮನೆ ಲೀಸ್ಗೆ ಹಾಕ್ಬಿಟ್ಟು ಅದೇ ದುಡ್ಡು ತೊಗೊಂಡು ಬೆಂಗಳೂರಿಗೆ ಬಂದಿದ್ದು ನಾವು, ಇಲ್ಲೊಂದು ಮನೆ ಮಾಡ್ಕೊಂಡಿರಬೇಕು ಅಂತ. ಸೊ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ನೀವು ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕಾದ್ರೆ ದರ್ಶನ್ ಬೆಳೆದಿದ್ರು, ಹೆಸರು ಮಾಡಿದ್ರು, ಸೊ ಅದು ಈಸಿ ಆಗಿತ್ತು, ಯಾಕಂದರೆ ದರ್ಶನ್ ಕಷ್ಟಪಟ್ಟು ಲೈಟ್ ಬಾಯ್ ಕೆಲಸ ಮಾಡಿ ಅಸಿಸ್ಟೆಂಟ್ ಆಗಿ ಮಾಡಿ ಎಲ್ಲ ಬೆಳೆದು ಸಕ್ಸಸ್ ಆದರು, ಗೆದ್ದರು. ಸೊ ಆ ಎಕ್ಸಾಂಪಲ್ ನಿಮ್ಮ ಮನೇಲೇ ಇರಬೇಕಾದ್ರೆ ನಿಮ್ಗೆ ಯಾಕೆ ಬೇಡ ಅಂದರು ಮತ್ತೆ? ಅಲ್ಲ ಅಂದರೆ ಬೆಳ್ದಿಯಾನೆ, ನೀನು ಬೆಳಿತೀಯ ಕಷ್ಟಪಟ್ಟು ಅಂತ. ಅಂದರೆ ಇವಾಗ ಹೆಂಗೆ ಅಂದರೆ, ಈಗ ದಿನಕರ್ ಕೆನಾಟ್ ಬಿ ಅನ್ ಆಕ್ಟರ್. ಹಾಂ, ಅಂದರೆ ಈಗ ಆ್ಯಕ್ಟಿಂಗಲ್ಲಿ ಇಷ್ಟನೇ ಇರಲಿಲ್ವ ಹಾಗಾದರೆ? ಆ್ಯಕ್ಟಿಂಗ್ ಬಗ್ಗೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಫಸ್ಟಿಂದ. ಸೊ ದರ್ಶನ್ ಅವ್ರನ್ನ ನೋಡಿ ಅವ್ರು ಹೀರೋ ಆದರು. ಅಂದರೆ ನಾನೇನು ಅಂದರೆ ಅವಾಗ ಅವಾಗ ಥಿಂಕಿಂಗ್ ಏನು ಅಂದರೆ, ಒಬ್ಬ ಕಲಾವಿದ ಆಗಬೇಕು ಅಂದರೆ ಫಿಲಮಲ್ಲಿ ಕಲಾವಿದ ಅಂದರೆ ಹೀರೋ ಅಷ್ಟೇ ಅನ್ಕೋತಾ ಇದ್ದು, ಒಬ್ಬ ವಿಲನ್ ಆಗಿರಬೇಕು ಆ ಥರ ಏನಿಲ್ಲ. ಸೊ ದರ್ಶನ್ಗೆ ಅದು
ಅಂದರೆ ಅವ್ನು ಶೂಟಿಂಗ್ ಸ್ಪಾಟಲ್ಲ, ಯಾವುದೋ ಬೇರೆದು ಅವ್ನು ಚಾನ್ಸ್ ಕೇಳ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಬಿ ಸಿ ಗೌರಿಶಂಕರ್ ಅವರಿದ್ದರು. ಐ ಥಿಂಕ್ ಕೋತಿಗಳು ಸರ್ ಕೋತಿಗಳು ಒಂದು 2 ಡೇಸ್ ಏನೋ ಆಗಿತ್ತು ಅನ್ಸೋ ಶೂಟಿಂಗು ಅಲ್ಲಿ. ಆಗ ಹೋಗ್ಬಿಟ್ಟು ಗೌರಿ ಸರ್ ಕೇಳಿದೆ, ಏನು ರೀ ಮಾಡ್ತಿದ್ದೀರಾ ನೀವು ಹಂಗೆ ಹಿಂಗೆ ಅಂತ. ನನಗೆ ದರ್ಶನ್ ಹತ್ರ ಮಾತಾಡಿದ್ಮೇಲೆ ನನಗೆ ಕೇಳಿದ್ರು. ನಾನು ಅಂದೆ ಸರ್ ಇಂಡಸ್ಟ್ರಿಗೆ ಬರ್ಬೇಕಂತ ತುಂಬ ಆಸೆ ಇದೆ ಸರ್. ಓ ನೀವು ಇಂಡಸ್ಟ್ರಿಗೆ ಬರೋಣ ಅಂತಿದ್ರೆ ಓಕೆ ಓಕೆ ಗುಡ್ ಗುಡ್, ಬಟ್ ನಿಮ್ಮ ಹತ್ರನೇ ಅವಕಾಶ ಸಿಕ್ಕಿದ್ರೆ ಒಳ್ಳೆಯ ಸರ್. ಏನು ರೀ ನಿಮ್ಮ ಅಣ್ಣನ ನನ್ನ ಹತ್ರನೇ ಕೆಲಸ ಮಾಡಿ ನೀವು ಇಲ್ಲೇ ಏನು ಏನು ಇದನ್ನು ನಿಮ್ಮ ಅಣ್ಣನ ರೂಟ್ನೇ ಫಾಲೋ ಮಾಡೋಣ ಅಂತಿದ್ರ ಅಂತ. ಇಲ್ಲ ಸರ್ ನಾನು ಆ್ಯಕ್ಟರ್ ಆಗಬೇಕು ಅಂತಿಲ್ಲ, ನಾನು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತಿರೋದು. ನಾನು ನಿಮ್ಮ ಹತ್ರ ಫೋಟೋಗ್ರಫಿ ಬಗ್ಗೆ ಎಷ್ಟು ಬೇಕು ನನಗೆ ನಾಲೆಜ್ ತಿಳ್ಕೊಂಡ್ಮೇಲೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹಂಗೆ ಹೇಳಿದ ತಕ್ಷಣ ಪಕ್ಕದಲ್ಲಿ ಉಮಾಶ್ರೀ ಅವರಿದ್ದರು. ಅವರು ಕರೆದ್ರು, ಏನಪ್ಪ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಬಿಡ ವಿಚಾರ ಮಾತಾಡ್ತಿದ್ಯಾ ಅಂತ. ನಾನು ಇಲ್ಲಮ್ಮ ನನ್ನ ಇಂಟೆನ್ಷನ್ ಇರೋದು ಅದು, ಸೊ ಅದನ್ನ ಹೇಳಿದೆ ಅದು. ಆಮೇಲೆ ಅವರಂದ್ರು ಇಲ್ಲಪ್ಪ ನನ್ನ ಹತ್ರ ಹೇಗಿದ್ರು 3 ಜನ ಅಸ್ಟೆಂಟ್ಸ್ ಇದ್ದಾರೆ, ಯಾರು ಬಿಟ್ಟೋದ್ರೆ ನಿಂಗೆ ಹೇಳ್ತೀನಿ ನಾನು ಅಂತ. ಆ ಟೈಮಲ್ಲಿ ಇಲ್ಲ ಆ್ಯಕ್ಚುಲಿ ದರ್ಶನ್ನು ಅಲ್ಲಿಗೆ ಹೋಗಿತ್ತಿದ್ದು ಮೆಜೆಸ್ಟಿಕ್ ಅನೌನ್ಸ್ ಆಗಿತ್ತು ಅವನು. ಸೊ ಗೌರಿ ಸರ್ ಹತ್ರ ಫಸ್ಟ್ ಬಂದಿದ್ದಲ್ಲ, ಅವ್ರ ಆಶೀರ್ವಾದ ತೊಗೊಂಡೋಗೋಣ ಅಂತ ಅವನು ಹೋಗಿದ್ದು. ಜೊತೆಲಿ ನಾನು ಬರ್ತೀನಿ ಅಂತ ಹೋಗ್ಬಿಟ್ಟು ನಾನು ನಮ್ಮ ಬೆಳೆನೂ ಬೇಯಿಸ್ಕೊಳ್ತೀವಿ ಹೆಂಗೆ ಮಾತಾಡ್ಕೊಂಡು. ಸೊ ಹಂಗೆ ಹೇಳಿದ್ಮೇಲೆ ಸರಿ ಅವರು ಹೇಳ್ತೀನಿ ನಾನು ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ ನನ್ನ ಅದೃಷ್ಟ ಅನಿಸುತ್ತೆ, 3 ಡೇಸಿಗೆ ತಿರ್ಗಾ ಫೋನ್ ಬಂದು ನನಗೆ, ಎಲ್ಲರೂ ಇದ್ದೀರಾ ನೀವು ಅಂದರು. ಸರ್ ಈ ಥರ ಶನಿವಾರ ಸಂತೆಲ್ಲಿದ್ದೀನಿ, ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ, ಇಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಪೊನ್ನಂಪೇಟೆಗೆ, ಇನ್ನೊಂದು 4-5 ಡೇಸಲ್ಲಿ ಬಂದ್ಬಿಡ್ತೀನಿ ಸರ್ ಬೆಂಗಳೂರಿಗೆ. ಇಲ್ಲ ಇಲ್ಲ ನಾವು ನಾಳೆ ಇದು ಕುಶಾಲನಗರಕ್ಕೆ ಶಿಫ್ಟ್ ಆಗ್ತಿದ್ವಿ, ಸಾಂಗ್ ಶೂಟಿಂಗ್ ಇದೆ, ಸೊ ನೀವು ಬಂದ್ಬಿಡಿ ಅಲ್ಲಿಗೆ ಅಂತ. ಶನಿವಾರ ಸಂತೆಯಿಂದ ಜಸ್ಟ್ 30 ಕಿಲೋಮೀಟರ್ಸ್. ಓಕೆ. ಸೊ ಅಲ್ಲಿ ಆಯಿತು ಅಂದ್ಬಿಟ್ಟು ನಾವು ಊರಿಗೆ ಹೋಗ್ಬೇಕು ಅಂದಿದ್ದು. ತಿರ್ಗಾ ವಾಪಸ್ ಬಸ್ ಸ್ಟ್ಯಾಂಡಿಂದ ವಾಪಸ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಚೆಲ್ಲಾರೋ ಅಲ್ಲಿ ಅಲ್ಲೇ ಇದ್ಬಿಟ್ಟು ನೆಕ್ಸ್ಟ್ ಡೇ ಅವರು ಕೂರ್ಗೆ ಹೋದ್ರು, ನಾನು ಕುಶಾಲನಗರಕ್ಕೆ ಹೋದೆ. ಸೊ ಅಲ್ಲಿಂದ ಕೆರಿಯರ್ ಸಿನಿಮಾಗೆ ಎಂಟ್ರಿ ಆದ್ವಿ. ಗೌರಿ ಸರ್ ಹತ್ರ ಕೆಲಸ ಇಲ್ಲ ಅಂದಾಗ ಒಂದು ದರ್ಶನ್ ಒಂದು ಸಿನಿಮಾ, ದರ್ಶನ್ ಅಂತ ಒಂದು ಸಿನಿಮಾ ಮಾಡ್ದೆ ದರ್ಶನ್ ಅಂತ. ಅದರಲ್ಲಿ ಇವರು ಏನು ರಮೇಶ್ ಕಿಟ್ಟಿ ಅಂದ್ಬಿಟ್ಟು ಡೈರೆಕ್ಟ್ರು, ಅವ್ರ ಹತ್ರ ನಾನು ಅಸ್ಟೆಂಟ್ ಡೈರೆಕ್ಟ್ರಾಗಿ ಫಸ್ಟ್ ಸಿನಿಮಾ ಅಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದಾಗ ಆಗ ದರ್ಶನ್ನಲ್ಲಿ ಇರೋ ನಾನು ಅಸ್ಟೆಂಟ್ ಡೈರೆಕ್ಟ್ರ್ ಅಷ್ಟೇ, ಮತ್ತು ಅಲ್ಲಿ ಅವ್ನ ರೂಮ್ಗೆ ನನಗೆ ಕರಿತಾ ಬಂದಿಲ್ಲಿ ಮಲಗಂಗಿಲ್ಲ, ನೀವು ಅಸ್ಟೆಂಟ್ ಡೈರೆಕ್ಟ್ರಿಗೆ ಎಲ್ಲಿರುತ್ತೆ ಅಲ್ಲೇ ಇರಬೇಕು ಅಂತ ಅವ್ನ ಕಂಡೀಷನ್. ಯಾಕಂದರೆ ಕೆಲಸ ಕಲಿಬೇಕಾದ್ರೆ ಆತನೇ ಕಲಿಬೇಕು, ನೀವು ಒಬ್ಬ ಹೀರೋ ತಮ್ಮನ ಕಲಿಬೇಡ, ಒಬ್ಬ ಒಬ್ಬ ಡೈರೆಕ್ಟರ್ ಆಗಬೇಕು, ನಾನು ಒಬ್ಬ ಇಂಡಿವಿಜುವಲು, ನಿನ್ನ ಐಡೆಂಟಿಟಿ ಮಾಡ್ಕೊಳಕ್ಕೆ ನೀನೇ ಹಂಗೆ ಕಲಿಬೇಕು ಅಂತ ಅವಾಗಿಂದ. ನಾನು ಹಂಗೆ ನಿಮ್ಮಿಬ್ರು ಬಾಂಡೇ ಚಿಕ್ಕಾಗಿಂದ ಅಣ್ಣ ಅಂದರೆ ನಿಮಗೆ ತುಂಬ ಭಯ ಜಾಸ್ತಿ ಸೇರಲ್ಲ ಆ ಥರ ಇತ್ತ? ಇಲ್ಲ 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 ತುಂಬ ಕ್ಲೋಸು. ಒಂದು ಹೆಂಗೆ ಅಂದರೆ ನಮ್ಮ ಅಕ್ಕನ ಫ್ರೆಂಡ್ಸ್ ಯಾವಾಗಲೂ ಕೇಳೋರು ನಮ್ಮ ಅಕ್ಕನ ಹತ್ರ, ಏನು ದರ್ಶನ ದಿನಕರರು ಅಣ್ಣ ತಂದಿರ ಇಲ್ಲ ಗಂಡ ಹೆಂಡ್ತಿರ ಯಾವಾಗಲೂ ಒಟ್ಟಿಗೆ ಇರ್ತಾರೆ, ಮತ್ತು ಇವನ್ ರಾತ್ರಿ ಹೋಗಿ ಮಲಗಿದಾಗೂ ಅಷ್ಟೇ. ನಮ್ಮ ರೂಮಲ್ಲಿ 2 ಮಂಚ ಇರೋದು, ಒಂದರಲ್ಲಿ ಅಕ್ಕ ಮಲಗಳು, ಮಧ್ಯದಲ್ಲಿ ಗ್ಯಾಪು, ತಿರ್ಗಾ ಇನ್ನೊಂದು ಮಂಚದಲ್ಲಿ ನಾನು ದರ್ಶನ್. ಮುಸ್ಕಾಕೊಂಡು ಇಬ್ರು ಮಾತಾಡ್ತಿದ್ವಿ, ನಮ್ಮ ಅಮ್ಮ ಬಂದು ತಲೆಗೆ ಹೊಡೆದು ಮಲ್ಕೊಂಡ್ರೆ ಸಾಕು ಅನ್ನೋರ್ಗು ಮಾತು, ಏನ್ ಮಾತಾಡ್ತಿದ್ರು ಗೊತ್ತಿಲ್ಲ ನಮ್ಗೆ, ತುಂಬಾ ಮಾತಾಡ್ತಿದ್ರು. ಇದ್ದಾಗ ಫಸ್ಟ್ ಸಿನಿಮಾ ನಿಮ್ಗೆ ಈಸಿಯಾಗಿ ದರ್ಶನ್ ಡೇಟ್ ಕೂಡ ಸಿಕ್ಕಿರ್ತಿತ್ತಲ್ವಾ, ಮತ್ತೆ ಯಾಕೆ ಜೊತೆ ಜೊತೆಯಲ್ಲಿ ಮಾಡಿದ್ರಿ? 2003 ನಾನು ದರ್ಶನ್ಗೆ ಹೇಳಿದೆ, ನಾನು ಸಿನಿಮಾ ಮಾಡ್ಬೇಕಣ ನಿಂದು. ಇಲ್ಲ ಇಲ್ಲ 2002 2 ವರ್ಷ ಆದ್ಮೇಲೆ, 2 ವರ್ಷ ಕಲ್ತಿದ್ದೀನಿ ಈಗ ಮಾಡ್ಬೇಕು ಅಂತ. ಆಯ್ತು ಕಣ 2003 March ನಿಂಗೆ ಡೇಟ್ಸ್ ಅನ್ನೋ, ಅದೇನಕ್ಕೆ 2000 March ಅನ್ನೋದು ಏನಕ್ಕೆ ಇಟ್ಕೊಂಡೋ ಗೊತ್ತಿಲ್ಲ. 2003 March ನಿನಗೇನು ಸರಿ ಆಯಿತು. 2003 ವಾಪಸ್ ನನ್ನ ಕೆಲಸಗಳು ನಾನು ಮಾಡ್ಕೋತಾ ಇದ್ದೆ. 2003 ಅವ್ನಿಗೆ ತಿರ್ಗಾ ನೀನು ಹೇಳ್ದಲ್ಲ 2003 ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಕೇಳು ನೀನು. ಇಲ್ಲ 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 ನಾನು ಇವಾಗ ಕೇಳಲ್ಲ, ನನಗೆ ಈಗ ಬಿಸಿ ಇದ್ದೀನಿ, ಈಗೆಲ್ಲ ಕಮಿಟ್ಮೆಂಟ್ ಇದೆ. 2004 March ಒಂದೊಂದು ವರ್ಷ ಮುಂದಕ್ಕೆ ಹಾಕ್ಬಿಡೋನು. ಸರಿ ಹಂಗೆ ನಾನು ಆಯಿತು 2004 March ಆಯಿತು. ಆಮೇಲೆ ನೆಕ್ಸ್ಟ್ 2004 March ಬಂದಾಗ 2005 March ನನ್ನ ಪೇಷನ್ಸ್ ಹೊರಟಾಯ್ತು. ಏನಪ್ಪ ಈಗ ಡೇಟ್ಸ್ ಕೊಡ್ತೀಯಾ ಕೊಡಲ್ವಾ ಅಂತ. ನೀವು ದರ್ಶನ ಕೇಳಿದ್ರಿ? ಓಕೆ. ಅವನು ಇಲ್ಲ ಇಲ್ಲ ನೀವು ಕೆಲಸ ಕಲ್ತಿದ್ದೀಯ ಅಂದಮೇಲೆ ನಾನು ನೋಡ್ತೀನಿ. ಆಯ್ತು ನಿನ್ನ ಕೆಲಸ ನಾನು ಕಲ್ತಿದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ಒಂದು ನೀನು 10th pass ಮಾಡೋದು, ನಿಂಗೆ ಒಂದು ಬೈಕ್ ಕೊಡಿಸ್ತೀನಿ, PUC pass ಮಾಡು ಬೈಕ್ ಕೊಡಿಸ್ತೀನಿ ಅಂದ್ರೆ ನಮ್ಗೊಂದು ಟೈಮ್. ಈಗ ನಾನು 10th ಇದ್ದೀನಿ ಅಂದಾಗ ಓ ಈ ವರ್ಷ ನಾನು ಕಂಪ್ಲೀಟ್ ಮಾಡಿದ್ರೆ ನಂಗೆ ಬೈಕ್ ಸಿಗುತ್ತೆ. ಇಲ್ಲ 2nd year PUC ಅಂದಾಗ ಇನ್ನು 2 ವರ್ಷ ಆದಮೇಲೆ ನಂಗೆ ಬೈಕ್ ಸಿಗುತ್ತೆ, ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾನು ಕೆಲಸ ಕಲ್ತಿದ್ದೀನಿ ಅಂತ ಹೆಂಗೆ ಗೊತ್ತಾಗೋದು? ಎಕ್ಸಾಮ್ ತಗೋಬೇಕು, ಎಕ್ಸಾಮ್ ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಹೆಂಗೆ ಹೆಂಗೆ ಈಗ ನಾನು ಕನ್ವಿನ್ಸ್ ಮಾಡೋ ದರ್ಶನ್ಗೆ, ಸಿನಿಮಾ ಮಾಡಿದ್ರೇ ಗೊತ್ತಾಗೋದು ನಿಮ್ಗೆ ಕೆಲಸ ಬರುತ್ತೋ ಬರಲ್ವೋ ಅಂತ. ಹೌದು. ಒಂದು ಯಾವಾಗಲೂ ಅದು ಗಲಾಟೆ ಆಗೋದು. ನಮ್ಮ ಅತ್ತಿಗೆ ಹೇಳೋದು, ಪಾಪ ಇನ್ನೂ ಎಷ್ಟು ಅಂತ ಆಟ ಆಡಿಸ್ತೀಯ ಅವನಿಗೆ, ಕೆಲಸ ಕಲಿಸ್ಬಿಡು, ಕೊಟ್ಬಿಡು ಕೊಟ್ಬಿಡು, ಇಲ್ಲ ಕೊಡಲ್ಲ ಅವ್ನು ಇನ್ನೂ ಕಲ್ತಿದ ನನಗೆ ಗೊತ್ತಾಗಬೇಕು ಹಂಗೆ. ಸೊ ನನಗೆ ಏನಕ್ಕೆ ಇದೆಲ್ಲ ಮಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಅತ್ತಿಗೆ ಹತ್ರ ನಮ್ಮ ಹತ್ರ ಒಂದ್ಸತಿ ಹೇಳಿದಂತೆ, ಇಲ್ಲಮ್ಮ ನಾನು ಅವ್ನಿಗೆ ಹೇಳ್ಬಿಡ್ಬೋದು, ಈಸಿಯಾಗಿ ಅವ್ನಿಗೆ ಡೈರೆಕ್ಷನ್ ಚಾನ್ಸ್ ಕೊಡಿಸ್ಬಿಡ್ಬೋದು. ಬಟ್ ಒಬ್ಬ ಪ್ರೊಡ್ಯೂಸರ್ಗೆ ಈಗ ನಾನು ಡೇಟ್ಸ್ ಕೊಡ್ತೀನಿ, ನನ್ನ ತಮ್ಮನ್ನೇ ಡೈರೆಕ್ಷನ್ ಮಾಡಿ ಅಂದರೆ ಇದು ಈಸಿ. ಬಟ್ ಅವ್ನು ಕೆಲಸ ಮಾಡಿಲ್ಲ ಅಂದರೆ ಆ ಪ್ರೊಡ್ಯೂಸರ್ನ ಒಬ್ಬ ನನ್ನ ತಮ್ಮನ ಡೈರೆಕ್ಷನ್ ಮಾಡೋಕ್ಕೋಸ್ಕರ ಅವನ್ನ ಬಲಿ ತೆಗೆದೆ ಅಂತ ಆಗ್ಬಿಡುತ್ತೆ. ಸೊ ಇಂಡಸ್ಟ್ರಿಲಿ ಬೇರೆ ಥರ ಮಾತಾಡ್ತಾರೆ, ಬೇಡ ಇಲ್ಲ ನಾವೇ ಇಲ್ಲ ಹಂಗಾಯಿತು ಅಂದರೆ ನಾವು ಒಂದು ಟೈಮ್ ಬಂದಮೇಲೆ ನಾವೇ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅವ್ನಿಗೊಂದು ಸಿನಿಮಾ ಮಾಡ್ಕೊಳ್ಳೋಣ. ಬಟ್ ಇಲ್ಲ ಅವನೇ ಅವ್ನ ಸ್ವಂತ ಎಬಿಲಿಟಿಲಿ ಒಂದರ ಡೈರೆಕ್ಷನ್ ಚಾನ್ಸ್ ಗಿಟ್ಟಿಸ್ಕೊಳ್ಳಿ ಅಂತ. ಸೊ ಹಿಂಗೆ ಹಿಂಗೆಲ್ಲ ಇದ್ದಾಗ ಅವಾಗ ಡಿಸೈಡ್ ಆಯಿತು, ಇಲ್ಲ ಏನೋ ಒಂದು ಮಾಡಲೇಬೇಕು ಅಂದ್ಬಿಟ್ಟು ಒಂದಿನ ದೊಡ್ಡ ಗಲಾಟೆ ಮನೇಲಿ ನಾನು. ಏನಪ್ಪ ನೀನು ಡೇಟ್ಸ್ ಕೊಡೋಲ್ಲ ಅಂತಿದ್ದೆ, ಏನು ಇಷ್ಟು ಎಷ್ಟು ದಿನ ಅಂತ ನಂಗೆ ಕಾಯಿಸ್ತೀಯಾ ಹಂಗೆ ಹಿಂಗೆ ಅಂತ. ನಾನು ಕೇಳಿದೆ, ಏನಪ್ಪ ನನ್ನ ಕೆರಿಯರ್ ಬಗ್ಗೆ ನೀನೇನು ಯೋಚನೆ
ನಾನು ಯಾಕೆ ಯೋಚನೆ ಮಾಡಲಿ ನಿನ್ನ ಕೆರಿಯರ್ ಬಗ್ಗೆ, ನೀನು ನೀನು ನಿನ್ನ ಕೆರಿಯರ್, ಈಗ ನನ್ನ ಕೆರಿಯರ್ನ ನಾನು ಯಾರು ಯೋಚನೆ ಮಾಡಿ ನನ್ನ ಕೆರಿಯರ್ ನಾನು ಮಾಡಿಕೊಂಡೆ. ಸೊ ಈಗ ನಾನು ಹೇಳ್ಬೋದು ನಾನು ಸೆಲ್ಫ್ ಮೇಡ್ ಮ್ಯಾನ್ ಅಂತ, ನೀನು ಆಗೋ ಆ ಥರ ಅಂತ. ಸೊ ಹಂಗೆ ಹೇಳ್ದಾಗ ತುಂಬ ಬೇಜಾರಾಗುತ್ತೆ ನನಗೆ, ಅಯ್ಯೋ ತಡ್ಕೊಳಕ್ಕಾಗಿಲ್ಲ ನನ್ನ ಕೈಲಿ, ಏನಪ್ಪ ಒಬ್ಬ ತಮ್ಮನಿಗೆ ಹಿಂಗೆ ಆನ್ಸರ್ ಮಾಡ್ಬಿಟ್ನಲ್ಲ ಅವನು. ಸರಿ ಬೇಜಾರಲ್ಲಿದೆ. ಅವಾಗ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದೆ, ನಂದೊಂದು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಒಂದು 8 ಜನ, ಅದರಲ್ಲಿ ಹೇಮಂತ್ ಅಂದ್ಬಿಟ್ಟು ಈಸ್ ಎಮ್ ಬಿ ಎ ಗ್ರ್ಯಾಜುಯೇಟು, ಅವ್ನು ಫೋನ್ ಮಾಡ್ದೆ ನನಗೆ ಆ ಟೈಮಲ್ಲಿ. ಏನಕ್ಕೆ ಅವ್ನು ಫೋನ್, ಅವ್ನು ಸುಮ್ಮನೆ ರೆಗ್ಯುಲರಾಗಿ ಫೋನ್ ಮಾಡೋ ಥರ ಮಾಡ್ದೆ. ಸೊ ಮಾತಾಡ್ಬೇಕಾದ್ರೆ ಸ್ವಲ್ಪ ನನ್ನ ವಾಯ್ಸ್ ಸ್ವಲ್ಪ ಲೋ ಆಗಿತ್ತು, ಅವ್ನಿಗೆ ಅರ್ಥ ಆಯಿತು ಇಲ್ಲ ಏನೋ ಬೇಜಾರಲ್ಲಿದ್ದಾನೆ ದಿನಕರ್. ಸರಿ ಏನೋ ಏನೋ ಏನಾಯಿತು ಏನೋ, ಇಲ್ಲ ಏನೂ ಇಲ್ಲ ಕಣ, ಏನೂ ಇಲ್ಲ, ಇಲ್ಲ ಇಲ್ಲ ಏನೋ ಆಯಿತು ಹೇಳು ಹೇಳು ಹೇಳು, ಏನಾಯಿತು, ಇಲ್ಲ ಇಲ್ಲ ಏನೂ ಇಲ್ಲ ಕಣ. ಸರಿ ಆಯ್ತು ಬಾ, ನನಗೆ ಇದು ಇನ್ಸೆಂಟಿವ್ ಬಂದಿದೆ ಸೊ ಪಾರ್ಟಿ ಮಾಡೋಣ ಅಂತ. ನಾನು ಇಲ್ಲ ಕಣ ಮೂಡಿಲ್ಲ ಬರಲ್ಲ, ಇಲ್ಲ ಇಲ್ಲ ನೀನೇನು ನಾನು ಒಬ್ಬ ಫ್ರೆಂಡು ಸಕ್ಸಸ್ನ ನೀನು ಎಂಜಾಯ್ ಮಾಡ್ತಿಲ್ಲ, ನಿನ್ನ ಫ್ರೆಂಡೇ ಅಲ್ಲ ನೀನು, ಹಂಗೆ ಹಿಂಗೆ ಅಂತ ರೇಗಿಸ್ಬಿಟ್ಟ. ಸರಿ ಆಯಿತು ಹಾಳಾಗೋಗ್ಲಿ ಅಂತ ಹೋದೆ. ಹೋಗಿದ ತಕ್ಷಣ ಅವ್ನ ರೂಮಲ್ಲಿ ಕೂತಿ ಫುಲ್ಲು ನಾನ್ ವೆಜ್ ಗಿನ್ ವೆಜ್ ಎಲ್ಲ ತಂದು ಬಿಯರ್ ಗಿಯರ್ ಎಲ್ಲ ಎಲ್ಲ ರೆಡಿ ಮಾಡಿಟ್ಕೊಂಡೆ. ಸೊ ಒಂದು ಸ್ವಲ್ಪ ಒಂದು ಅರ್ಧ ಬಾಟ್ಲ್ ಕುಡಿಯೋರ್ಗೂ ಸರಿಯಾಗಿದೆ. ಆಮೇಲೆ ತುಂಬ ಬೇಜಾರಾಗಿ ದುಃಖ ಬಂದುಬಿಡ್ತು, ಹತ್ಕೊಂಡು ಹೇಳ್ಬಿಟ್ಟು ಹಿಂಗೆ ಆಗೋಯ್ತು ಕಣ ಮನೇಲಿ ದರ್ಶನ್ ಹಿಂಗೆ ಹೇಳ್ಬಿಟ್ಟು. ಅವ್ನು ಹೇಳ್ದ ಏನು ಯಾಕೆ ಅವ್ನು, ಹೌದು ನಿಮ್ಮ ಅಣ್ಣ ಯಾಕೆ ಕೇರಿ ಬಿಡ್ಬೇಕು ನಿನ್ನ ಕೆರಿಯರ್ ಬಗ್ಗೆ ಅಂದ. ಹಾಂ ಏನೋ ಇವನು ಇವನು ಹಿಂಗೆ ಹೇಳ್ತಿದ್ದಾನೆ, ಏನೋ ನೀನು ಹಿಂಗೆ ಹೇಳ್ತಿದ್ದಲ್ಲ. ಹ್ಞೂ ಕಣ, ಈಗ ನೋಡೋ ನಿಮ್ಮ ತಂದೆ ತಾಯಿ ಆಗಲಿ ನಿನ್ನ ಹುಟ್ಟಿಸ್ಬೇಕಾರೆ ನಿಮ್ಮ ಅಣ್ಣನ ನಂಬ್ಕೊಂಡು ಹುಟ್ಟು ಅಂತ ಹುಟ್ಟಿಸಿರಲ್ಲ. ಇಲ್ಲ ನೀನ್ಯಾಕೆ ನಿಮ್ಮ ಅಣ್ಣನ ರಿಪೇರ್ ಆಗ್ಬೇಕು? ದರ್ಶನ್ ಯಾರು ಯಾರು ಅವ್ನ ಕೆರಿಯರ್ ಯಾರು ಯೋಚನೆ ಮಾಡಿದ್ರು? ಅವ್ನ ಕೆರಿಯರ್ ಅವನೇ ಮಾಡ್ಕೊಂಡ ತಾನೆ. ಅವ್ನು ಹೇಳಿದ ಕರೆಕ್ಟು ನನ್ನ ಪ್ರಕಾರ. ನೀನು ಯಾಕೆ ನಿಂದು ಯೋಚನೆ ಮಾಡೋದು? ಚಾಲೆಂಜ್ ಆಗಿ ತಗೋ ಇದು, ನೀನು ಫೇಸ್ ಮಾಡುವಾಗ ನಿಂಗೆ ಹೇಗತ್ತೆ ಲೈಫಲ್ಲಿ ನಾನು ಸೆಲ್ಫ್ ಮೇಡ್ ಮ್ಯಾನ್ ಅನ್ನೋ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ. ಇಲ್ಲ ಯಾವಾಗಲೂ ನಿಮ್ಮ ಅಣ್ಣನ ನಂಬ್ಕೊ ಡಿಪೆಂಡ್ ಆಗಬೇಕಾಗತ್ತೆ ನೀನು. ಸೊ ದರ್ಶನ್ ಮಾಡಿರೋದು ಕರೆಕ್ಟು, ನೀನು ನಿನ್ನ ಇದಾಗಿರ್ಬೇಕು. ಸರಿ ನಾನು ಇಲ್ಲ ಕಣ, ಎಲ್ಲೋಗಿ ಯಾರ ಹತ್ರ ಹೋಗಿ ಡೈರೆಕ್ಷನ್ ಚಾನ್ಸ್ ಕೇಳಿದ್ರು, ನಿಮ್ಮ ಅಣ್ಣನ ಡೇಟ್ಸ್ ತೊಗೊಬಿಟ್ರೆ ಸಿನಿಮಾ ಮಾಡೋಣ, ನಿಮ್ಮ ಅಣ್ಣನ ಡೇಟ್ಸ್ ತೊಗೊಬಿಟ್ರೆ ಸಿನಿಮಾ ಮಾಡೋಣ ಅಂತ. ಸೊ ಈ ಥರ ಹೇಳಿ ಮತ್ತು ದರ್ಶನು ಕೇಳೋಣ, ಆಯಿತು ನನ್ನ ಡೇಟ್ಸ್ ಬೇಕು ಕೊಡು ಅಂತಿದ್ದೆಲ್ಲ, ಸಿನಿಮಾ ಹೆಂಗೆ ಮಾಡ್ತೀಯ, ದುಡ್ಡಿಲ್ಲಿಂದ ತರ್ತೀಯ ಅಂತ. ಸೊ ನಾನು ಅವಾಗ ಅವಾಗ ಹೇಳಿದೆ, ಬೇಡ ನಿನ್ನ ಡೇಟ್ಸ್ ಕೂಡ ನಾನು ಸಿನಿಮಾ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಮನೇಲಿ ಇವನು ತುಂಬ ಜಾಸ್ತಿ ಮಾತಾಡ್ತಾನೆ, ಅದು ಇಂಪಾಸಿಬಲ್ಲು. ಮತ್ತು ಇನ್ನೊಂದು, ನಮ್ಮ ತಂದೆದು ದರ್ಶನ್ದು ಒಂದೇ ಥಿಂಕಿಂಗು, ಸಿನಿಮಾ ಇಂಡಸ್ಟ್ರಿಗೆ ದುಡ್ಡು ಹಾಕಬಾರ್ದು, ಅಲ್ಲಿಂದ ಆ್ಯಕ್ಟ್ ಮಾಡಬೇಕಿಲ್ಲ ಡೈರೆಕ್ಷನ್ ಮಾಡಿ ದುಡ್ಡು ಅಲ್ಲಿಂದ ಸಂಪಾದನೆ ಮಾಡಬೇಕು ಹೊರತು ಅಲ್ಲಿಗೆ ದುಡ್ಡು ಹಾಕಬಾರ್ದು ಅನ್ನೋದು ಒಂದು ಭಾವನೆ. ನಮ್ಮ ತಂದೆದು ಹಂಗೆ ಇತ್ತು, ಅದಕ್ಕೆ ಅವರು ತುಂಬ ಇದ್ರವರು. ಡೇ ಯಾರ ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ, ಇಲ್ಲ ನಾನು ಬರೀ ಆ್ಯಕ್ಟ್ ಮಾಡ್ಕೊಂಡಿರ್ತೀನಿ ಇದು ಮಾಡೋಲ್ಲ. ದರ್ಶನ್ದು ಸೇಮ್ ಅದೇ ಥರ ಇತ್ತು ಥಿಂಕಿಂಗು. ಸೊ ಹಂಗಿದ್ದಾಗ ಸೊ ನಾನು ಕೇಳೋ, ನೀನು ಎಲ್ಲಿಂದ ದುಡ್ಡು ತಂದು ಹಾಕ್ತೀಯಾ, ಏನು ನಿನ್ನ ಬ್ಯಾಂಕ್ ಅಕೌಂಟ್ ಇಲ್ಲ, ದುಡ್ಡು ಎಲ್ಲಿಂದ ತಂದು ಹಾಕ್ತೀಯ? ನಾನು ಅದೇ ಗೊತ್ತಿತ್ತು ದರ್ಗೆ ಒಬ್ಬ ಹೀರೋ ಡೇಟ್ಸ್ ಇದೆ, ಒಬ್ಬ ಸಕ್ಸಸ್ಫುಲ್ ಹೀರೋ ಡೇಟ್ಸ್ ಇದೆ ಅಂದರೆ ಫೈನಾನ್ಸ್ ತೊಗೊಳೋದು ಈಸಿ, ಕಷ್ಟನೇ ಅಲ್ಲ ಇಂಡಸ್ಟ್ರೀಲಿ. ಸೊ ತೊಗೊಂಡು ಮಾಡ್ಬೋದು ಅನ್ನೋ ಒಂದು ಥಿಂಕಿಂಗ್ ಇತ್ತು, ಬಟ್ ಅದು ಪಾಸಿಬಲ್ ಅಂತ ದರ್ಶನ್ಗೆ ಅನಿಸ್ತಾ ಇರಲಿಲ್ಲ ಆಗ. ಸೊ ನನ್ನ ಫ್ರೆಂಡಿಂಗ್ ಹೇಳಿದಾಗ, ಆಗ ನಾನು ಹೇಳಿ ಫಿಲಮ್ ಮಾಡಬಾರ್ದ ಅಂದಾಗ, ನಾನು ಎಲ್ಲೋ ನಂತರ ಇರೋದೇ 2 ಲಕ್ಷ, ನಾನು ಹಿಂಗೆ ಸಿನಿಮಾ ಮಾಡಲಿ ಅಂತ. ನೀನು ಅದು ಯಾವುದೋ ಒಂದು ಕತೆ ಹೇಳ್ತಿದ್ದಲ್ಲೋ ಗಂಡ ಹೆಂಡ್ತಿರ್ದು, ಚೆನ್ನಾಗಿತ್ತು ಅದು ಒಂಥರ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟು, ಅದೇ ಲೈಫ್ ಬೈ 2 ಅಂತ ಹೆಸರಿಟ್ಟಿದ್ದಿಲ್ಲ ಅದೇ ಹಂಗೆ. ಸೊ ಆ ಸಿನಿಮಾ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ನಾನು ಒಂದು ಕೋಟಿ ಖರ್ಚಾಗ್ಬೋದು ಕಣ, ಅಷ್ಟೇ ಮಾಡ್ಬಿಡ್ಬೋದು ಸಿನಿಮಾ, ಒಂದೂವರೆ ಕೋಟಿ ಒಳಗೆ ಸಿನಿಮಾ ಆಗ್ಬೋದು. ಇಲ್ಲ ಒಂದು ಕೋಟಿ ಅಂತ ಹೇಳಿದ ಬಂತು. ಓಕೆ, 1 ಕೋಟಿ ಆಗುತ್ತೆ ಅಂತ ನೀವು ಹೇಳಿದ್ರಿ. ದರ್ಶನ್ ಡೇಟ್ ಕೊಟ್ಟಿಲ್ಲ, ಕೈಯಲ್ಲಿದ್ದು 15,000, 15, 50 ಆಯಿತು, 52 ಲಕ್ಷ ಆಯಿತು, ಬೇಕಾಗಿದ್ದು 1 ಕೋಟಿ. ಇವ್ರ ಪ್ರಕಾರ ಆ 1 ಕೋಟಿಯಿಂದ ಜೊತೆ ಜೊತೆಯಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ನೋಡೋಣ. ಆಗಿನ ಮುಂಚೆ ಚಿಕ್ಕ ಬ್ರೇಕ್. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಿನಿಮಾ ಮಾಡೋ, ಕತೆ ಮಾಡೋ ನಿರ್ದೇಶಕ ನಿರ್ದೇಶನ ಮಾಡಿ ಸಿನಿಮಾ ಮಾಡಿದ ಒಂದು ದೊಡ್ಡ ಕತೆ ಆಗೋಗ್ಬಿಟ್ಟಿದೆ ಇಲ್ಲಿ. ದಿನಕರ್ ತುಗುದೀಪ್ ಹೇಗಾದರೂ ಡೈರೆಕ್ಟರ್ ಅನ್ನೋದು ದೊಡ್ಡ ಕತೆ ಆಗಿದೆ. ಸೊ ಓಕೆ, ಫೈನಲಿ 2 ಲಕ್ಷ ಕೈಯಲ್ಲಿತ್ತು, 2 ಲಕ್ಷದಲ್ಲಿ 1 ಕೋಟಿ ಬಜೆಟ್ ಬೇಕು ಅಂತ ನಿಮ್ಮ ಫ್ರೆಂಡಿಗೆ ಹೇಳಿದ್ರಿ, ಹೇಗಾಯಿತು ಜೊತೆ ಜೊತೆಯಲ್ಲಿ? ಅಣ್ಣನ ಸಪೋರ್ಟ್ ಸಿಕ್ತ ಅವಾಗೇನಾದರೂ? ಎಸ್, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ತಗೋ ಅಂತ? ಇಲ್ಲ, ಅವಾಗ ಅಂದರೆ ಇವೆಲ್ಲ ಅದು ದರ್ಶನ್ ಹತ್ರ ಅವತ್ತು ಗಲಾಟೆ ಆಯ್ತಲ್ಲ, ಅವತ್ತು ನೈಟ್ ನಡೀತಾ ಇರೋದು ನನ್ನ ಫ್ರೆಂಡ್ ರೂಮಲ್ಲಿ ನಡೀತಾ ಇದ್ದಿದ್ದು 2 ಲಕ್ಷ ಇದೆ ನಂತರ. ಸೊ ಯಾಕೆ ನೀನು ಯಾಕೆ ಮಾಡಬಾರ್ದು ಅಂತ. ನಾನು ಅಂದೆ, ಸರ್ ಡೈರೆಕ್ಟ್ ಸಿನಿಮಾ ಮಾಡೋದು ಈಸಿ ಜಾಬ್ ಅಲ್ಲ, 1 ಕೋಟಿ ಬೇಕು ನಂದು ಆ ಬಜ್ಜ ಸಿನಿಮಾಗೆ. ಸೊ ಹೆಂಗೆ ಮಾಡೋಕ್ಕಾಗುತ್ತೆ? ಸೊ ಅಂದರೆ ನೀನು ಇನ್ನು 1 ಕೋಟಿ ಕಲೆಕ್ಟ್ ಆಗೋವರೆಗೂ ನೀನು ಸಿನಿಮಾ ಮಾಡಲ್ಲ ಅಂದರೆ ಈಗ 2 ಲಕ್ಷ ಸಂಪಾದನೆ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 1.5-2 ವರ್ಷ ತೊಗೊಂಡಿದ್ದೆ. ಸೊ 2 ಕೋಟಿ ಯಾವಾಗ ಅಂತ ನೀನೇ ಡಿಸೈಡ್ ಮಾಡ್ಕೋ. ಸೊ ಚಾನ್ಸೇ ಇಲ್ಲ ನೀನು ಈ ಥರ ಅಂದ್ಕೊಂಡು ಕೂತ್ರೆ, ಇಲ್ಲ ನೀನು ಸಿನಿಮಾ ಮಾಡು. ಸೊ ಆಯ್ತಪ್ಪ, ನಿನ್ನ ಕೈಲಿ ಆಗಲ್ಲ ತಾನೆ, ಸರಿ ಬೇಡ ಬಿಡು, ಹೋಗ್ಬಿಟ್ಟು ಚಾನ್ಸ್ನ ಇನ್ನೂ ಜಿನಿನಾಗಿ ಟ್ರೈ ಮಾಡು. ಎಲ್ಲಿ ಹೋದರೂ ಎಲ್ರದ್ದು ಒಂದೇ ಆನ್ಸರು, ಕತೆ ಹೇಳ್ಬೇಡಪ್ಪ ನೀನು, ನಿಮ್ಮ ಅಣ್ಣನ ಡೇಟ್ಸ್ ತಗೋ ಸಿನಿಮಾ ಮಾಡೋಣ. ಕತೆನೇ ಬೇಕಾಗಿಲ್ಲ, ಕತೆ ಬೇಡ ನಂಗೆ, ದರ್ಶನ್ ಡೇಟ್ಸ್ ತಗೋ ಸಿನಿಮಾ ಮಾಡೋಣ ಅನ್ನೋರು. ನಿಮ್ಮ ಅಣ್ಣನಿಗೆ ಒಪ್ಪಿಸ್ಕೊಬಿಡಿ ನೀ ಕತೆ, ನಮ್ಗೆ ಹೇಳಲೇ ಬೇಡ ನೀ ಕತೆ, ನಿಮ್ಮ ಅಣ್ಣನಿಗೆ ಒಪ್ಪಿಸ್ಕೋ ಸಿನಿಮಾ ಮಾಡೋಣ ಅಂತ. ಸರಿ, ಇಲ್ಲಿ ನೋಡಿದ್ರೆ ದರ್ಶನ್ನು ನಾ ಇನ್ನೂ ಕೆಲಸ ಕಲ್ತಿಲ್ಲ, ಇವ್ನಿಗೆ ಹೆಂಗೆ ನಾನು ನಂಬ್ಕೊಂಡು ಒಬ್ಬ ಪ್ರೊಡ್ಯೂಸರ್ನ ಬಲಿ ಕೊಟ್ಬಿಟ್ಟು ಕೊಡಬೇಕಾಗಿತ್ತು ಇವ್ನು ನಂಬ್ಕೊಂಡ್ರೆ ಅಂದ್ಬಿಟ್ಟು ಅವನು ರೆಡಿ ಇಲ್ಲ ಡೇಟ್ಸ್ ಕೊಡೋಕ್ಕೆ. ನನ್ನ ಫ್ರೆಂಡ್ಗೆ ಹೇಳಿದೆ ಹಿಂಗೆ ಆಯ್ತು ಕೊಡೋಣ, ಸರಿ ಆಯ್ತು ಬಾ ಮನೆ ಬಾ ಮಾತಾಡೋಣ. ಸರಿ ಹೋದೆ, ನಂಗೆ ರಿಜೆಕ್ಟ್ ಆಯ್ತಪ್ಪ, ಈಗ ನಂಗೆ ನೆಕ್ಸ್ಟ್ ಏನು ಮಾಡೋಕ್ಕೆ ಗೊತ್ತಿಲ್ಲ, ನೀನೇ ಹೇಳು ಈಗ, ಅಷ್ಟೆಲ್ಲ ಹೇಳ್ದಲ್ಲ. ಸರಿ ಆಯ್ತು, ಇವಾಗ ರಿಜೆಕ್ಟ್ ಆಯ್ತಲ್ವಾ, ಸರಿ ಒಂದು ಕೆಲಸ ಮಾಡು, ನೀನೇ ಸಿನಿಮಾ ಮಾಡಿಬಿಡು.
ನಾನು ಇವನ್ನ ಆಟಾಡಿಸ್ತಾ ಇದ್ದೇನೆ, ನೀನು ನನ್ನ ಸುಮ್ಮನೆ ಸುಮ್ಮನೆ ಕೆಣಕ್ ಬಿಡ, ನೀನು ಚಾನ್ಸೇ ಇಲ್ಲ, 2 ಲಕ್ಷ ರೂಪಾಯಿ ಇಟ್ಕೊಂಡು ಸಿನಿಮಾ ಹೆಂಗೆ ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಲ್ಲ. ಸರಿ ಆಯ್ತಪ್ಪ, ಈಗ 1 ಕೋಟಿ ಅಂದಲ್ವ, 1 ಕೋಟಿ ಫುಲ್ ನೀನೇ ತಂದು ಹಾಕ್ಬೇಕಾ ಅಂತ ಕೇಳ್ದೆ. ಇಲ್ಲ ಕಣ, ಮೋಸ್ಟ್ಲಿ ಫೈನಾನ್ಸ್ ಸಿಗ್ಬೋದು, ಇಂಡಸ್ಟ್ರಿಲಿ ಡಿಸ್ಟ್ರಿಬ್ಯೂಟ್ರು ಎಲ್ಲ ತೊಗೊಂಡು ಫೈನಾನ್ಸ್ ಸಿಗ್ಬೋದು. ಅದು ಎಷ್ಟು ಸಿಗ್ಬೋದು ಫೈನಾನ್ಸು? ಒಂದು 50 ಲಕ್ಷ ಸಿಗ್ಬೋದು. ಸೊ ಅಂದರೆ ನಿಂದು 50 ಲಕ್ಷ ಅಷ್ಟೇ ನೀನು ಇನ್ವೆಸ್ಟ್ಮೆಂಟು, ಈಗ ನೀನು ಅಂದರೆ 2 ಲಕ್ಷ ಇದೆ, ಈಗ 48 ಲಕ್ಷ ಅಷ್ಟೇ ಅಲ್ವಾ ಅಂತ ಅಂದರೆ 48 ಲಕ್ಷ ಕಷ್ಟ ಕಣೋ ಹಾಕೋದು, ಹೆಂಗೋ ಹಾಕೋಕ್ಕಾಗುತ್ತೆ, 2 ಲಕ್ಷ ಮಾತ್ರ ಇರೋದು ನನ್ನ ಹತ್ರ ಹಂಗೆ. ಸರಿ ಆಯ್ತಪ್ಪ, ಸರಿ ಒಂದು ಕೆಲಸ ಮಾಡೋಣ, ಕಟ್ ಡೌನ್ ಮಾಡ್ಕೊಳೋಣ, ಒಬ್ಬ ಪಾರ್ಟ್ನರ್ ಹುಡ್ಕೋ, 25 ಲಕ್ಷ ನೀ ಹಾಕು, 25 ಲಕ್ಷ ಅವ್ನ ನಿನ್ನ ಪಾರ್ಟ್ನರ್ ಕೈಲಿ ಹಾಕ್ಸು, ಸಿನಿಮಾ ಮಾಡ್ಬೋದಲ್ವ ಅವಾಗ. ನನಗೆ ಅದೆಲ್ಲ ಫಸ್ಟ್ ನನಗೆ ಫನ್ನಿ ಫನ್ನಿ ಅನ್ಸೋದು, ಅವ್ನು ಹೇಳ್ತಾ ಇರೋದು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾನೆ. ಬಟ್ ಅವನೇನಂದ್ರೆ ಈ MBA ಗ್ರ್ಯಾಜುಯೇಟ್ಗಳ ಥಿಂಕಿಂಗಲ್ಲಿ ಅವ್ನು ಹೇಳ್ತಾನೆ, ಒಂದು ಅವ್ರು ಹೆಂಗೆ ಒಂದು ಬಿಸ್ನೆಸ್ ಐಡಿಯಾ ಹೆಂಗೆ ಮಾಡ್ತಾರನ್ನ. ಸರಿ ಆಯಿತು, ಸರಿ ವರ್ಕೌಟ್ ಮಾಡೋಣ ಅಂದ್ಬಿಟ್ಟು ಆಯ್ತು 25 ಲಕ್ಷ ಹಾಕಾಗ್ರೆ. ಆಯ್ತು 25 ಲಕ್ಷ ನಾನು ಹೆಂಗೋ ಹಾಕಲಿ, ಆಯ್ತು ಇನ್ನೊಬ್ಬ 25 ಲಕ್ಷ ಹಾಕ್ತೇನೆ ಅನ್ಕೊ, ನಾನು ಹೆಂಗೆ 25 ಲಕ್ಷ? ನೀನು 2 ಲಕ್ಷ ಇದೆ ಅಲ್ವಾ, ಸರಿ ಈಗ ನೀನು ಅಮ್ಮನ ಹತ್ರ ಎಲ್ಲ ನಿಂಗೆ ಕೇಳಿದ್ರೆ ಎಷ್ಟು ಸಿಗ್ಬೋದು ಅಂತ. ಸರಿ ನಾಳೆ ಹೇಳ್ತೀನಿ ನಾನು ಕೇಳ್ಬಿಟ್ಟು ಅಂದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಅಮ್ಮನಿಗೆ ಕೇಳಿದೆ, ಫೋನ್ ಮಾಡಿದೆ, ಸರಿ ನಿನ್ನಂಗೆ ಎಷ್ಟು ಕೊಡ್ಬೋದು ಈಗ ದುಡ್ಡು ಅಂತ ಕೇಳಿದೆ. ಸೊ ನಮ್ಮಅಮ್ಮ ಒಂದು 10 ನಿಮಿಷ ಯೋಚನೆ ಮಾಡ್ಬಿಟ್ಟು, ಸರಿ ಅಪ್ಪ ನನ್ನ ಹತ್ರ 3 ಲಕ್ಷ ಇದೆ, 3 ಲಕ್ಷ ಕೊಡ್ತೀನಿ. ಸರಿ ನಂದು 2 ಲಕ್ಷ, ನಮ್ಮಅಮ್ಮ 3 ಲಕ್ಷ, 5 ಲಕ್ಷ ಆಯಿತು. ಸರಿ ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ, ನಮ್ಮ ಅಕ್ಕನ ಫೋನ್ ಮಾಡಿದಾಗ ನನ್ನ ಹತ್ರ ದುಡ್ಡೆಲ್ಲ ಇರುತ್ತೆ, ಸರಿ ನಾನು ನಿಮ್ಮ ಭಾವನ ಹತ್ರ ಕೇಳ್ಬಿಟ್ಟು 1 ಲಕ್ಷ ನಾನು ಇಸ್ಕೊತೀನಿ, ಒಂದು ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಕೊಡ್ತೀನಿ ನಿನಗೆ. ಸರಿ ಅವಳು 1 ಲಕ್ಷ ಕೊಡ್ತೀನಿ ಅದು. 6 ಲಕ್ಷ ಆಯಿತು. ಆಮೇಲೆ ನಮ್ಮ ಅಜ್ಜಿ ಇದ್ರು, ನಮ್ಮ ಅಜ್ಜಿ ಕೇಳಿದ್ರೆ ನಮ್ಮ ಅಜ್ಜಿ 1 ಲಕ್ಷ ಕೊಡ್ತೀನಿ ಅದು. ಸೊ 7 ಲಕ್ಷ ಆಯಿತು. ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಹತ್ರ ಬಂದ್ರೆ, ನೋಡಪ್ಪ ಇಷ್ಟು ಅರೇಂಜ್ ಆಯ್ತು, ನಂದೆರಡು, ನಮ್ಮ ಅಮ್ಮಂದು 3, ನಮ್ಮ ಅಜ್ಜಿ 1, ನಮ್ಮ ಅಕ್ಕ 1 ಕೊಡ್ತಾ ಇದ್ದಾರೆ, 7 ಲಕ್ಷ ಅರೇಂಜ್ ಆಯಿತು. ಹೌದಾ, ಸರಿ ಇನ್ನು ತಮ್ಮ ಟಾರ್ಗೆಟ್ ಇರೋದು 7 ಲಕ್ಷ ಅರೇಂಜ್ ಆಯಿತು, ನೀನು 18 ಲಕ್ಷ. ಸರಿ ಬಿಡು, ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಫೋನ್ ಎತ್ಕೊಂಡು, ನಂದು 8 ಜನ ಫ್ರೆಂಡ್ಸ್ ಇದ್ರಲ್ಲ, ಎಲ್ಲರೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಈಗ, ಮೈಸೂರವರು, ಸಿದ್ಧಾರ್ಥ ಲೇಔಟ್ ಅವರೇ. ಸೊ ಎಲ್ಲರಿಗೂ ಫೋನ್ ಮಾಡಿ, ನೋಡಪ್ಪ ನೆಕ್ಸ್ಟ್ ವೀಕ್ ವಿ ಆರ್ ಮೀಟಿಂಗ್ ಇನ್ ಮೈಸೂರ್ ರಿಗಾರ್ಡಿಂಗ್ ದಿನಕರ್ಸ್ ಕೆರಿಯರ್ ಅಂತ. ಸರಿ ಎಲ್ಲರಿಗೂ ಮೆಸೇಜ್ ಹಾಕ್ದೆ, ಮೆಸೇಜ್ ಹಾಕಿದ್ಮೇಲೆ ಎಲ್ಲರೂ 1-3 ಜನ ಫೋನ್ ಮಾಡಿದ್ರು, ಈ ಥರ ಮಾತಾಡಬೇಕು, ಮೈಸೂರಲ್ಲಿ ಸಿಗೋಣ. ಸರಿ ಆಯ್ತು, ಎಲ್ಲರೂ ನೆಕ್ಸ್ಟ್ ಸಂಡೇ ಮೈಸೂರಲ್ಲಿ ಮೀಟಿಂಗ್ ಫಿಕ್ಸ್ ಆಗಿದೆ. ಎಲ್ಲರೂ ಬಂದರು, ಬಂದಿದ ತಕ್ಷಣ ಅವ್ನು ಹೇಳ್ದೆ, ಈ ಥರ ದಿನಕರ್ ಸಿನಿಮಾ ಮಾಡಬೇಕು ಅಂತಿದ್ದಾನೆ. ಅವನಿಗೆ ಸೋರ್ಸ್ ಅನ್ನೋದಂದ್ರೆ ಫ್ರೆಂಡ್ಸ್ ಅಂತಿರೋದು ನಾವು, ನಾವು ಸಪೋರ್ಟ್ ಮಾಡಬೇಕು ಅವನಿಗೆ. 25 ಲಕ್ಷ ಇನ್ನು ಅವ್ನ ಕಡೆಯಿಂದ ಇನ್ವೆಸ್ಟ್ ಮಾಡಬೇಕು, ಅದರಲ್ಲಿ ಅವನಿಗೆ 7 ಲಕ್ಷ ರೆಡಿ ಇದೆ, ಇನ್ನು ಮಿಕ್ಕಿದ 18 ಲಕ್ಷ ಬ್ಯಾಲೆನ್ಸ್ ಇದೆ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಸಹಾಯ ನಾವು ಮಾಡಬೇಕಾಗತ್ತೆ. ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವೇನಾರ ಸೇವಿಂಗ್ಸ್ ಏನೋ ಮಾಡಿದರೆ ಕೊಡಿ, ಅಕಸ್ಮಾತ್ ಅವನಿಗೆ ಆ ಸಿನಿಮಾ ಮಾಡಿ ಲಾಭ ಬಂತು ಅಂದರೆ ನಮಗೆಲ್ಲ ಲಾಭ ಶೇರ್ ಮಾಡ್ತೇನೆ, ನಮಗೂ ಇನ್ನೊಂದು ಆಲ್ಟರ್ನೇಟ್ ಬಿಸ್ನೆಸ್ ಥರ ಆಗುತ್ತೆ. ಸರಿ ಒಬ್ಬ 1 ಲಕ್ಷ ಕೊಡ್ತೀನಿ ಅಂತ, ಒಬ್ಬ 50 ಸಾವಿರ ಕೊಡ್ತೀನಿ ಅಂತ, ಎಲ್ಲ ಸೇರಿ 11 ಲಕ್ಷ ಅರೇಂಜ್ ಆಯಿತು 8 ಜನದಿಂದ. 11 ಲಕ್ಷ ಕೊಡ್ತೀವಿ ಅಂತ ಫಸ್ಟ್ ಇದು ಚೇಂಬರ್ಗೆ ಬಂದ್ಬಿಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗ್ಬಿಟ್ಟು ಅಮ್ಮನ ಮೆಂಬರ್ ಮಾಡಿದೆ, ತುಗ್ದೀಪ ಪ್ರೊಡಕ್ಷನ್ ಅಂತ ಹೇಳಿದಾಗ ಅವಾಗಳ್ದ ನಾನು ಹಿಂಗೆ ಹೇಳಿಲ್ವ, ನಂಗೆ ಏನು ಹೇಳ್ಬೇಡ, ನಿನ್ನ ಇಷ್ಟ, ನೀ ಏನು ಬೇಕಾದ್ರೆ ಮಾಡ್ಕೊ, ಯಾಕಂದ್ರೆ ಅವ್ನಿಗೆ ಇಷ್ಟ ಇಲ್ಲ ಪ್ರೊಡಕ್ಷನ್ ಮಾಡೋದು. ಬಟ್ ಆ್ಯಸ್ ಎ ಬ್ರದರ್ ನಾನು ಅವ್ನಿಗೆ ಹೇಳಬೇಕು ಅನ್ನೋ ನನ್ನ ಅಭಿಪ್ರಾಯ. ಮತ್ತು ನಮ್ಮ ಅಮ್ಮನೂ ಹೇಳೋದು, ನೀ ಏನೇ ಮಾಡಿದ್ರು ನಿಮ್ಮ ಅಣ್ಣಿಗೆ ಹೇಳ್ಬಿಟ್ಟು ಮಾಡು ಅಂತ. ಸಾಯಂಕಾಲ ದರ್ಶನ್ ಫೋನ್ ಮಾಡ್ದೆ, ಅವನು ಮೈಸೂರಲ್ಲಿ ಶೂಟಿಂಗಲ್ಲಿದ್ದ, ಎಲ್ಲೋ ಇದೆಯಾ, ಈ ಥರ ಮೈಸೂರಲ್ಲೇ ಇದೆ, ಇಲ್ಲೇ ಇದ್ದೀನಿ ಕಣ ಮನೇಲಿ. ಸರಿ ಆಯ್ತು ಬಾ, ನಿನ್ನ ಹತ್ರ ಮಾತಾಡಬೇಕು, ತೋಟಕ್ಕೆ ಬಾ ಅಂತ ಕರೆದೆ. ಅಲ್ಲೇ ಟಿ ನರಸೀಪುರ ರೋಡಲ್ಲೇ ತೋಟ ಇರೋದು, ಅಂದರೆ ಇವಾಗಿರೋ ಫಾರ್ಮ್ ಹೌಸ? ಫಾರ್ಮ್ ಹೌಸ್ ಇವಾಗಿರೋದೆ. ಅದು ಆವಾಗಲೇ ತೊಗೊಂಡಿದ್ರೆ? ಆವಾಗಲೇ ತೊಗೊಂಡಿದ್ದೆ. ಡೆವಲಪ್ ಮಾಡ್ತಾ ಬಂದಿದ್ದ? ಓಕೆ. ಸೊ ಅಲ್ಲಿಗೆ ಹೋದೆ, ಹೋಗಿದ ತಕ್ಷಣ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮಾತಾಡೋಕ್ಕೆ ಅಂತ ಕರೆದ್ಬಿಟ್ಟು ಮಾತಾಡಿಲ್ಲ ಅವ್ನ ಹತ್ರ. ಸರಿ ಅವ್ರದ್ದೆಲ್ಲ ಮುಗಿದು, ಅವ್ರು ಇನ್ನೇನು ಅಲ್ಲಿಂದ ಅವ್ನು ಕುದುರೆ ಎಲ್ಲ ಓಡಿಸ್ತಾ ಇದೆ, ಕುದುರೆ ಎಲ್ಲ ಓಡಿಸ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಓಡಿಸ್ತೀರಾ? ಇಲ್ಲ, ನಂಗೆ ಬರಲ್ಲ. ಕಲಿತೆ ಇಲ್ವಾ ನೀವು? ಟ್ರೈ ಮಾಡಿದೆ ಒಂದು 2 ಸತಿ, ಬಿದ್ದುಬಿಟ್ಟು ಅವಾಗಿಂದ ಭಯ ಬಂದ್ಬಿಟ್ಟು, ಕುದುರೆ ಒಂದು ರೇಂಜಿಗೆ ಓಡಿಸ್ತೀನಿ. ಸೊ ಹಂಗಿದ್ದಾಗ ತೋಟದಲ್ಲೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ, ಬಂದಿದ ತಕ್ಷಣ ಸರಿ ಆಯಿತು ನೀವೆಲ್ಲ ನನ್ನ ಕಾರಲ್ಲಿ ಬಂದರು, ನಾನು ದಿನಕರ್ ಕಾರಲ್ಲಿ ಹೋಗ್ತೀನಿ ಬಿಟ್ಟು, ನಾನು ಅಮ್ಮನ ಕಾರು ತೊಗೊಂಡೋಗಿದ್ದೆ ವ್ಯಾಗನಾರು. ಸರಿ ಆಯಿತು ಅಂತ ಕಾರ್ ಹತ್ಕೊಂಡು ಹತ್ಕೊಂಡ ಮೇಲೆ ಆಯಿತು, ಏನು ಸಿನಿಮಾ ಎಲ್ಲೆಲ್ಲಿಗೆ ಬಂತು? ನಮ್ಮ ಅತ್ತಿಗೆ ಹತ್ರ ಎಲ್ಲ ವಿಚಾರಿಸ್ಕೊತಿದ್ದ ಅವನು, ನಮ್ಮ ಅತ್ತಿಗೆ ಹತ್ರ, ನಮ್ಮ ಅಮ್ಮನ ಹತ್ರ ಎಲ್ಲ. ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಿ ಮನೇಲೆಲ್ಲ? ಅತ್ತಿಗೆ ಹತ್ರ ಹತ್ರ ಅತ್ತಿಗೆ ಕೇಳೋಳು, ಏನು ಇವತ್ತೇನು ಕೆಲಸ ಮಾಡಿದೆ ಏನು ಅಂತೆಲ್ಲ ಕೇಳೋಳು. ಸೊ ನಾ ಅವಳಿಗೆ ಹೇಳ್ತಾ ಇದ್ದೀನಿ ಹೀಗೆ ಮಾಡಿದೆ ಅಂತ. ಸೊ ದರ್ಶನ್ ಐ ನಾನು ಅಮ್ಮನಿಗೂ ಹೇಳ್ತಿದ್ದೆ, ನಾವು ಅಮ್ಮನ ಹತ್ರ ಮತ್ತೆ ಅತ್ತಿಗೆ ಹತ್ರ ಕೇಳ್ಕೊಂಡು ಕೇಳ್ಬಿಟ್ಟು ಖುಷಿನೂ ಪಡ್ತಿದ್ದಂತೆ, ಓ ಪರವಾಗಿಲ್ಲ ಏನೋ ಮಾಡ್ತಿದ್ದಾನೆ ಏನೋ ಮಾಡ್ತೀನಿ. ಸೊ ಅವಾಗ ಅವ್ನಿಗೆ ಹೇಳಿದೆ, ಈ ಫೈನಾನ್ಸ್ದೂ ಇಷ್ಟ ಆಗಿದೆ, ತೊಂದರೆ ಆಗಿದೆ ಅಂತ ನಾವು ಅಮ್ಮನ ಹತ್ರ ಹೇಳಿದೆ. ಮೋಸ್ಟ್ಲಿ ಅವ್ರೇನೋ ಹೇಳಿರ್ಬೇಕೇನೋ. ಸೊ ನಾನು ಕರ್ಸ್ಬಿಟ್ಟು ಮಾತಾಡಿದೆ, ಏನಾಯಿತು ಅಂತ. ಸರಿ ಆಯಿತು, ಈ ಥರ ಹಿಂಗಾಗಿದೆ ಕಣೋ, 18 ಲಕ್ಷ ಅರೇಂಜ್ ಆಗಿದೆ, ನನ್ನ ಕಡೆಯಿಂದ 25, ಮತ್ತು ಇನ್ನೊಬ್ರು ಪಾರ್ಟ್ನರ್ ಸಿಕ್ಕಿದ್ದಾರೆ, ಈಗ ನಿನ್ನಿಂದಲೇ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾರೆ ವಿಜಯ್ ಇತ್ತೀಚೆಗೆ, ರಾಜ್ಕುಮಾರ್ ಅವ್ರದ್ದು. ಅವ್ರದ್ದು ಆ ಸಿನಿಮಾ ಪ್ರೊಡ್ಯೂಸರು ನನಗೆ ಜೊತೆ ಜೊತೆಗೆ ನವಗ್ರಹಕ್ಕೆ ಕೋ ಪ್ರೊಡ್ಯೂಸರ್ ನಮ್ಮ ಬ್ಯಾನರ್ ವಿಜಯ್ ಅಂದ್ಬಿಟ್ಟು. ಸೊ ಅವ್ರ ಹತ್ರ ಕೇಳಿದಾಗ ಅವ್ರು ಮಾಡ್ತೀನಿ ಅಂತ ಹೇಳಿದರು. ಅಂದರೆ ಅವ್ರಿಗೂ ಹೇಳಿದೆ, ಸರ್ ಇದು ಬಿಸ್ನೆಸ್ಸು, ನೀವು ಹಾಕಿರೋ ದುಡ್ಡು ಬಂದರೂ ಬರ್ಬೋದು, ಇಲ್ಲ ಹೋಗಿದ್ರು ಪರವಾಗಿಲ್ಲ, ದಿನಕರ್ ಐ ಡೋಂಟ್ ಬಾದರ್, ಬಂದರೂ ಲಾಭ ಬಂದರೆ ಲಾಭ ತೊಗೋತೀನಿ, ಲಾಸ್ ಆಯ್ತು
ಸೊ ಫೈನಾನ್ಸ್ ಬೇಕಿತ್ತಲ್ಲ. ಸೊ ನಾನು ದರ್ಶನ್ಗೆ ಹೇಳಿದೆ, ನೋಡ ಈ ಥರ ದರ್ಶನ್ ಸಿನಿಮಾಗೆ ಜಾಸ್ತಿ ಈಗ ಸುಬ್ರಹ್ಮಣ್ಯ ಅಂತ ಒಬ್ರು ಇದ್ದಾರೆ ಫೈನಾನ್ಷಿಯರ್, ತುಂಬ ದೊಡ್ಡ ವ್ಯಕ್ತಿ. ಸೊ ಅವರು ಫೈನಾನ್ಸ್ ಮಾಡೋರು. ಸೊ ಈ ಥರ ಫೈನಾನ್ಸ್ ಮಾತಾಡೋಕೆ ಹೋಗ್ತಾ ಇದ್ದೀನಿ, ಒಂದ್ಸತಿ ಅಣ್ಣನಿಗೆ ನೀವು ಫೋನ್ ಮಾಡಿ ಹೇಳು. ಇಲ್ಲ ಇಲ್ಲ ನಾನು ಫೋನ್ ಮಾಡಲ್ಲ, ಹೋಗಿ ನೀನೇ ಮಾತಾಡು, ನಾನು ಯಾಕೆ ಮಾಡಲಿ, ನೀನು ತಾನೇ ಮಾಡ್ತಾ ಇರೋ ಸಿನಿಮಾ, ಹೋಗಿ ಮಾತಾಡು. ಸರಿ, ಅದು ಏನು ಇದಕ್ಕೂ ಸಪೋರ್ಟ್ ಮಾಡಿಲ್ವಲ್ಲ, ಹೋಗಲಿ ಹಾಳಾಗಲಿ ನಾನೇ ಹೋಗಿ ಮಾತಾಡೋಣ. ಹೋದೆ, ಹೋಗಿದ ತಕ್ಷಣ ಮಾತಾಡಿದಾಗ ಏನಪ್ಪ ಬಂದಿದ್ದು ಅಂದರು, ಅಣ್ಣ ಈ ಥರ ಫಿಲಮ್ ಮಾಡ್ತಾ ಇದ್ದೀನಿ, ಸೊ ಫೈನಾನ್ಸ್ ಎಷ್ಟು ಬೇಕು? ಅಣ್ಣ ಒಂದು 50 ಲಕ್ಷ. ಸರಿ ಕೊಡ್ತೀನಿ ಅಂದರು. ನಾನು ಏನಪ್ಪ ಹಿಂಗೆ ಇಷ್ಟು ಈಸಿ ಅಣ್ಣ ಫೈನಾನ್ಸ್ ತೊಗೊಳ್ಳೋದು ಅಂತ ಅನಿಸ್ಬಿಡ್ತು. ಸರಿ ಆಯಿತು, ಎಲ್ಲ ಕೇಳ್ಕೊಂಡು ಬಂದೆ, ಬಂದು ನಮ್ಮ ಅತ್ತೆಗೆ ಹೇಳಿದೆ, ಹಿಂಗೆ ಹಿಂಗೆ ನಮ್ಮ ಅಮ್ಮನಿಗೆ ಹೇಳಿದೆ, ಮ ಈ ಥರ ಈಸಿಯಾಗಿ ಒಪ್ಕೊಬಿಟ್ರಮ್ಮ ಫೈನಾನ್ಸ್ಗೆ. ಬಟ್ ಹಿಂದ್ಗಡೆ ಏನಾಯಿತು ಅಂದರೆ, ನಾನು ಹೋಗಿ ಮಾತಾಡಬೇಕು ಅಂದಾಗ ದರ್ಶನ್ ಅವ್ರಿಗೆ ಫೋನ್ ಮಾಡಿ, ನನ್ನ ತಮ್ಮ ಬರ್ತಾನೆ, ಅವ್ನು ಸಿನಿಮಾ ಮಾಡಬೇಕು ಅಂತಾನೆ, ಅವ್ನು ಏನು ಕೇಳಿದ್ರು ದಯವಿಟ್ಟು ಕೊಡಿ, ಏನೇ ಲಾಸ್ ಆದರೂ ನಾನು ಇದನ್ನು ತೀರಿಸ್ತೀನಿ, ನಾನು ಸಾಲ ಅಂತ ಹೇಳಿದ. ಸೊ ಅದು ನನಗೆ ಗೊತ್ತಿಲ್ಲ, ಏನು ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿಲ್ಲ ಏನಿಲ್ಲ, 25 ಲಕ್ಷ ತಾನೇ, ಅಲ್ಲ 50 ಲಕ್ಷ ತಾನೇ ಕೊಡ್ತೀನಿ ಅಂದ್ಬಿಟ್ಟು. ಸೊ ಅಲ್ಲಿಂದ ಬಂದು ಶುರು ಆಗಿದ್ದು ಜೊತೆ ಜೊತೆಲಿ. ದರ್ಶನ್ಗೆ ಯಾವ ಸಿನಿಮಾ ತೋರಿಸಿದ್ರಿ? ದಿಸ್ ತೋರಿಸಿಲ್ಲ ದರ್ಶನ್ ಸಿನಿಮಾ, ದರ್ಶನ್ ಸಿನಿಮಾ ಯಾರಿಗೂ ತೋರಿಸಿಲ್ಲ ಸಿನಿಮಾ. ಬಟ್ ಸಿನಿಮಾ ನಡಿಬೇಕಾದ್ರೆ ಅವನು ನಮ್ಮ ಸಿನಿಮಾಗೆ ಬಂದು ಕ್ಯಾಶಿಯರ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ, ಈಗ ನಮ್ಮ ಯೂನಿಟ್ ಮ್ಯಾನೇಜರು, ದರ್ಶನ್ಗೆ ತುಂಬ ಕ್ಲೋಸು, ನನಗೂ ತುಂಬ ಕ್ಲೋಸ್ ಫ್ರೆಂಡ್ ಅವನು. ಸೊ ಅವನ ಹತ್ರ ಯಾವಾಗಲೂ ಕೇಳೋನು, ಏನು ಮಾಡ್ದೆ ಇವತ್ತು ದಿನಕ್ಕವರು, ಹಂಗೆ ಹಿಂಗೆ ರಿಪೋರ್ಟ್ಗಳು ಕೇಳಿ ಕೇಳಿ ತಿಳ್ಕೊಳ್ಳೋನು. ನಾವು ಉಮ್ಮನ ಹತ್ರ ಹೇಳೋನಂತೆ, ಏನಮ್ಮ ನಿನ್ನ ಮಗ ತುಂಬ ಚೆನ್ನಾಗಿ ಮಾಡ್ತಿದ್ದಂತೆ ಸಿನಿಮಾ, ತುಂಬ ಚೆನ್ನಾಗಿದೆ ಅಂತೆ ಅವ್ನು ಟೇಕಿಂಗ್ಸು, ಹಂಗೆ ಹಿಂಗೆ ಅಂತ. ನಾವು ಅಮ್ಮನಿಗೆ ಒಳ್ಳೊಳ್ಳೆ ಖುಷಿ ಆಗೋದು, ಪರವಾಗಿಲ್ಲ ಅವ್ನಿಗೆ ಖುಷಿ ಆಗತ್ತರ ಇವ್ನು ಮಾಡ್ತೇನೆ ಹಂಗೆ ಹಿಂಗೆ ಅಂತ. ಸೊ ನನ್ನ ಹತ್ರ ಹೇಳ್ತಾ ಇರಲ್ಲ, ನನಗೆ ನೋಡಿದಾಗ ಏನೋ ಸರಿಯಾಗಿ ಮಾಡ್ತಿದ್ದೆ, ಆಯ್ತಾ ಓಕೆ ಓಕೆ. ಯಾವತ್ತು ಶೂಟಿಂಗ್ ಸ್ಪಾಟಲ್ಲಿ ಯಾರಿಗೂ ಕರೆಕ್ಟ್ ಟೈಮ್ ಬ್ರೇಕ್ ಬಿಡಬೇಕು, ಡೈಲಿ ನಾನ್ ವೆಜ್ ಇರಬೇಕು ಅಂತ, ಅವಾಗಿಂದನೇ ಕಂಡೀಷನ್. ತುಗದೀಪ ಪ್ರೊಡಕ್ಷನ್ ಅಂದರೆ ಡೈಲಿ ನಾನ್ ವೆಜ್ ಬೇಕು, ತಿನ್ನೋರು ತಿನ್ನಲಿ, ಬಿಟ್ಟರೆ ಬಿಡಲಿ, ಪ್ರೊಡಕ್ಷನಲ್ಲಿ ಹೆಸರು ಬರೋ ಪ್ರೊಡಕ್ಷನ್ಗೆ ಅಂತ ದರ್ಶನ್ ಅವಾಗಲೇ ಕಂಡೀಷನ್ಸ್. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲಿ ಗೆಲ್ತಾನೆ. ಅಂತ ಥಿಯೇಟ್ರ್ ಹತ್ರ ಬಂದೆ, ಸಿನಿಮಾ ರಿಲೀಸ್ ಇವಷ್ಟು ಒಂದು 8 ಗಂಟೆಗೆ ರೆಡಿ ಆಗ್ಬಿಟ್ಟು ನಾನು ಸೀನಾ ಮಲ್ಲಿಕಾರ್ಜುನ್ ಎಲ್ಲರೂ ಥಿಯೇಟ್ರ್ ಹತ್ರ ಬಂದ್ವಿ. ಥಿಯೇಟ್ರಿಗೆ ಬಂದಾಗ ಪ್ರಿಂಟ್ ಒಂದು ಕಾಪಿ ಇಟ್ಕೊಂಡಿದ್ದ. ಸೊ ಅಲ್ಲಿ ಆನಂದರಾವ್ ಸರ್ಕಲ್ ಸಾಯಿಬಾಬಾ ದೇವಸ್ಥಾನ ಇದೆ ಅಲ್ಲಿ, ಆಮೇಲೆ ಅದ್ರ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಹೋಗಿದೆ, ಕರೆಂಟ್ ಹೋಗಿತ್ತು ಅಣ್ಣಮ್ಮ ದೇವಸ್ಥಾನದಲ್ಲಿ. ಸೊ ಎಲ್ಲರೂ ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೋಬೇಕ್ರೆ ಕರೆಂಟ್ ಬಂದು ಲೈಟ್ ಟಕ್ ಅಂತ ಆನಾಯಿತು. ಹಾಗೆ ಅನಿಸ್ತು, ಓ ಇಲ್ಲ ಏನೋ ಆಗುತ್ತೆ ಈ ಸಿನಿಮಾ. ಬಟ್ ಥಿಯೇಟ್ರ್ ಹತ್ರ ಒಬ್ಬರೂ ಇರಲಿಲ್ಲ, ಜನ ಖಾಲಿ ಅಂದರೆ ಖಾಲಿ, ಯಾರು ಬಂದಿರಲಿಲ್ಲ. ಸೊ ಇವೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಥಿಯೇಟರ್ ತೊಗೊಂಡ್ರೆ 9:30 ಆಯಿತು. ನೋಡ್ತೀನಿ ಹೌಸ್ ಫುಲ್ ಬೋರ್ಡ್, ಶಾಕು. ನಾನು ಒನ್ ಅವರ್ ಬಿಫೋರ್ ಯಾರೂ ಇರಲಿಲ್ಲ ಥಿಯೇಟ್ರ್ ಮುಂದೆ. 1 ಅವರಾಗಿ ಬಂದು 9:30 ಬರ್ತೀನಿ, 10:30 ಶೋ, ಹೌಸ್ಫುಲ್ ಬೋರ್ಡು. ಖುಷಿ ಆಗೋಯ್ತು ನನಗಂತೂ. ಓ ಸದ್ಯ ನಾನು ಸಿನಿಮಾಗೆ ಓಪನಿಂಗ್ ತಗೊಳ್ಳಿ. ಬಟ್ ಅದು ಸಿನಿಮಾ ಓಪನಿಂಗ್ ತಗೊಳ್ಳೋದಕ್ಕೆ ರೀಸನ್ ದರ್ಶನ್ ಆ್ಯಂಡ್ ರಮ್ಯಾ. ಯಾಕಂದ್ರೆ ತುಗದೀಪ ಪ್ರೊಡಕ್ಷನ್ ಅನ್ನೋದು ದರ್ಶನ್ ಅವ್ರ ಬ್ಯಾನರ್ ಅಂತಂದು, ಮತ್ತೆ ಇನ್ನೊಂದು ರಮ್ಯಾ, ಮತ್ತೆ ಇನ್ನೊಂದೇನಂದ್ರೆ ಆಡಿಯೋ ಹಿಟ್ ಆಗಿತ್ತು ನಂದು, ಆಡಿಯೋ ಚೆನ್ನಾಗಿತ್ತು ಅಂತ. ನಾನು ಅವನು ಲಾಂಗ್ ಡ್ರೈವ್ ಹೋದ್ವಿ, ಹೋದಾಗ ಅವಾಗ ಅವನು ಹೇಳ್ದ, ಏನು ಗೊತ್ತಾ ನಾ ಇವೆಲ್ಲ ಮಾಡಿದೆ ನಿನಗೆ, ಏನು ಅರ್ಥ ಆಯ್ತಾ ಅಂತ. ಇಲ್ಲ ಗೊತ್ತಾಗಿಲ್ಲ, ಕಾನ್ಫಿಡೆನ್ಸ್ ಕಲಿ ಇಲ್ಲ. ಏನೇ ಸಿನಿಮಾ ನೀನು ದರ್ಶನ್ ನನ್ನ ಹಾಕೊಂಡು ಸಿನಿಮಾ ಮಾಡಿದರೆ ಅದು ದಿನಕರ್ ಸಿನಿಮಾ ಆಗ್ತಿದ್ದಲ್ಲ, ದರ್ಶನ್ ಸಿನಿಮಾ ಆಗಿರೋದು. ಈಗ ಜೊತೆ ಜೊತೆಲಿ ಇಸ್ ಪ್ಯೂರ್ಲಿ ದಿನಕರ್ ಸಿನಿಮಾ. ಸೊ ದಿನಕರ್ಗೂ ಕೆಪಾಸಿಟಿ ಇದೆ ಅಂತ ತೋರಿಸ್ಲಿ ಅಂದ್ಬಿಟ್ಟು ನಾನು ಹಿಂಗೆ ಮಾಡಿದೆ. ದಯವಿಟ್ಟು ನನ್ನ ಮೇಲೆ ತಪ್ಪ ಅಪಾರ್ಥ ಮಾಡ್ಕೋಬೇಡ ಅಂತ. ಆವಾಗ ನನಗೆ ಖುಷಿಯಾಯಿತು, ನಾನು ಆವಾಗ ಕಣ್ಣಲ್ಲಿ ನೀರು ಬಂದು ತಪ್ಕೊಬಿಟ್ಟೆ ದರ್ಶನ್ಗೆ. ಇಲ್ಲ ನನ್ನ ಕೆರಿಯರ್ನ ಅವನು ಆ ರೀತಿಲಿ ಪ್ಲ್ಯಾನ್ ಮಾಡಿದ, ನಾನು ಅವ್ನು ಪ್ಲ್ಯಾನೇ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದ ಅವನು. ಬಟ್ ಆ್ಯಕ್ಚುಲಿ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದಿದ್ದ ಅವನೇ. ಅದಾದ್ಮೇಲಿಂದ ಅವ್ನು ಇಮಿಡಿಯೇಟ್ ಅವತ್ತೇ ಹೇಳ್ದ, ನೆಕ್ಸ್ಟ್ ಪ್ರಾಜೆಕ್ಟ್ ನವಗ್ರಹ ಮಾಡೋಣ, ನೀನು ಯಾವಾಗ ಹೇಳ್ತೀವಿ ಅವಾಗ ಡೇಟ್ಸು ಅನ್ನ. ಸೊ ಅದು ಡಿಸೈಡ್ ಮಾಡಿದ್ದಾರೆ ಈ ಥರ ವಿಲನ್ಸ್ ಮಕ್ಕಳನ್ನೆಲ್ಲ ಹಾಕೊಬೇಕು, ಎಲ್ಲರೂ ಒಂದು ಅವಕಾಶ ಕೊಡಬೇಕು, ಎಲ್ಲ ಒಟ್ಟಾಗಿ ಮಾಡಬೇಕು ಅಂತ. ಅದು ಐಡಿಯಾ ದರ್ಶನ್ದು. ದರ್ಶನ್ ಈ ಥರ ಎಲ್ಲಾನು ಈಗ 9 ಜನ ಕ್ಯಾರೆಕ್ಟರ್ ಒಂದಲ್ಲ, ಈಗ ಇಂಡಸ್ಟ್ರಿಲಿ ನಮ್ದೆಲ್ಲಾನು ಅವಾಗ ಹೀರೋ ಆಗಿರೋರು 9 ಜನ ಜೊತೆ ಸ್ಕ್ರೀನ್ ಶೇರ್ ಮಾಡೋಣ. ಅಂದರೆ ಏನಾಗಿತ್ತು ಅಂದರೆ, ನಾನು ಡೈರೆಕ್ಟರ್ ಆಗಿದ್ದ ಮುಂಚೆಲೂ ನನಗೆ ವಿನೋದ್ ಪ್ರಭಾಕರು, ಸುಜನ್ ಲೋಕೇಶು, ನಾಗೇಂದ್ರ ಅರಸು, ಆಮೇಲಿಂದ ಇವರೆಲ್ಲ ತುಂಬ ಕ್ಲೋಸ್ ನನಗೆ, ಎಲ್ಲರೂ ಪರಿಚಯ ಇತ್ತು, ಹೋಗೋ ಬರೋ ಫ್ರೆಂಡ್ಸ್ ನಾವು. ಸೊ ಹೇಳಿದಾಗ ಈ ಥರ ನೆಕ್ಸ್ಟ್ ನವಗ್ರಹ ಮಾಡ್ತಾ ಇದ್ದೀನಿ, ಒಂದು ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ವಿನೋದ್ ಗೊತ್ತಾಗ, ಏ ರೆಡಿ ಗುರು ಅನ್ನೋನು. ಸುಜನ್ಗೆ ಹೇಳಿದಾಗಲೂ ಅಷ್ಟೇ, ಯಾರು ಎರಡನೇ ಮಾತು ಮಾತಾಡಿಲ್ಲ, ಐಡಿಯಾ ಕೊಟ್ಟಿದ್ದು ದರ್ಶನ್ ಈ ಥರ ಎಲ್ಲ ಹಾಕೊಂಡು ಮಾಡೋಣ. ಬಟ್ ಫಸ್ಟ್ ನನ್ನ ಕತೆಯಲ್ಲಿ ಇದ್ದಿದ್ದು ಆ ಪೊಲೀಸ್ ಆಫೀಸರ್ ರೋಲು, ಸೆಕೆಂಡ್ ಆಫ್ ಇಂಟರ್ವಲಿಂದ ಓಪನ್ ಆಗೋ ಕ್ಯಾರೆಕ್ಟ್ರು ದರ್ಶನ್ ಮಾಡಬೇಕು. ಜಗ್ಗು ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ವಿನೋದ್ ಪ್ರಭಾಕರ್ಗಿದ್ದಿದ್ದು.
ಸೊ ಆ ಕತೆ ಕೇಳ್ಬಿಟ್ಟು ದರ್ಶನ್ ಹೇಳಾಗಿಲ್ಲ ಕಣ, ಅವನಿಗೆ ತುಂಬ ದೊಡ್ಡ ಆಸೆ ಇದೇನಪ್ಪ ಅಂದರೆ ಒಂದು ನೆಗೆಟಿವ್ ರೋಲ್ ಮಾಡಬೇಕು ಅಂತ. ಅವ್ನಿಗೆ ಈಗಲೂ ಒಂದು ದೊಡ್ಡ ಆಸೆ ಏನು ಅಂದರೆ ನಮ್ಮ ತಂದೆ ಒಬ್ಬ ವಿಲ್ಲನಾಗಿ ಒಂದು ಅವ್ರಿಗೆ ಯಾವ ಅವಾರ್ಡು ತೊಗೊಂಡಿಲ್ಲ ಆಸ್ ಎ ಬೆಸ್ಟ್ ವಿಲ್ಲನ್ ಅಂತ. ದರ್ಶನ್ಗೆ ನಮ್ಮ ತಂದೆಗೋಸ್ಕರ ಒಂದು ನೆಗೆಟಿವ್ ರೋಲ್ ಮಾಡಿಬಿಟ್ಟು ನಾ ಬೆಸ್ಟ್ ವಿಲ್ಲನ್ ಅವಾರ್ಡ್ ತೊಗೋಬೇಕು ಅನ್ನೋ ತುಂಬ ಆಸೆ ಇದೆ ಈಗಲೂ. ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಂಬೇನೆ ಯುಗಾದಿ. ಸೊ ಅವನು ಆ ಕ್ಯಾರೆಕ್ಟರ್ಗಳು ಈ ಜಗ್ಗು ಕ್ಯಾರೆಕ್ಟರ್ ನಾನು ಮಾಡ್ತೀನಿ, ಇದಕ್ಕೆ ಯಾರು ಬೇರೆ ಗೆಸ್ಟ್ ಅಪಿಯರೆನ್ಸ್ ಯಾರನ್ನಾರು ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಇಲ್ಲಾಂದ್ರೆ ತೂಗ್ರಿಪ ಪ್ರೊಡಕ್ಷನ್ ದಾಗ ಬರೀ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾ ಇನಿ ಅಂತ ಆಗ್ಬಿಡುತ್ತೆ, ಜೊತೆ ಜೊತೆಲು ಗೆಸ್ಟ್ ಅಪಿಯರೆನ್ಸ್ ಇದ್ರಲ್ಲೂ ಹಂಗೆ ಆಗ್ಬಿಡುತ್ತೆ ಅಂತ. ಸರಿ, ನನಗೂ ಇಷ್ಟ ಆಯಿತು ಬಿಡು, ಒಬ್ಬ ಬೆಟರ್ ಚಾಯ್ಸ್ ಸಿಕ್ತು ಅಂದಾಗ ನಂಗೆ ಖುಷಿ ಆಗಿತ್ತು. ಬಟ್ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ದರ್ಶನ್ ಆಸ್ ಎ ನೆಗೆಟಿವ್ ರೋಲ್ ಅಂತ ಗೊತ್ತಿರಲಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬ ಇಷ್ಟಪಟ್ಟರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಬಟ್ ಸಿನಿಮಾ ಅಷ್ಟೊಂದು ಹಿಟ್ ಆಗಿಲ್ಲ. ಎಲ್ಲ ಕೇಳ್ಪಟ್ಟಿದ್ವಿ ಸಿನಿಮಾ ರಿಲೀಸ್ ಆದ್ಮೇಲೆ ದರ್ಶನ್ ತುಂಬ ಬೇಜಾರಾದ್ರು ಒಳ್ಳೆ ಸಿನಿಮಾ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ. ಇಲ್ಲ, ಅದು ಯೂಶುವಲ್ ಆಗಿ ಆಕ್ಟರ್ಗಳಿಗೆ ಆಗಿರುತ್ತೆ. ಯಾಕಂದ್ರೆ ತುಂಬ ಅಂದರೆ ತುಂಬ ಪ್ರೀತಿಲಿ ಮಾಡಿದ್ವಿ ನಾವು ಆ ಸಿನಿಮಾ. ಓಕೆ, ಅಂದರೆ ಸಿನಿಮಾ ಮಾಡಬೇಕಾದ್ರೆ ಒಂದು ಗೊತ್ತಿತ್ತು, ಇಟ್ಸ್ ಎನ್ ಎಕ್ಸ್ಪೆರಿಮೆಂಟಲ್. ಯಾಕಂದರೆ ಒಬ್ಬ ಮಾಸ್ ಹೀರೋನ ನೆಗೆಟಿವ್ ರೋಲಲ್ಲಿ ವಿಲ್ಲನಾಗಿ ತೋರಿಸಿ, ಅದು ಕ್ರೂಯಲ್. ಅವ್ನು ಕೆಲಸ ಆಗಬೇಕಂದ್ರೆ ಕೊಲೆನೆ ಮಾಡ್ಬಿಡ್ತಾನೆ ಅನ್ನೋ ಹತ್ರ ಅಷ್ಟು ಕ್ರೂಯಾಲಿಟಿಯಿಂದ ತೋರಿಸಿರೋದು. ಮತ್ತು ಆ ಥರ ಮಾಡು ಅಂತ ಹೇಳ್ತಿದ್ದು ದರ್ಶನೇ ನನಗೆ. ನನಗೆ ಸ್ಕ್ರೀನ್ ಮೇಲೆ ಬಂದಾಗ ಜನ ಅದಕ್ಕೆ ರೀರೆಕಾರ್ಡಿಂಗು ಬೇರೆ ಥರ ಮಾಡಿಸು, ಆ ಸೌಂಡ್ ಕೇಳ್ತಿದ್ದು ಥೂ ಅನ್ಬೇಕು ಹೆಣ್ಮಕ್ಳು, ಅಷ್ಟು ಕ್ರೂಯಾಲಿಟಿ ತೋರಿಸು ನನ್ನ ಕ್ಯಾರೆಕ್ಟರಲ್ಲಿ ಅಂತ ಅವ್ನು ಹೇಳಿದ್ದು. ನನಗೆ ಕೇಳಿದೆ, ಅಲ್ಲ ಕಣ ನೀವೊಬ್ಬ ಮಾಸಿರೋ, ನೀ ಆ ಥರ ತೋರಿಸು ಅಂತ ಹೇಳ್ತಿದ್ಯಲ್ಲ, ಕಷ್ಟ ಆಗಲ್ಲ, ಏಯ್ ಏನಾರಿರ್ಬೋದು ಕಣ, ಆ ಸಿನಿಮಾಗೆ ಆ ಥರ ಕ್ಯಾರೆಕ್ಟರ್ ಬೇಕು ಕಣ ಅದಕ್ಕೆ ಅನ್ನೋನು. ಸರಿ ಆಯಿತು ಅಂತ ಅದೇ ಥರನೂ ಮಾಡಿದೆ ನಾನು. ನವಗ್ರಹ ಆದಮೇಲೆ ಸಾರಥಿ ಮಾಡಿದ್ರೆ, ಅಫ್ಕೋರ್ಸ್ ಸಾರಥಿ ಒಂದು ದೊಡ್ಡ ಹಿಟ್ ಸಿನಿಮಾ, ದಿನಕರ ಹಾಗೂ ದರ್ಶನ್ ತೆಗೆದಿದ್ದು. ಬಟ್ ಆದರೆ ಇಲ್ಲೆಲ್ಲ ಏನು ಟೆನ್ಷನ್ ಇತ್ತು ದಿನಕರ, ಅದಕ್ಕಿಂತ ಜಾಸ್ತಿ ಟೆನ್ಷನ್ನು ಸಾರಥಿ ರಿಲೀಸ್ ಟೈಮಲ್ಲಿ ಆಗಿತ್ತು. ಅವಾಗ ಅವ್ರ ಮನಸ್ಥಿತಿ ಹೇಗಿತ್ತು ಹೇಳ್ತೀನಿ ಚಿಕ್ಕ ಬ್ರೇಕ್ ಆದಮೇಲೆ. Yami yami, hey antaryami, sarvantaryami na bene. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾರಥಿ ಬಗ್ಗೆ ಮಾತಾಡ್ತಿದ್ದೀವಿ. ಅಫ್ಕೋರ್ಸ್ ಬ್ಲಾಕ್ ಬಸ್ಟರ್ ಮೂವಿ, ದಿನಕರ್ ಕರಿಯರಲ್ಲೇ ಈಗಿನ ದರ್ಶನ್ ಕರಿಯರಲ್ಲಿ ಹಿಂದೆಂದು ಆಗದಿರೋಂಥ ದೊಡ್ಡ ಸಕ್ಸಸ್ಸು. ಅಣ್ಣ ತಮ್ಮ ಒಟ್ಟಿಗೆ ಸೇರಿದ್ರಿ, ಬಟ್ ನಿಮ್ಮ ಪ್ಯಾಟರ್ನ್ ಅಲ್ದಿರೋ ಅಂತ ಹೇಳಿದ್ರಿ, ಒಂದು ಸಿನಿಮಾ ಮಾಡಿದ್ರಿ ಎಲ್ಲ ಆಯಿತು, ಸಾಂಗ್ಗಳು ಹಿಟ್ ಆಯ್ತು ಎಲ್ಲ ಆಯಿತು. ಬಟ್ ಸಿನಿಮಾ ರಿಲೀಸಿಗೆ ಬರ್ತಾ ಇರಬೇಕಾದ್ರೆ ನಿಮ್ಮಿಬ್ಬರು ಒಂದು ಕಾಂಬಿನೇಷನ್ ಸಿನಿಮಾ, ದರ್ಶನ್ ಜೀವನದಲ್ಲಿ ಏನೋ ಒಂದು ಬ್ಯಾಡ್ ಟೈಮ್ ಏನೋ ಒಂದು ನಡೆದೋಯ್ತು, ಅವ್ರವಾಗ ಜೈಲಲ್ಲಿದ್ದರು, ಅವಾಗ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ತುಂಬ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇಲ್ಲ, ಫುಲ್ ಬ್ಲ್ಯಾಂಕ್ ನಾನು. ನೀವು ನಂಬಲ್ಲ, ಸಿನಿಮಾ ಸಾರಥಿನ ಫೈನಲ್ ಕಾಪಿ ನಾನು ನೋಡಿದೆ ರಿಲೀಸ್ ಆಗಿರೋ ಸಿನಿಮಾ. ಒಬ್ಬ ಡೈರೆಕ್ಟ್ರು ನೋಡಿದೆ ರಿಲೀಸ್ ಆಗಿರೋ ಸಿನಿಮಾ ಅದು. ಓಕೆ, ಯಾವ ಡೈರೆಕ್ಟರ್ ಕೆರಿಯರ್ಲ್ಲೂ ಅದಾಗಲ್ಲ ಅನ್ಸುತ್ತೆ, ನನ್ನ ಕೆರಿಯರ್ಲ್ಲಿ ಅದಾಯಿತು. ಯಾಕಂದರೆ ಅಪ್ಪ ನಾನು ಕೆಲಸ ಮಾಡ್ತಾ ಚೆನ್ನೈಲಿ ಇರಬೇಕಾದ್ರೆ ಈ ಇನ್ಸಿಡೆಂಟ್ ನಡೀತು. ಸೊ ನಾನು ವಾಪಸ್ ಬರಬೇಕಾಯಿತು. ನಮ್ಮ ಕ್ಯಾಮ್ರಾಮನ್ನ ಮತ್ತು ನಮ್ಮ ಡೈರೆಕ್ಟ್ರ್ ಐ ಮೀನ್ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಬಿಟ್ಟು ಬಂದುಬಿಟ್ಟೆ. ಸರ್, ಇದು ಕೆಲಸ ಇದು ನಿಮ್ಮದು, ಈ ರಿಲೀಸ್ಗೆ ನೀವು ರಿಲೀಸ್ ಮಾಡಬೇಕು ಈ ಸಿನಿಮಾ. ಈಗ ಸಾರಥಿ ಇಲ್ಲಿಂದ ಏನಾಗುತ್ತೆ ಅದು ನಿಮ್ಮ ಸಿನಿಮಾನೇ, ದಿನಕರದ್ದು ಏನೂ ಇಲ್ಲ. ಫೈನಲ್ ಕಾಪಿ ನಾನು ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು, ದಯವಿಟ್ಟು ನೀವು ಇದು ಮುಗಿಸ್ಕೊಡ್ಬೇಕು ಅಂದರೆ. ಆಗ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಕೃಷ್ಣಕುಮಾರ್ ಕ್ಯಾಮ್ರಾಮನ್ ಆಗಲಿ, ಇವನ್ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ. ಈ ಸಿನಿಮಾ ಓಡಲ್ವಂತೆ? ಹೌದು, ಇಲ್ಲಿ ಗಾಂಧಿನಗರದಲ್ಲಂತೂ ಫಿನಿಶು. ಗಾಂಧಿನಗರದಲ್ಲಂತೂ ದರ್ಶನ್ ಕೆರಿಯರು ದಿನಕರ್ ಕೆರಿಯರ್ ಮುಗಿದೋಯ್ತು, ಇಲ್ಲಿ ಏನೂ ಇಲ್ಲ ಅಂತ. ಸೊ ದರ್ಶನ್ಗೂ ತುಂಬ ಬೇಜಾರಾಗೋಯ್ತು, ಹಿಂಗಾಯ್ತು ಏನೋ, ಹಿಂಗಾಗೋಯ್ತಲ್ಲೋ ಏನೋ. ಬಿಡೋದು ಎಲ್ಲರ ಲೈಫಲ್ಲಿ ನಡೆಯುತ್ತೆ, ನಿಂದೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಸೊ ಏನು ಮಾಡೋದು ಈಗ ಹಿಂಗೆ ಅಂದಾಗ ನಾನು ನಮ್ಮ ಪ್ರೊಡ್ಯೂಸರ್ ಕೇಳಿದೆ. ನನಗೆ ಕೆ ಸಿ ಎನ್ ಚಂದ್ರು ಅವ್ರು ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದರು, ಆಮೇಲೆ ಸತ್ಯಪ್ರಕಾಶ್ ಅವರು ಟೇಕ್ ಓವರ್ ಮಾಡಿದ್ರು, ಅವ್ರು ಪಾರ್ಟ್ನರ್ ಆಗಿದ್ದರು, ಆಮೇಲೆ ನೆಕ್ಸ್ಟ್ ಸ್ಟುಡಿಯೋ ಫುಲ್ ಟೇಕ್ ಓವರ್ ಇವರೇ ಮಾಡ್ಕೊಂಡ್ರು. ಹೇಳಿದಾಗ ನಾನು ಒಂದಿನ ಅವ್ರು ನಂಗೆ ಫೋನ್ ಮಾಡಿದ್ರು ಕೆ ಸಿ ಎನ್ ಚಂದ್ರು, ಇಲ್ಲ ಇದು ಈ ಟೈಮಲ್ಲಿ ರಿಲೀಸ್ ಸರಿಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ತುಂಬ ಖರ್ಚು ಮಾಡಿದ್ದೀವಿ ಸಿನಿಮಾ. ಆ ಟೈಮಲ್ಲಿ ದರ್ಶನ್ದು ಇದ್ದಿದ್ದು ಮಿನಿಮಮ್ ಗ್ಯಾರಂಟಿ 6 ಕೋಟಿ ಸಿನಿಮಾ ಮುಗಿಸ್ಬೇಕು ಅಂತ. 6 ಕೋಟಿಗೆ ಸಿನಿಮಾ ಮುಗಿಸ್ರೆ 6.5 ಕೋಟಿ ಬಿಸ್ನೆಸ್ ಆಗುತ್ತೆ, 50 ಲಕ್ಷ ಪ್ರೊಡ್ಯೂಸರ್ ಸೇಫ್ ಆಗಿರ್ ಪ್ರಾಫಿಟಲ್ಲಿದ್ದು ಸೇಫ್ ಆಗಿರ್ತಾರೆ ಅಂತ. ನನಗೆ ಇದು ಗೊತ್ತಿಲ್ಲ, ನಾನು ಮಾಡೋ 3 ಸಿನಿಮಾನೂ ನಾನು ಬಜೆಟ್ ಪ್ಲ್ಯಾನ್ ಮಾಡಿ ಇಷ್ಟಲ್ಲಿ ಮಾಡಿದ್ರೆ ಇಷ್ಟು ವರ್ಕೌಟ್ ಆಗುತ್ತೆ ಅಂತಿಲ್ಲ. ಯಾಕಂದ್ರೆ ಜೊತೆ ಜೊತೆಲಿ ಮಾಡಿದಾಗಲೇ ಪ್ರೇಮ್ನ ಹಾಕ್ಕೊಂಡು ಅಷ್ಟು ದುಡ್ಡು ಖರ್ಚು ಮಾಡಬಾರ್ದು. 1 ಕೋಟಿಲಿ ಮಾಡಬೇಕಾಗಿ ಸಿನಿಮಾನ 2 ಕೋಟಿ ಖರ್ಚು ಮಾಡಿದೆ. ನವಗ್ರಹ ಮಾಡಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ 3.5-4 ಕೋಟಿ ಮೇಲೆ ಖರ್ಚು ಮಾಡ್ಬೋದು ಅಂದಿದ್ದು 5.5 ಕೋಟಿ ಖರ್ಚು ಮಾಡಿದೆ. ಅಂದರೆ ನಾನು ಯಾವತ್ತೂ ಬಜೆಟ್ ಪ್ಲ್ಯಾನ್ ಮಾಡಿರಲಿಲ್ಲ. ನಂದು ಆ ಲಾಜಿಕ್ಕು ಅರ್ಥ ಆಗಲ್ಲ ನನಗೆ. ಬಿಸ್ನೆಸ್ ಗಾಂಧಿನಗರದವ್ರು ಇಲ್ಲ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸೇಫ್ ಆಗಿರಬೇಕು ಅಂದ್ರೆ ಅರ್ಥ ನಂಗೆ ಅದು ಗೊತ್ತಿಲ್ಲ. ಇವಾಗ ಒಂದು ಪ್ರಾಡಕ್ಟ್ ನಾವು ರೆಡಿ ಮಾಡಿದ್ದೀವಿ, ಜನಗಳ ಮುಂದೆ ಹೋಗದೆ ದುಡ್ಡು ಹೆಂಗೆ ಬರುತ್ತೆ? ಸೊ ಅದು ಅವರು ಹಂಗಿದ್ದವರು 7.5 ಕೋಟಿ ಆಗಿತ್ತು ಸಾರಥಿ ಬಜೆಟು. ಸೊ ಈ ಟೈಮಲ್ಲಿ ರಿಲೀಸ್ ಮಾಡೋದು ಕಷ್ಟ ಆಗುತ್ತೆ ಅನ್ಸೋದು, ರಿಕವರ್ ಆಗೋದು ಪ್ರಾಬ್ಲಮ್ ಆಗುತ್ತೆ. ಸೊ ಇವೆಲ್ಲ ಇನ್ಸಿಡೆಂಟ್ ಮುಗಿದು ದರ್ಶನ್ ಅವರು ಅವ್ರಿಗೆ ಬಂದು ಒಂದು ಸ್ವಲ್ಪ ಪ್ರಮೋಷನ್ ಎಲ್ಲ, ಮತ್ತು ವಸ್ಟ್ ಪ್ರಮೋಷನ್ ಸಾರಥಿ.
ಪ್ರಮೋಷನ್ ಇರಲಿಲ್ಲ ಆ ಸಿನಿಮಾಗೆ, ಗೊತ್ತಿರ್ಬೇಕು ನಿಮ್ಗೆ. ಯಾಕಂದ್ರೆ ಲಾಸ್ಟ್ ನೀವು ಆ ರಿಲೀಸ್ ಟೈಮಲ್ಲಿ ಏನು ಮಾಡಿದ್ರು ಅಷ್ಟೇ, ಅದಾದ್ಮೇಲೆ ಏನೇನು ಇರಲಿಲ್ಲ. ಸೊ ಹಂಗಿದ್ದಾಗ ನಾನು ಅವ್ರಿಗೆ ಹೇಳಿದೆ, ಸೆ ಒಂದ್ಸತಿ ಮಾತಾಡಿ ಸತ್ಯಪ್ರಕಾಶ್ ಅವ್ರಿಗೆ, ಇನ್ನೊಂದು ತಿಂಗಳು ಮುಂದಕ್ಕೆ ಹೋಗ್ಬಿಟ್ರೆ ಏನೋ ಒಂದು ಆಗ್ಬೋದು, ದರ್ಶನ್ ಅವರು ಹೇಗಿದ್ರು ಅಮ್ಮ ಅಷ್ಟಲ್ಲಿ ಇದಾಗಿರುತ್ತೆ. ಸರಿ, ನಾನು ಸತ್ಯಪ್ರಕಾಶ್ ಅವ್ರ ಹತ್ರ ಮಾತಾಡಿದೆ, ಅವ್ರು ರೈಸ್ ಆಗ್ಬಿಟ್ರು. ಆಗಲ್ಲ ಸರ್, ಕೋಟಿ ಗಟ್ಟಲೆ ಹಾಕಿರೋದು, ನಾನು ಈ ಟೈಮಲ್ಲಿ ನಾ ಬಡ್ಡಿ ಕಟ್ಕೊಂಡು ಕೊಡೋಕ್ಕಲ್ಲ, ನಾನು ರಿಲೀಸ್ ಮಾಡ್ತೀನಿ ಅಂತ. ಸರಿ, ನಾನು ಏನು ಮಾಡಲಿ, ಆ ಟೈಮಲ್ಲಿ ಫರ್ಮ್ ಕೂತಿದ್ದೆ ಅವರೇ ಸತ್ಯಪ್ರಕಾಶ್, ಸಿನಿಮಾ ನೀವು ರಿಲೀಸ್ ಮಾಡ್ತೀನಿ ನಾನು ಅಂತ. ಓಕೆ, ಮತ್ತೆ ಆ ಟೈಮಲ್ಲಿ ಏನು ಅಂದ್ರೆ ಇನ್ನೊಂದು ದರ್ಶನ್ ಏನಂತಿದ್ರು ಅವಾಗ, ರಿಲೀಸ್ ಮಾಡಿ ಅಂದ್ರೆ ಬೇಡ ಅಂತಿದ್ರು ಅವರು. ಇಲ್ಲ, ದರ್ಶನ್ ಬಿಡು, ಅವರು ಪ್ರೊಡ್ಯೂಸರ್ ಕಾನ್ಫಿಡೆನ್ಸ್, ಅವ್ರು ಏನ್ ಮಾಡ್ತಾರೆ ಅವ್ರು ಡಿಸೈಡ್ ಮಾಡಲಿ ಅಂತ ಹೇಳಿ ಇದ್ಬಿಟ್ರು. ಅವರು ಒಬ್ಬಿಟ್ಟು ದರ್ಶನ ಹತ್ರ ಪರ್ಮಿಷನ್ ತಗೊಂಡು, ಇಲ್ಲ ಸರ್ ನಾ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆಮೇಲೆ ದರ್ಶನ್ ಹಂಗೆ ಹೇಳ ಬಿಟ್ಬಿಡು, ಅವ್ರೇನು ಡಿಸೈಡ್ ಮಾಡಿದಾರೆ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸರಿ ಆಯಿತು, ಬಂದ್ವಿ. ಆ ಟೈಮಲ್ಲಿ ನನ್ನ ಸಿನಿಮಾ ಇನ್ನೊಂದು ವೀಕ್ ಅನ್ಸುತ್ತೆ ರಿಲೀಸು. ಆ ಟೈಮಲ್ಲಿ ನಂಗೊಂದು ಫೋನ್ ಬಂತು ಸುದೀಪ್ ಅವ್ರದ್ದು. ಬಂದಾಗ ನಾನು ನಂಗೆ ಅನ್ನೋ ನಂಬರ್, ಯಾಕಂದ್ರೆ ನಂಗೆ ಗೊತ್ತಿರಲಿಲ್ಲ ಅವ್ರ ನಂಬರ್ ಇರಲಿಲ್ಲ ಇಲ್ದಿರಲಿಲ್ಲ. ಸೊ ಫೋನ್ ಬಂತು, ಫೋನ್ ಬಂದ ತಕ್ಷಣ ಮಾತಾಡಿದೆ. ಮಾತಾಡಿದಾಗ, ಹಲೋ, ನಾನು ಸುದೀಪ್ ಮಾತಾಡ್ತಾ ಇದ್ದೀನಿ ಅವರು. ನಾನು ಸರ್ ಹೇಳಿ ಸರ್ ಏನು. ಸೊ ಅವ್ರು ಏನನ್ನಿಸ್ತ ಗೊತ್ತಿಲ್ಲ, ಅವಾಗ ಸಿಕ್ಕಾಬಿಟ್ಟೆ ಲೋ ನಾನು. ಏನಾಗುತ್ತೋ ಲೈಫ್ ಗೊತ್ತಿಲ್ಲ ನನಗೆ ಏನ ಹತ್ರ, ಯಾಕಂದ್ರೆ ಪ್ರಮೋಷನ್ ಇಲ್ಲ ಸಿನಿಮಾಗೆ, ದರ್ಶನ್ದು ಹಿಂಗಿದೆ ಕೆರಿಯರ್, ನೆಕ್ಸ್ಟ್ ನಾಳೆ ಏನು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ನಮಗೆ. ಸೊ ಹಂಗಿದ್ದಾಗ ಅವ್ರು ಒಂದು ಮಾತು ಹೇಳಿದ್ರು, ಎಲ್ಲ ಮಾತಾಡ್ಬಿಟ್ಟು ಯೋಚನೆ ಮಾಡ್ಬಿಡ, ದೇವರಿದ್ದಾನೆ ನಿಜವಾಗ್ಲೂ, ನಿಮ್ಮ ಅಣ್ಣ ನಮಗೆಲ್ಲ ಗೊತ್ತು ತಪ್ಪು ಮಾಡಿಲ್ಲ, ಅದು ಮೀಡಿಯಾದವ್ರು ಪಬ್ಲಿಸೈಸ್ ಮಾಡೋಷ್ಟು ದೊಡ್ಡ ತಪ್ಪಲ್ಲ, ಅವ್ನ ಪರ್ಸ್ನಲ್ ಲೈಫು ಅದು ಹೊರಗೆ ಬಂತು ಅಷ್ಟೇ. ಸೊ ಅದು ಇದೆಲ್ಲ ಇದನ್ನ ಜನ ಡಿಸೈಡ್ ಮಾಡ್ತಾರೆ. ಈಗ ದರ್ಶನ್ ಮಾಡಿದ್ದು ಕರೆಕ್ಟಾ ತಪ್ಪ ಅನ್ನೋದು ಜನ ಡಿಸೈಡ್ ಮಾಡ್ತಾರೆ. ಅಕಸ್ಮಾತ್ ಈ ಸಿನಿಮಾ ಹೋಗಿಲ್ಲ ಅಂದರೆ ದರ್ಶನ್ ಮಾಡಿದ ತಪ್ಪು ಅವನು ಲೈಫಲ್ಲಿ ಅದಕ್ಕೆ ಕ್ಷಮೆ ಇರಲ್ಲ. ಅಕಸ್ಮಾತ್ ಈ ಸಕ್ಸಸ್ ಆಯಿತು ಅಂದರೆ ಜನ ಕ್ಷಮಿಸಿದರೆ ಅವನದ ಪರ್ಸ್ನಲ್ ಲೈಫು ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ ಅಂತಾಗುತ್ತೆ. ಮತ್ತು ಇಡೀ ಗಾಂಧಿನಗರ ಈಗ ನಿನ್ನ ನಿಮ್ಮ ಅಣ್ಣನ ತಲೆ ಮೇಲೆ ಕಾಲಿಟ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ನೀವು ಕೆಳಗಿದ್ರ ಫುಲ್ಲು ಮಟ್ ಒಂದು ತಿಳ್ಕೊ, ಕೆಳಗಿರೋರು ಎದುರು ನಿಂತ್ಕೊಂಡ್ರೆ ನಿಮ್ಮ ಮೇಲೆ ಯಾರ್ಯಾರು ಕಾಲಿಟ್ಕೊಂಡಿದ್ದಾರೆ ಅವ್ರು ಬ್ಯಾಲೆನ್ಸ್ ತಪ್ಪತ್ತೆ ಬೀಳ್ತಾರವರು. ಸೊ ಯೋಚನೆ ಮಾಡ್ಬೇಡ, ಸಿನಿಮಾ ರಿಲೀಸ್ ಮಾಡುವಂದ್ರು. ಅವಾಗ ಒಂದು ಚೂರು ಕಾನ್ಫಿಡೆನ್ಸ್ ಬಂತು, ಕರೆಕ್ಟ್ ಅಲ್ವಾ ಇದು ಅದು. ಸೊ ಆ ಟೈಮಲ್ಲಿ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ಸುದೀಪು. ಸರಿ, ಸಿನಿಮಾ ಗಾಂಧಿನಗರದವ್ರು ನಿಮ್ಮ ಮೇಲೆ ಅಷ್ಟೊಂದಿದ್ದು ಇಲ್ಲ ಗೊತ್ತಿಲ್ಲ ಅಂದರೆ ಏನಂದರೆ, ಗಾಂಧಿನಗರವರು ಹೇಳಿದ್ರು ಎಲ್ಲ, ಯಾಕಂದರೆ ದರ್ಶನ್ದು ಮಿನಿಮಮ್ ಬಜೆಟ್ ಮೀರಿ ಸಿನಿಮಾ ಮಾಡಿಬಿಟ್ಟಿದ್ದಾನೆ ಅವನು. 6 ಕೋಟಿಲಿ ಮಾಡಬೇಕಾದ್ರೆ 7.5 ಕೋಟಿ ಮಾಡಿದ್ದಾನೆ. ಸೊ ಪ್ರೊಡ್ಯೂಸರ್ಗೆ ದುಡ್ಡು ಬರಲ್ಲ, ಪ್ರೊಡ್ಯೂಸರ್ನ ಇಬ್ಬರು ಅಣ್ಣ ತಂದಿರು ಸೇರಿ ಬಲಿ ತೆಗೆದುಬಿಟ್ಟಿದ್ದಾರೆ ಅಂತಲೇ ಮಾತಾಡ್ತಿದ್ರು. ಸೊ ಅದು ಯೂಶ್ವಲಾಗಿ ಎಲ್ಲ ಮಾತಾಡ್ತಾರೆ ಗಾಂಧಿನಗರದವರು. ಅದು ಅದರಲ್ಲಿ ಒಂದನ್ನು ತಿರುಳಿರಲ್ಲ, ಏನಿರಲ್ಲ, ಅದರಲ್ಲಿ ಕರೆಕ್ಟ್ ರೂಟ್ ಅನ್ನೋದೇ ಇರಲ್ಲ, ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಸೊ ಅದು ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಅವ್ರು ಮಾತಾಡೋದು, ಅದಕ್ಕೆ ನಾವು ಇದು ಮಾಡೋಂಗಿಲ್ಲ. ಸೊ ಹಂಗೆ ಹಂಗೆ ಹೇಳಿದ್ರು, ಹೇಳಿದ್ಮೇಲೆ ಇದು ಸಿನಿಮಾ ರಿಲೀಸು. ಸಿನಿಮಾ ಹಿಂದಿನ ದಿನ ಫೈನಾನ್ಸ್ ಕ್ಲಿಯರ್ ಆಗಿಲ್ಲ ನಮ್ಮದು ಸಾರಥಿ. ನೈಟ್ ರಾತ್ರಿ 12 ಗಂಟೆ, ಇನ್ನು ಸಿನಿಮಾ ರಿಲೀಸ್ ನಾಳೆ ಬೆಳಗ್ಗೆ ಆಗುತ್ತಲ್ವೋ, ಕನ್ಫರ್ಮ್ ಇಲ್ಲ. ಥಿಯೇಟ್ರೆಲ್ಲ ಕನ್ಫರ್ಮ್ ಆಗಿ ನಮ್ಮ ಥಿಯೇಟ್ರ್ಗಳು ಏನು ಸೆಕೆಂಡ್ ಬೆಸ್ಟ್ ಥಿಯೇಟ್ರ್ ನಮಗೆ ಸಿಕ್ಕಿದ್ದು. ಫಸ್ಟ್ ಬೆಸ್ಟ್ ಎಲ್ಲ, ಅದ್ರ ನೆಕ್ಸ್ಟ್ ಇನ್ನೊಂದು ದೊಡ್ಡ ಸಿನಿಮಾ ಬರ್ತಾಯಿತ್ತು, ಅದಕ್ಕೆ ಫಿಕ್ಸ್ ಆಗಿತ್ತು. ಸೊ ಇದು ಸೆಕೆಂಡ್ ಬೆಸ್ಟ್ ಥಿಯೇಟ್ರ್ ಅಷ್ಟೇ ಸಿಕ್ಕಿದ್ದು. ನಾನು ಅವಾಗಲೂ ಹೇಳಿದೆ, ಸರ್ ನೋಡಿ ಸರ್ ಇನ್ನೂ ಒಳ್ಳೊಳ್ಳೆ ಥಿಯೇಟ್ರ್ ಸಿಕ್ಕಿಲ್ಲ, ಯೋಚನೆ ಮಾಡಿದ್ರು. ಆಗಲ್ಲ ಸರ್, ನಾನು ರಿಲೀಸ್ ಮಾಡ್ತೀನಿ ಅಂದ್ಬಿಟ್ಟು ನಂತರ ಮಾತಾಡದೇ ಬಿಟ್ಬಿಟ್ರು ಪ್ರೊಡ್ಯೂಸರ್. ಒಂದು ಇನ್ನು ಸಿನಿಮಾ ಒಂದು 2-3 ದಿನ ಇದೆ ಅಂದಾಗ. ಸೊ ರಾತ್ರಿ 12 ಗಂಟೆ ಆದರೂ ಸಿನಿಮಾ ರಿಲೀಸ್ ಇಲ್ಲ. ಅಲ್ಲಿ ಏನು ಅಂದರೆ, ಫೈನಾನ್ಷಿಯರು ಈಗ ನೀವು ಚಿತ್ರದುರ್ಗ ಏರಿಯಾ ತೊಗೊಂಡಿದ್ದೀರಲ್ಲ, ಆ ಚಿತ್ರದುರ್ಗ ಏರಿಯಾ ಬಿಟ್ಕೊಟ್ರೆ ಫೈನಾನ್ಸ್ ರಿಲೀಸ್ ಮಾಡೋಕ್ಕೆ ಬಿಡ್ತಾರಂತೆ ಅಂತ ಇವ್ರು ಕೇಳಿದ್ರು. ಸರಿ, ನಾನು ಏನು ಮಾಡೋಕ್ಕೆ ಗೊತ್ತಾಗಿಲ್ಲ. ಆ ಟೈಮಲ್ಲಿ ಅಣ್ಣಿ ನಾಗರಾಜ್ ಅವ್ರಿಗೆ ಫೋನ್ ಮಾಡಿದೆ. ಆಗ ನಾಗಣ್ಣ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡಲಿ ಅಂತ, ನೀ ಏನು ಮಾಡಬೇಡ, ನೀನು ಅವ್ರಿಗೆ ಅವ್ರ ಕೈಗೆ ಸಿಗಬೇಡ, ನೀನು ದೂರ ಬಂದ್ಬಿಟ್ಟು ನಾನು ಫಸ್ಟ್ ಬಂದು ಮಾತಾಡ, ಆಮೇಲೆ ನೀನು ಬಾ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ದರ್ಶನ್ ಫ್ರೆಂಡ್ಸು ಅಂತ ಇದ್ದವ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅಣ್ಣಿ ನಾಗರಾಜು ಮತ್ತು ಸುರೇಶ್ ಗೌಡರು ಬಂದರು, ಅವ್ರು ನಿಂತ್ಕೊಂಡು, ಏನು ರೀ ಈಗ ಹುಡುಗನ ಏಕ್ರಿ ನೀವು ಇದು ಮಾಡ್ತೀರಿ, ಏನಕ್ಕೆ ರೀ ಬಿಟ್ಕೊಡ್ಬೇಕು ಏರಿಯಾನ. ಸೊ ಇವಾಗ ಅವ್ರಿಗೆ ಒಂದು ರೆಮ್ಯುನರೇಷನ್ ತಗೊಳ್ಳದೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಅವ್ನಿಗೆ ಅದು ಅದಿರಲೇಬೇಕು. ಈ ಫೈನಾನ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂದ್ಬಿಟ್ಟು ಒಂದು ಆ ಟೈಮಲ್ಲಿ 50 ಲಕ್ಷ ಬ್ಯಾಲೆನ್ಸ್ ಇತ್ತು. 50 ಲಕ್ಷ ಇಮಿಡಿಯೇಟ್ ರಾತ್ರಿ ಅರೇಂಜ್ ಮಾಡಿ ಲ್ಯಾಬ್ಗೆ ಕಟ್ಟಿ ಬೆಳಗ್ಗೆ ಬೆಳಗಿನ ಜಾವ 3:30-4 ಗಂಟೆಗೆ ಡಿಸೈಡ್ ಆಯಿತು ಸಿನಿಮಾ ರಿಲೀಸ್ ಆಗುತ್ತೆ ಅಂತ, ಲ್ಯಾಬ್ ಕ್ಲಿಯರೆನ್ಸ್ ಎಲ್ಲ ಆಗಿ. ಸರಿ ಆಯಿತು, ಸಿನಿಮಾ ಬೆಳಗ್ಗೆ ಮೇನ್ ಥಿಯೇಟ್ರದ್ದು ಕಾಪಿ ನನ್ನ ಕಾರಲ್ಲೇ, ನಾನು ನನ್ನ ಜೊತೆ ಅವತ್ತು ಮಲ್ಲಿಕಾರ್ಜುನ್ ಇದ್ದರು, ಕಾಪಿ ತೊಗೊಂಡು ನಾವು ಮನೆಗೆ ಹೋಗ್ಬಿಟ್ಟು, ಮನೆಗೆ ಹೋದಾಗ ಆಲ್ಮೋಸ್ಟ್ ಎಷ್ಟು 5:30 ಆಗಿತ್ತು. ಸೊ ಮನೆಗೆ ಹೋಗಿ ಕ್ಲೀನಾಗಿ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಇಮಿಡಿಯೇಟ್ 6 ಗಂಟೆಗೆ ಅಲ್ಲಿಂದ ಪ್ರಿಂಟ್ ತೊಗೊಂಡು ಒಂದು 2-3 ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಥಿಯೇಟ್ರ್ ಹತ್ರ ಬಂದೆ. ಥಿಯೇಟ್ರ್ ಹತ್ರ ಬಂದಾಗ ಹೌಸ್ ಫುಲ್ ಬೋರ್ಡು, ಜನ ಫುಲ್ಲು ಮುತ್ಕೊಬಿಟ್ಟಿದ್ದಾರೆ ಥಿಯೇಟ್ರ್ ಹತ್ರ. ನಾವು ಓಪನಿಂಗ್ ತೊಗೊಳ್ತೀವಿ ಇಲ್ವ ಅನ್ನೋ ಕ್ವಶನ್ ಮಾರ್ಕ್ ಇತ್ತು. ಸೊ ಅದಾಯಿತು, ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಎಂಟೈರ್ ಕರ್ನಾಟಕ ಬ್ಲಾಕ್ ಬಸ್ಟ್ ಇಟ್ರ್ ಅಂತ ಬಂತು. ಬಂದಾಗ ಸಕ್ಕದ್ದು ಏನು, ಅಲ್ಲಿ ಥಿಯೇಟ್ರ್ ಹತ್ರ ನಿಂತಿದ್ದೀನಿ, ಜನ ಬಂದ್ಬಿಟ್ಟು ನನ್ನ ಕಾಲಿಡಿದ್ದಾರೆ ಎಲ್ಲರೂ. ಅಣ್ಣ ಏನು ಸಿನಿಮಾ ಮಾಡಿದ್ರಣ್ಣ ನಮ್ಮ ಅಣ್ಣಂಗೆ ಅಂತ. ನಾನು ಗುರು, ನನಗೂ ಅಣ್ಣಗುರು ಅವರು ಅಂದಾಗ, ಇಲ್ಲ ಅಣ್ಣ ನಮ್ಮ ಅಣ್ಣ ನೀವು ಒಳ್ಳೆ ಸಿನಿಮಾ ಮಾಡಿದ್ದಣ್ಣ, ನೀ ಯೋಚನೆ ಮಾಡ್ಬೇಡಣ್ಣ, ನಮ್ಮ ಅಣ್ಣ ಆದಷ್ಟು ಬೇಗ ಹೊರಗೆ ಬರ್ತಾರೆ, ಯೋಚನೆ ಮಾಡ್ಬೇಡ, ನಾವಿದ್ದೀವಿ ನಿನ್ನ ಜೊತೆಲಿ ಅಂತ ಆ ರೀತಿಲಿ ಕಾನ್ಫಿಡೆನ್ಸ್ ಕೊಡ್ತಾರೆ. ನನಗೆ ಲೈಫಲ್ಲಿ ನನಗೆ ಬುದ್ಧಿ ಬಂದಾಗಿಂದ ಒಂದು 3-4 ಸತಿ ಹತ್ತಿರ್ಬೋದಣ್ಣ ನಾನು. ನಮ್ಮ ತಂದೆ
ಅಂದರೆ ಆ ಜನಗಳ ರೆಸ್ಪಾನ್ಸ್ ನೋಡಿ, ಅದೇ ಅವರು ನಮ್ಮ ಪಾಲಿಗೆ ಅಭಿಮಾನಿಗಳಾಗಿ ಉಳಿದಿಲ್ಲ, ಅವ್ರು ದೇವರಾಗ್ಬಿಟ್ರು ಆ ಟೈಮಲ್ಲಿ ಅಭಿಮಾನಿಗಳು. ನಿಜವಾಗ್ಲೂ ಫ್ಲಡ್ಸ್ ತರ ಬಂದ್ರು ಥಿಯೇಟರ್, ಯಾವ ಥಿಯೇಟರ್ ನೋಡಿದ್ರು ಎಂಟೈರ್ ಕರ್ನಾಟಕ ದರ್ಶನ್ ದಿನಕರ್ ಕರಿಯರೇ ಮುಗಿದೋಯ್ತು ಅನ್ನೋ. ಇಲ್ಲ ಮೀಡಿಯಾಲು ಅಂತ ಅಲ್ಲ, ಮೀಡಿಯಾಲು ಅಷ್ಟೇ. ಹೆಂಗಿತ್ತು ಅಂದ್ರೆ ಏನೇನೋ ಬಂದ್ಬಿಡ್ತು, ಎಂಟಿ ಪೀಡಕ ಹಂಗೆ ಹಿಂಗೆ ಅಂತ ಕೆಟ್ಟರು, ಅವನು ಇವನು ಅಂತ ಮಾತಾಡ್ತಿದ್ರು ಮೀಡಿಯಲ್ಲಿ ಎಲ್ಲರೂ. ಅವ್ರು ದರ್ಶನ್ ವಿಷಯ ಆದಾಗ ಏಕವಚನ ಇದ್ದಿದ್ದು, ಸಿನಿಮಾ ರಿಲೀಸ್ ಆಗಿ ಒಂದು ಫಸ್ಟ್ ದರ್ಶನ್ ಅವರು, ಆಮೇಲೆ ದರ್ಶನ್ ಅಂತ ಆಯ್ತು, ಆಮೇಲೆ ದರ್ಶನ್ ಅವರು ಆಯ್ತು, ಆಮೇಲೆ ದ ಚಾಲೆಂಜಿಂಗ್ ಸ್ಟಾರ್ ಅಂತ ಅವ್ರ ಬಾಯಲ್ಲಿ ಬರಕ್ ಶುರು ಆಯ್ತು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎತ್ತು ತಾನೆ ಹಾರತಿ, ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಸೊ ಅವಾಗ ಗೊತ್ತಾಯ್ತು, ಇಲ್ಲ ದರ್ಶನ್ ಸ್ಟ್ರೆಂತ್ ಇದಲ್ಲ, ಇನ್ನೇನೋ ಇದೆ ಅಂತ. ನಮಗೂ ಗೊತ್ತಿರಲ್ಲ, ದರ್ಶನ್ ತಮ್ಮನಾಗಿ ನನಗೆ, ಇಲ್ಲ ದರ್ಶನ್ಗೂ ಗೊತ್ತಿರಲ್ಲ. ದರ್ಶನೇ ಕೇಳೋನು, ಏನು ಇಷ್ಟು ಜನ ನನ್ನ ಇಷ್ಟಪಡ್ತಾರೇನೋ ಅಂತ ಕಣ್ಣಲ್ಲಿ ನೀರು ಹಾಕೊಳ್ಳೋನು ಅದು ನೋಡ್ತಾ ಇದ್ದಾರೆ ಅವನು. ಅಂದರೆ ದರ್ಶನ್ಗೆ ಹಾಗಾದ್ರೆ ಎಲ್ಲೋ ಮೀಡಿಯಾದ ಮೇಲೆ ಕೋಪ ಇದೆಯಾ ಹಾಗಾದ್ರೆ? ಇಲ್ಲ ಮೀಡಿಯಾ ಈ ಇಲ್ಲ ಅಲ್ಲ, ಇವಾಗ ಎಲ್ಲರಿಗೂ ಇರುತ್ತೆ. ಈಗ ಅದು ಬಂದಾಗ ಮೀಡಿಯಾದವ್ರು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಈಗ ಅವ್ರ ಕೆಲಸ ಏನು, ಇನ್ಫಾರ್ಮೇಷನ್ನ ಪಬ್ಲಿಕ್ಗೆ ಕೊಡೋದು, ಅದವ್ರು ಕೊಟ್ಟರು. ಬಟ್ ಕೊಡೋ ರೀತಿ ಬೇರೆನೂ ಕೊಡ್ಬೋದಿತ್ತು, ಆ ರೀತಿಲೇ ಕೊಡಬೇಕಲ್ಲ. ಸೊ ಏನು ಮಾಡೋಕ್ಕಲ್ಲ, ಆ ಟೈಮಲ್ಲಿ ಬ್ಯಾಡ್ ಟೈಮು, ಅವ್ರು ಅನಿಸಿದೆ ಅವ್ರು ಮಾಡಿದ್ರು. ಬಟ್ ಈಗೆಲ್ಲನೂ ಎಲ್ಲ ಸರಿಗಿದ್ದಾರೆ. ಮೀಡಿಯಾದವ್ರ ಮೇಲೆ ದರ್ಶನ್ಗೆ ಒಂದು ರೂಪಾಯಿ ಕೋಪ ಇಲ್ಲ. ಒಬ್ಬೊಬ್ರಿಗೆ ದರ್ಶನ್ ಮಾತಾಡದೇ ಇರೋದನ್ನ ಮಾತಾಡಿದ್ರು ಅಂತ ಬರೀತಾರೆ. ಸೊ ಅದು ಆ ಟೈಮಲ್ಲಿ ಬೇಜಾರಾಗುತ್ತೆ. ಈಗ ಮೊನ್ನೆ ಒಂದು ನ್ಯೂಸ್ ಬಂತು ಪೇಪರಲ್ಲಿ, ದರ್ಶನ್ ಏನೂ ಮಾತಾಡಿಲ್ಲ, ಅದು ದರ್ಶನ್ಗೆ ಗೊತ್ತಿಲ್ಲ ಅದು ಮಾತಾಡಿದ್ದು. ಆ ರೀತಿಲಿ ಬಂತು, ಅವ್ನು ಯಾವ ಸಿನಿಮಾನೂ ರೆಫರ್ ಮಾಡಿಡಲ್ಲ, ಈ ಸಿನಿಮಾ ಈ ಸಿನಿಮಾ ಈ ಹೀರೋ ಯಾರ ಹತ್ರನೂ ಮಾತಾಡಲ್ಲ, ಆ ಥರ ಮಾತಾಡಿದ್ರು ಅಂತ ಕೊಟ್ಟರು. ಏನೋ ಗೊತ್ತಿಲ್ಲ ಅದು ಏನಕ್ಕೆ ಮಾಡ್ತೀರಾ ಅಂದ್ಬಿಟ್ಟು. ಅದನ್ನ ಏನಂದ್ರೆ ಈಗ ನಾವು ಮಾಡದೇ ಇರೋದನ್ನ ಬಂತು ಅಂದಾಗ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡೋದು ಬೆಟ್ರು ಅಷ್ಟೇ, ಆ ರೀತಿಲಿ ಇದೀವಿ. ಸೊ ಅದ್ಬಿಟ್ರೆ ಸಾರಥಿ ಆದಾಗಿಂದ ದರ್ಶನ್ ಕೂಡ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಲ್ಲಿ ಇದ್ದಾರೆ, ಸಾಕಷ್ಟು ಸಕ್ಸಸ್ ಸಿನಿಮಾ ಕೊಡ್ತಾರೆ. ದಿನಕರ್ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ಕುತೂಹಲದಿಂದ ಕಾಯ್ತಿದ್ದಾರೆ ಸಾರಥಿ ಆದ್ಮೇಲೆ. ಬೇರೆ ಪ್ರೊಡ್ಯೂಸರ್ಗೆ ಮತ್ತೆ ಬೇರೆ ಹೀರೋಗೆ ಮಾಡಲ್ಲ ಅನ್ನೋ ಸುಳ್ಳು ಮಾಡ್ತೀನಿ. ಬಟ್ ಏನಂದ್ರೆ ಅದೇ ನನಗೆ ಬಜೆಟ್ ಪ್ಲಾನ್ ಮಾಡೋಕೆ ಗೊತ್ತಿಲ್ಲ. ನಾ ಸಿನಿಮಾ ಮಾಡ್ಬೇಕಾದ್ರೆ ಸಿನಿಮಾಲ್ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟು ತುಂಬ ಜಾಸ್ತಿ ಆಗುತ್ತೆ. ಸಾರಥಿ ಮಾಡ್ಬೇಕಾದ್ರೆ ತುಂಬ ಬಂತು ನನ್ನ ಕೆಟ್ಟ ಹೆಸರುಗಳು, ಯಾಕಂದ್ರೆ ಒಬ್ಬ ಬೇರೆ ಪ್ರೊಡ್ಯೂಸರ್ ಇದಕ್ಕೆ. ಸಾರಥಿ ಜೊತೆ ಜೊತೆಲೂ ಅದೇ ಪ್ರಾಬ್ಲಮ್ ಆಯಿತು, ನವಗ್ರಲ್ಲೂ ಅದೇ ಪ್ರಾಬ್ಲಮ್ ಆಯಿತು. ಬಟ್ ಯಾರು ಮಾತಾಡಲ್ಲ, ಯಾಕಂದರೆ ದುಡ್ಡು ಹಾಕಿದ್ದು ಮೀನಾ ತುಗುದೀಪ ಶ್ರೀನಿವಾಸ ದರ್ಶನ್. ಸೊ ತಮ್ಮನ ಮೇಲೆ ಮಗನ ಮೇಲೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡಾದ್ರು. ಸೊ ಅವ್ರು ಹೊರಗಡೆ ಮಾತಾಡಲ್ಲ. ಅಲ್ಲ ಇವಾಗ ಹೆಂಗಾಗಿದೆ ಅಂದರೆ ದರ್ಶನ್ ಸಾರಥಿ ಹೈಯೆಸ್ಟ್ ರೆಮ್ಯುನೇಷನ್ ತೊಗೊಂಡ್ಬಿಟ್ಟಿದ್ದಾರೆ, ಸಾರಿ ದಿನಕರ್ ಅವರು ಇಂಡಸ್ಟ್ರಿಯಲ್ ತೊಗೊಂಡ್ರೆ ಎಲ್ಲ ಡೈರೆಕ್ಟರ್ಗಿಂತ. ಇನ್ನೇ ನೆಕ್ಸ್ಟ್ ದಿನಕರ್ ಪ್ರೊಡಕ್ಷನಿಂದ ಸಿನಿಮಾ ಸ್ಟಾರ್ಟ್ ಮಾಡ್ಕೊಳ್ಬೋದು. ಯಾರು ಕ್ವಶನ್ ಕೇಳೋರೇ ಇರಲ್ಲ, ಎಷ್ಟಾದರೂ ಖರ್ಚು ಮಾಡಿ ಇಲ್ಲ ಆ ಥರ ಎಲ್ಲ. ಸುಮ್ಮನೆ ಯಾಕೆ ಅವ್ರಿಗೆ ಮಾತಾಡೋ ರೀತಿಲಿ ನಾವು ಮಾಡಬೇಕು? ಸೊ ಬೆಟ್ರ್ ಅವರು ಆರಾಮಾಗಿರಲಿ, ನಾವು ಆರಾಮ. ಯಾಕಂದ್ರೆ ನಾನು ಸಿನಿಮಾ ಅಂತ ಬಂದಾಗ ಕಾಂಪ್ರಮೈಸ್ ಆಗಲ್ಲ. ಸಾರಥಿ ಮಾಡ್ಬೇಕಾದ್ರೆ ಸ್ಯಾಡಲ್ ಇಲ್ಲದೆ ಕುದುರೆ ಮೇಲೆ ಬಾ ಅಂದಾಗ ದರ್ಶನ್ ಎದುರ್ದ, ಯಾಕಂದ್ರೆ ಅಲ್ಲಿ ನೀರು ಮೇಲೆ ಬ್ರಿಡ್ಜ್ ಹಾಕಿದ್ವಿ ಬರೀ ಮೂರಡಿದು, ಆ ಕಡೆ ಈ ಕಡೆ ಎಲ್ಲ ಬಂಡೆ ಕಲ್ಗಳಿರೋದು. ಸೊ ಅದ್ರಲ್ಲೂ ಅವ್ನ ಲೈಫ್ನೇ ರಿಸ್ಕಲ್ಲಿ ಇಟ್ಬಿಟ್ಟು ನಾನು ಶಾರ್ಟ್ ತೆಗೆದೆ, ನನಗೆ ಈ ಥರ ಬೇಕು ಅಂದ್ಬಿಟ್ಟು. ಸೊ ನಾನು ಆ ಮನೋಭಾವನೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಸೊ ಅದಕ್ಕೆ ತುಂಬ ಜನಕ್ಕೆ ಅದು ಪ್ಯಾಷನೇಟ್ ಆಗಿರೋಂಥ ನಿರ್ಮಾಪಕರಿಗೆ ಬಂದರೆ ಗ್ಯಾರಂಟಿ ಮಾಡೇ ಮಾಡ್ತೀವಿ, ಸಿನಿಮಾಗೆ ಬಜೆಟ್ ಎಷ್ಟು ಇಷ್ಟರಲ್ಲೇ ಮಾಡು. ಸೊ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಸಂಗೊಳ್ಳಿ ರಾಯಣ್ಣ ಇರ್ಬೋದು, 30 ಕೋಟಿ ಯಾಕೆ ಸಿನಿಮಾ ಮಾಡಿದ್ರು, ರಿಕವರ್ ಮಾಡ್ತದೆ ದುಡ್ಡು. ಕನ್ನಡದಲ್ಲೂ ಕೋಟಿಗಟ್ಟಲೆ 10 ಕೋಟಿ 15 ಕೋಟಿ 20 ಕೋಟಿ ಯಾಕೆ ದುಡ್ಡು ಸಿನಿಮಾ ಮಾಡಿದ್ರು ರಿಕವರ್ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದೆ. ಸೊ ಒಳ್ಳೆ ಸಿನಿಮಾ ಮಾಡೋದು ಆಸೆ ಪಡಬೇಕು. ಸೊ ಅಂಥ ನಿರ್ಮಾಪಕರಿಗೆ ಬಂದರೆ ಗ್ಯಾರಂಟಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದರೆ ಒಳ್ಳೆ ಸಿನಿಮಾ ಮಾಡೋರು ಮಾಡೇ ಮಾಡ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮಗೆ ದರ್ಶನ್ ನಂಬರ್ ಒನ್ ಹೀರೋ ಆಗಿದ್ದಾರೆ ಅಥವಾ ಹೈಯೆಸ್ಟ್ ರೆಮ್ಯುನೇಷನ್ ತೊಗೊಳ್ತಾರೆ, ಎಲ್ಲ ಮಾತುಗಳು ಇರುತ್ತೆ 5 ಕೋಟಿ ತೊಗೊಂಡ್ರೆ ಅಂತ, 5.5 ಅಂತ. ಆದರೆ ನಿಮಗೆ ಇಲ್ವಾ ಎಲ್ಲ ಒಂದು ಕಡೆ ನಂಬರ್ ಒನ್ ಡೈರೆಕ್ಟರ್ ಆಗ್ಬೇಕು, ನಾನು ಹೈಯೆಸ್ಟ್ ರೆಮ್ಯುನೇಷನ್ ಕನ್ನಡದಲ್ಲಿ ನಾನು ತೊಗೊಂಡು? ಇಲ್ಲ, ನನಗೆ ಈ ನಂಬರ್ಸ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆನು ಇಲ್ಲ. ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ವೇಳೆ ದಿನಕರ್ ದರ್ಶನ್ ತಮ್ಮ ಆಗದೆ ಇದ್ದಿದ್ರೆ, ತುಗುದೀಪ್ ಮಗ ಆಗದೆ ಇದ್ದಿದ್ರೆ? ಸಂದೀಪ್ ಬಾ, ಹಲೋ ಹಲೋ ಕಿರಿಕೋ, ಅದೇ ಚೆನ್ನಾಗಿ ಇಷ್ಟಮಿಸಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾವು ಕಾಮಿಡಿ ಗಣೇಶ್ ಅಲ್ಲ ಕಿರಿಕೋ. ಗೊತ್ತಾಯ್ತು ಹೇಳಪ್ಪ. ನಮ್ ತೂಗುದೀಪ್ ಚಿಕ್ಕ ಮಗ ಬಂದಿದ್ದಾರಂತ ಪರವಾಗಿಲ್ಲಪ್ಪ, ಇವತ್ತು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಡಿ, ಯಾರು ಬಂದಿದ್ದಾರೆ ಗೆಸ್ಟ್ ಅಂತ. ನಾವು ಗೊತ್ತಲ್ಲ, ಅದಕ್ಕಿಂತ ಮುಂಚೆ ನಮ್ ಕಡೆಯಿಂದ ಒಂದ್ ಸಾಂಗ್ ಡೆಡಿಕೇಶನ್ ಅಮ್ಮ. ಯಾರಿಗೆ?
ಅವ್ರಿ ನೀನ್ ಹಾಡ್ ಹೇಳ್ತೀಯ ಕೇಳಿಸ್ಕೊಂತೀರಾ ಸರ್? ನೀನಿಂದು ನನಸ್ವಂತ ನಾನು ನಗಂತ ಬರದಾಯ್ತು ಭಗವಂತ ಯಾಮೆ ಯಾಮೆ ಅಂತರ್ಯಾಮೆ ನರಮಂತ ನರಮಂತ ಬದುಕೋದು ಈಗಲ್ಲ ಅತಿರಥ ಮಹಾರಥ ಸಾರತೆ ಸೂರ್ಯ ಕಡ ಎತ್ತು ತನ್ನ ಕಿರುತೆ ಸರಿ ಮಾರುತಿ ಆರುತಿ ಕಿರಿಕ ಇಲ್ಲ ಡಿಜೆನಾ ಅಂತ ಮಿಕ್ಸ್ ಆಗೋಯ್ತು ಕಿರಿಕ ಅಂತ ಅವ್ರು ಒಳಗಡೆ ಹೋಯ್ತು ಅಂದ್ರೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತ ಅವ್ರು. ಹಲೋ ಇನ್ನು ಬೇಜಾನ್ ಐತೆ ಹೇಳಿ ಹೇಳಿ ಕಿರಿಕ ದಿನಗರ ಅರೆಸ್ಟ್ ಆಗಿರೋದು ಶಿವಮೊಗ್ಗ ಕಡೆ ಗೊತ್ತಾ? ಶಿವಮೊಗ್ಗದಲ್ಲಿ ಅರೆಸ್ಟ್ ಆ ನೀವು ಬೇರೆ ಸಂದೀಪ ನಿಮ್ ಮದ್ವೆ ಇದ್ದೀರಲ್ಲಿ? ಇಲ್ಲ ಕಣ ಮಕ್ಕಳು ನನಗೆ ಗೊತ್ತು ಮದುವೆ ಆಗಿದ್ರು ಮಕ್ಕಳಾಗುತ್ತೆ ಅಂತ ಡೈಲಾಗ್ ಹೊಡಿತಿ ಅಂತ ಗೊತ್ತು ಅದ್ಬಿಟ್ಟು ಡೈರೆಕ್ಟ್ ಆಗಿ ದಿನಕರ ವಿಷಯಕ್ಕೆ ಬಾಪ. ಬುದ್ಧಿವಂತ ಸಂದೀಪ ಬಚಾವ್ ಬಿಡ್ರೇ ಅರೆಸ್ಟ್ ಅಂದ್ರೆ ಮದುವೆ ಮದುವೆ ಇರೋದು ಅವ್ರ ಮದುವೆ ಇರೋದು ನಮ್ ಮಲ್ನಾಡು ಹುಡುಗಿನ ಕರೆಕ್ಟ್ ಅಂದ್ರೆ ಡೈರೆಕ್ಟ್ರೆ ಕರೆಕ್ಟ್ ಕರೆಕ್ಟ್ ಕಿರಿಕ ಅವ್ರೆ ಅವ್ರು ಹೇಳ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಅವ್ರ ಮಿಸ್ಸಸ್ ಏನೋ ಕಲ್ಸ್ಕೊಟ್ರು ಅಂತೆ ಅವ್ರು ಏನ್ ಸರ್ ಅನ್ನ ಮಾಡೋದು ಅನ್ನ ಮಾಡೋದು ಕಲ್ಸ್ಕೊಟ್ಟಿದಾರ ಅವ್ರ ಮಿಸ್ಸಸ್ ಗೆ ತುಂಬಾ ಚೆನ್ನಾಗಿದೆ ಫಸ್ಟ್ ಅಕ್ಕಿ ಮಾಡೋದು ಹೇಳ್ಕೊಟ್ಟಿಲ್ವಲ್ಲ ನಮ್ದರ್ ಅದೃಷ್ಟ ಡೈರೆಕ್ಟ್ರೆ ನನ್ನ ಹತ್ರ ಸೂಪರ್ ಆಗಿರೋ ಸ್ಟೋರಿ ಇದೆ ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಮಾಡಿ ಮತ್ತೆ ಸಿನಿಮಾ ಆ ಕತೆ ನೀವು ಪಕ್ಕ ಸುಡಾಯ್ತೀರಾ ನೀವೇ ಇರೋ ಫಿಕ್ಸ್ ಅಯ್ಯಪ್ಪ ನಿಮ್ಮನ್ನ ಸಕ್ಕದ ಲಂಚ್ ಮಾಡೋದು ಅಂತ ಪ್ಲಾನ್ ಮಾಡಿದೀನಿ ನಿಮ್ಗೊಂದು ಲೈಫ್ ಕೊಡ್ತೀನಿ ಓಕೆನಾ? ಇಲ್ಲ ನನ್ ನಾನೊಬ್ಬ ಎಂತ ವ್ಯಕ್ತಿ ಅಂದ್ರೆ ನನ್ ಸ್ಟ್ರೆಂತ್ ನನ್ ವೀಕ್ನೆಸ್ ಎರಡು ನಂಗೆ ನೀಟಾಗಿ ಗೊತ್ತಿದೆ ವೀಕ್ನೆಸ್ ಮೇಲೆ ನಾನು ಬೆಟ್ ಮಾಡೋದೇ ಇಲ್ಲ ನನ್ ಸ್ಟ್ರೆಂತ್ ಮೇಲೆ ಮಾತ್ರ ಬೆಟ್ ಮಾಡೋದ್ ಸರಿ ನೀವು ಹಂಗೆಲ್ಲ ಮಾತಾಡಂಗಿಲ್ಲ ನೀವು ಆದ್ರೆ ಇನ್ನೊಂದೇನು ಗೊತ್ತಾ ಕ್ಲೈಮ್ಯಾಕ್ಸ್ ಬರೀತಾ ಇದೀನಿ ಐಡಿಯಾ ಬರ್ತಿಲ್ಲ ಒಂದು 25,000 ಕೊಟ್ಬಿಟ್ರೆ ಒಂದ್ 15 ದಿನ ಹೊರಗಡೆ ರೂಮ್ ಹಾಕೊಂಡು ಕ್ಲೈಮ್ಯಾಕ್ಸ್ ಬರ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ 15 ದಿನ ಬರೀತೀರಾ ಇಲ್ಲ 15 ದಿನ ಮಲಗಿರ್ತೀರಾ ಅಂತ ಬೇರೆ ಯಾರಿಗಾರ ಮಾಡ್ಕೊಳಪ್ಪ ಅವ್ರಿಗೆ ಮಾಡಕ್ಕಾಗಲ್ಲ ಅವರು ಡೈರೆಕ್ಟ್ರೆ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ರೆ ಹೇಳ್ರಿ ನಿಮ್ ಬ್ರದರ್ ದರ್ಶನ್ ಅವ್ರು ಹೇಳ್ಬಿಟ್ಟು ಒಂದ್ ಡೇಟ್ ಕೊಡಿಸ್ತೀರ ಅವ್ರಿಗೆ ಒಂದ್ ಸಿನಿಮಾ ಮಾಡ್ತೀನಿ ಅವ್ರದ್ದು 49th ಪಿಕ್ಚರ್ ಖಾಲಿ ಇದೆಯಂತಲ್ಲ ಅದಕ್ಕೆ ಸ್ಟೋರಿ ಮಾಡಿದೀನಿ. ಪರವಾಗಿಲ್ಲ ತುಂಬಾ ಜಾಸ್ತಿನೇ ಇನ್ಫಾರ್ಮೇಶನ್ ತಗೊಂಡಿದ್ದೀರಾ ಕರೆ ಹೇಳ್ತೀನಿ ಹೇಳ್ರಿ ದರ್ಶನ್ ಈ ಪಿಕ್ಚರ್ ಮಾಡಿದ್ರೆ ಎಲ್ಲೋ ಬಿಡ್ತಾರೆ ಟೈಟಲ್ ಏನ್ ಗೊತ್ತಾ? ಟೈಟಲ್ ಟೈಟಲ್ ಏನು ಸರ್ವಾಂತರ್ಯಾಮೆ ಹೇಗಿದೆ ಅದು ದಿನಕರ ಸಿನಿಮಾ ಕೂಡ 50th ಸಿನಿಮಾ ದಿನಕರ ದರ್ಶನ ಮಾಡ್ತಾರೆ 50th ಸಿನಿಮಾ ಸರ್ವಾಂತರ್ಯಾಮಿ ಬ್ರೋ ಹಂಗ ವಿಷಯ ಅದಕ್ಕೆ ಹೇಳೋದು ಇವ್ರು ಕುಡ್ದಾಗ ಏನು ವಿಷಯ ಮಾತಾಡಬಾರ್ದು ಅಂತ. ಓ ಈಗ ನಾನು ನಿಮ್ ಟೈಟಲ್ ಕದ್ಬಿಟ್ಟಿದೀನಿ ಅಂತ ಮೊನ್ನೆ ಗುರು ದಿನಕರ ಡೈರೆಕ್ಟರ್ ಸಾಹೇಬ್ರೆ ಮೊನ್ನೆ ನಾನು ನೀವು ಒಟ್ಟಿ ಕುಡ್ಕೊಂಡು ಎಣ್ಣೆ ಹೊಡಿತಾ ಇರ್ಬೇಕಾದ್ರೆ ಹೇಳಿದ್ನ ಅವಲ್ಲೇ ನೀವು ಏನ್ರಿ ಸ್ವಾಮಿ ನಾನು ನಿಮ್ ಜೊತೆಲಿ ಎಣ್ಣೆ ಹೊಡದ್ನ ಅಲ್ಲ ರೀ ಮೊನ್ನೆ ರಾತ್ರಿ ಇಬ್ರು ಒಟ್ಟಿಗೆ ಕುತ್ಕೊಂಡು ನಾನು ಯಾವಾಗ್ಲೋ ಒಂದ್ಸತಿ ಅಪರೂಪಕ್ಕೆ ಗುಂಡಾಕೊಂಡ್ ನಾನು ವ್ಯಕ್ತಿ ಅದೇ ಅಪರೂಪಕ್ಕೆ ತಾನೇ ಮೊನ್ನೆ ನಮ್ ಜೊತೆ ಹೊಡೆದಿದ್ದು. ಇಲ್ಲ 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 ನಾವೇನ್ ನಿಮ್ ಬಗ್ಗೆ ಕೋರ್ಟ್ ಹೋಗಲ್ಲ ಕೇಸ್ ಹಾಕಲ್ಲ ಟೈಟಲ್ ನೀವೇ ಇಟ್ಕೊಳ್ಳಿ ಪರಿಹಾರ ಧನ ಅಂತ ಒಂದ್ 10,000 ಕೊಡ್ತೀರಾ? ಏಯ್ ನನ್ ಟೈಟಲ್ ನಿಮ್ ಯಾಕ್ರಿ ಈಗ ದುಡ್ಡು ಕೊಡ್ಬೇಕು ಬಿಡ್ರಿ ಲಾಸ್ಟ್ ಫೈನ್ ಒಂದ್ 2,000 ಅವ್ರು ಕೇಳ್ತಾ ಇರೋದು ಔಟ್ ಟೈಟ್ಲಿ ನಿಂಗೆ ಯಾಕೆ ದುಡ್ಡು ಕೊಡ್ಬೇಕು ಅಂತ ಟೈಟ್ಲ್ ಸುಮ್ನೆ ಬೇಕಾರೆ ಹಂಗೆ ಆಯ್ತು 500 ಔಟ್ ಟೈಟ್ಲ್ ತಗೊಂಡ್ಬಿಟ್ಟು ಕಾಸು ನಾವು ಋಣ ಇಲ್ದೆ ಇಸ್ಕೊಳ್ಳಲ್ಲ ಲೇ ಸಂದೀಪ ಯಾಕೋ ವರ್ಕೌಟ್ ಆಗ್ತಿಲ್ಲ ಕಣ ಲೇ ನೀವು ವರ್ಕೌಟ್ ಆಗೋ ಗೆಸ್ಟ್ ಕರ್ಸಲ್ಲ ಕಣ ನೇಣ ಸರಿಲ್ಲಪ್ಪ ನೀನು ಸರಿ ನೆಕ್ಸ್ಟ್ ಟೈಟಲ್ ಕೊಟ್ರು ನಂಗೆ ಕಾಸು ಕೊಡಲ್ಲ ಅಂತಾರೆ ಇರ್ಲಿ ಬಿಡು ಬೇಜಾರ್ ಮಾಡೋಬೇಡ ಇಲ್ಲ ಸಂಜೆ ಸಿಗದಾಗ ಸಂದೀಪ ಒಂದು ಕ್ವಾರ್ಟರ್ ಕೊಡಿಸ್ತೀಯಾ ಖಂಡಿತ ಕೊಡ್ತೀನಿ ಥ್ಯಾಂಕ್ ಯು ಕಿರಿಕೋ ಏಯ್ ತಡ್ಕೊಳ್ಳಿ ಯಾಕೋ ಅರ್ಜೆಂಟ್ ಅಣ್ಣ ಆಯ್ತು ಹೇಳ್ರಿ ಹೇಳ್ರಿ ಕಿರಿಕ್ ಡೈರೆಕ್ಟ್ರೆ ಹೇಳಿ ದರ್ಶನ ಒಂದು 45 ಸಿನಿಮಾ ಆಗೋಯ್ತು ಕರೆಕ್ಟ್ ಹೌದು ನೀವು ಬಂದು 8 ವರ್ಷ ಆಯ್ತು ಇಂಡಸ್ಟ್ರಿಗೆ ಹೌದು ಓನ್ಲಿ 3 ಮೂವೀಸ್ ಹೌದು ಸಿನಿಮಾ ಹಿಟ್ ಆದ್ರೂ ಯಾಕೆ ಇಷ್ಟೊಂದು ಟೈಮ್ ತಗೋತಾ ಇದ್ದೀರಾ ಮತ್ತೆ ಸಿನಿಮಾ ಮಾಡಾಗೆ ಪ್ರಾಬ್ಲಮ್ ಏನ್ ಹೇಳ್ರಿ ಸ್ಟೋರಿ ಪ್ರಾಬ್ಲಮ್ ಹೀರೋ ಪ್ರಾಬ್ಲಮ್ ಏನ್ ಡೇಟ್ ಪ್ರಾಬ್ಲಮ್ ಸ್ಟೋರಿ ಪ್ರಾಬ್ಲಮ್ ಯಾಕಂದ್ರೆ ಡೈರೆಕ್ಟರ್ ದಿನಕರ್ ಸಾರಿ ರೈಟರ್ ದಿನಕರ್ ಮಲಗ್ಬಿಟ್ಟಿದ್ದಾನೆ ಅವ್ನ ಎಚ್ಚರಿಸ್ಬೇಕು. ಓ ಹಂಗ ನಾನು ಅನ್ಕೊಂಡೆ ಇವ್ರು ಡೇಟ್ ಪ್ರಾಬ್ಲಮ್ ಇದೆ ಅಂತ ಹಂಗೆ ಇದ್ರೆ ನಂದು ಒಂದು 4-5 ಪಿಕ್ಚರ್ ಸೈನ್ ಮಾಡ್ಬಿಡ್ತೀನಿ. ಇಲ್ಲ ಸ್ವಾಮಿ ದೇವ್ರ ದಯದಿಂದ
ನಾನು ಯಾ ಹೀರೋ ಹತ್ರ ಒಬ್ಬರು ಡೇಟ್ಸ್ ಕೇಳಿದ್ರು ಕೊಡ್ತಾರೆ ಪಾಪ, ನನ್ನ ಮೇಲೆ ಪ್ರೀತಿ ಇದೆ ಅವ್ರಿಗೆ. ಹೌದಾ? ನನ್ನ ಹತ್ರ ಬಂದಿಲ್ಲ, ನೀವು ಸಿಕ್ಕಿಲ್ಲ ರೀ, ನೋಡೇ ಇಲ್ಲ ರೀ ನಾನು ನಿಮ್ಗೆ, ಬರೀ ವಾಯ್ಸ್ ಮಾತ್ರ ಕೇಳ್ತಾ ಇದ್ದೀನಿ. ಓ ಸರಿ, ನೆಕ್ಸ್ಟ್ ಪಿಕ್ಚರ್ ನಮ್ಗೆ ಒಂದು ಚಾನ್ಸ್ ಕೊಡಿ ಸರ್ ಪ್ಲೀಸ್. ಫಸ್ಟ್ ನಿಮ್ಮ ರೂಪ ತೋರಿಸಿ ಆಮೇಲಿಂದ ಚಾನ್ಸ್. ಸರಿ ಸರ್, ಮೇಕಪ್ ಹಾಕಿದ್ರೆ ಬೆಳ್ಳ ಕಾಣ್ತೀವಿ ಸರ್ ನಾವು. ಮೇಕಪ್ ಇಲ್ಲದೆ ಆದ್ರೆ ಪರವಾಗಿಲ್ಲ ರೀ, ಕಪ್ಪಗಿದ್ರೆ ನಮಗೆ ಕಲರ್ ಮ್ಯಾಟರ್ ಆಗಲ್ಲ, ನೈಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂತಾರೆ ನಮಗೆ, ಪರ್ಫಾರ್ಮೆನ್ಸ್ ಅಷ್ಟೇ ಕೌಂಟ್ ಆಗಲ್ಲ. ಕೆರಿಕ್ ಬಿಡ, ನಾನು ರೆಕಮೆಂಡ್ ಮಾಡ್ತೀನಿ ಪಿಕ್ಚರ್ ಅಲ್ಲೇ ಮಾಡ್ತೀವಿ. ಹಾ, ಆದ್ರೆ ನೀವು ವರ್ಷಕ್ಕೆ ಮೂರು ಪಿಕ್ಚರ್ ಮಾಡ್ಬೇಕು, ಎಂಟು ವರ್ಷಕ್ಕೆ ಮೂರು ಮಾಡಿದ್ರೆ ಆಗಲ್ಲ. ಆಯ್ತು, ನಾನು ಹೇಳಿಸ್ತೀನಿ ಕಿರಿಕ್ಕು, ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಿಸ್ತೀನಿ. ಸರಿಮ್ಮ, ಓಕೆ, ಡೈಲಿ ಒಂದು ಕ್ವಾರ್ಟರ್ ಕೊಡ್ತೀನಿ. ಸಂದೀಪ ಸಂಜೆ ಬರಲ್ಲ, ಒಂದು ಕ್ವಾರ್ಟರ್ ಕೊಡ್ಸೋಲ್ಲ, ಕೊಡಿಸ್ತೀನಿ ಕಿರಿಕ್ ಓಕೆ. ಮಿಸ್ ಮಾಡ್ಬೇಡ. ಓಕೆ ಓಕೆ, ಲೈನ್ ಕಟ್ ಮಾಡಿ, ಬೇರ್ ಕುಡ್ ತಲೆ ಮೇಲೆ ಬಾಟ್ಲು ಹೊಡಿತೀವಿ ಸರ್. ಓಕೆ, ಲೈನ್ ಕಟ್ ಮಾಡು ಕಿರಿಕ್. ಓಕೆ, ಏನಿವೆ ನೋಡಿ, ನಿಮ್ಮ ಅಭಿಮಾನಿ ಕಿರಿಕ್ ಅವ್ರನ್ನ ಮೀಟ್ ಮಾಡ್ಬೇಕ್ರಿ. ಖಂಡಿತ ಮೀಟ್ ಮಾಡ್ಸೋಣ. ತುಂಬಾ ಸತಿ ನಿಮ್ ಚಾನಲ್ ಅವ್ರ ವಾಯ್ಸ್ ಮಾತ್ರ ಕೇಳ್ತಿದ್ದೆ, ಅವ್ರ ರೂಪ ಕಾಣಿಸ್ತಿಲ್ಲ. ತೋರಿಸ್ತೀನಿ ತೋರಿಸ್ತೀನಿ, ಖಂಡಿತ ರೂಪ ನಿಮಗೆ ಮಾತ್ರ ತೋರಿಸ್ತೀವಿ, ಬೇರೆಯವ್ರಿಗೆ ತೋರ್ಸೋಕ್ಕಾಗಲ್ಲ, ನಿಮಗೆ ಮಾತ್ರ ತೋರಿಸ್ತೀನಿ ಅದನ್ನ. ಸೊ ಥ್ಯಾಂಕ್ ಯು ವೆರಿ ಮಚ್, ಇಷ್ಟು ದೂರ ಬಂದು ಮಾತಾಡಿದ್ರ. ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಅವ್ರ ಕಡೆಯಿಂದ ಹೇಳಿಸ್ಬಿಟ್ಟು. ಸರ್ವಂತರ್ ಯಾಮಿ 50ನೇ ಚಿತ್ರ, ದರ್ಶನ್ ಅವರಿಗೆ, ದರ್ಶನ್ ಅವರ 50ನೇ ಚಿತ್ರ ನೀವೇ ಮಾಡ್ತಾ ಇದ್ದೀರಾ. ಸೊ ಅದ್ಬಿಟ್ಟು ಕೆಲವೊಂದು ಚಿಕ್ಕ ಪುಟ್ಟ ಪ್ರಶ್ನೆಗಳು ಕೇಳ್ಬಿಡ್ತೀನಿ ಹಾಗೆ. ನಿಮ್ಮಿಬ್ರು ಕೋಪ ಜಾಸ್ತಿ ಯಾರಿಗೆ? ನನಗೆ. ಯಾವತ್ತ ತುಂಬ ದೊಡ್ಡ ಜಗಳ ಮಾಡ್ಕೊಂಡಿದ್ದು ನಿಮ್ಮಿಬ್ರು? ಈಗಲೂ ಮಾಡ್ತಿರ್ತೀವಿ ಜಗಳ. ಅದು ಬಿಟ್ಟು ನಿಮ್ಮಿಬ್ಬರಲ್ಲಿ ಜಗಳ ಮಾಡ್ಕೊಂಡು ಸಮಾಧಾನ ಮಾಡೋದು ಯಾರು, ಕಾಂಪ್ರೂವ್ ಆಗೋದು ಯಾರು? ಮೋಸ್ಟ್ ಆಫ್ ದ ಟೈಮ್ ದರ್ಶನೇ. ನಮ್ಮ ಡೈಲಿ ಇಬ್ಬರದು ಎರಡು ಕಾಲ್ ಇರುತ್ತೆ, ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಸೊ ನಾನು ದರ್ಶನ್ ಇದುವರೆಗೂ ಚಿಕ್ಕದ್ರಿಂದನೂ ಜಗಳ ಆಡಿ ಅರ್ಧ ಗಂಟೆ ಮೇಲೆ ಮಾತು ಬಿಟ್ಟಿಲ್ಲ ಇದುವರೆಗೂ. ನೀವು ದರ್ಶನ್ ಹತ್ರ ಇದುವರೆಗೂ ಹೇಳದೆ ಮುಚ್ಚಿಟ್ಟಿರೋದು ಏನೋ ವಿಷಯ ಇದೆಯಾ? ಏನು ಯಾವ್ದಾದ್ರು ವಿಷಯಗಳು ನೀವು ಅವ್ರಿಗೆ ಹೇಳದೆ ಮುಚ್ಚಿಟ್ಕೊಂಡಿರೋದು? ಅಯ್ಯೋ ತುಂಬಾ ಇದೆ. ಒಂದ್ಯಾದ್ರೂ ಹೇಳ್ಬೋದು? ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಒಂದು ಸತಿ ದುಡ್ಡಿಲ್ಲ ಅಂದ್ರೆ ಒಂದು ಪರ್ಸಲ್ ತುಂಬಾ ಸತಿ ದುಡ್ಕೋತಿದ್ದೆ. ಓ, ಎಲ್ಲ ಅಪ್ಪನ ಪರ್ಸಲ್ ತೆಗೆದ್ರೆ ನೀವು ಅಣ್ಣನ ಪರ್ಸಲ್ ಎತ್ತು ಬಿಡಿದೀರ? ಅವ್ನು ಅಪ್ಪನ ಸ್ಥಾನದಲ್ಲಿ ಅವನೇ ಇರೋ, ಅದಕ್ಕೋಸ್ಕರ. ದರ್ಶನ್ ತಮ್ಮ ಆಗದೇ ಇದ್ರೆ, ದಿನಕರ್ ತೂಗುದೀಪ ಅವ್ರ ಮಗ ಆಗದೆ ಇದ್ರೆ ಹೇಗಿರ್ತದ್ರಿ? ನೀವು ಏನಾಗ್ತಾ ಇದ್ರಿ? ಯಾವ ರೀತಿ, ಐ ಮೀನ್, ಇದು ಯಾವುದು ಸಪೋರ್ಟ್ ಇಲ್ಲದೆ ಯಾವ್ದು ಇಲ್ಲದೆ ಇದ್ರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ದೆ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೇಕು ಅಂತ? ಪೊಲೀಸ್ ಆಗ್ಬೇಕು, ಏನೋ ಒಂದು ಮಾಡ್ಬೇಕು. ಪೊಲೀಸ್ ಆಗ್ಬಿಟ್ಟು ಸಸ್ಪೆಂಡ್ ಆಗಿರ್ತಿದ್ದೆ ಯಾವಾಗ್ಲೂ, ಯಾಕಂದ್ರೆ ಈ ಮೆಂಟಾಲಿಟಿ ಇಟ್ಕೊಂಡು, ಈ ಆಟಿಟ್ಯೂಡ್ ಇಟ್ಕೊಂಡು ಸರ್ವಿಸ್ ಮಾಡಕ್ ಆಗ್ತಾ ಇರಲ್ಲ ಅನ್ಸುತ್ತೆ. ಇದ್ರಿಂದ ನಿಮ್ಮ ಕರಿಯರ್ ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಜಾಸ್ತಿ ಕೋಪ ಬಂದು ಯಾರಿಗಾರ ಬೈದಿರೋ ಒಂದು ಇನ್ಸಿಡೆಂಟ್ ಇದೆ? ಬೈ ನನ್ ಸಿನಿಮಾ ಮಾಡಿದಾಗ ಎಲ್ರಿಗೂ ಬೈ, ಬೇರೆಯವ್ರಿಗಿಂತ ಇಂಡಸ್ಟ್ರಿ ಅವ್ರಿಗೆ ಯಾರಿಗಾದ್ರೂ? ಈಗ ನನ್ ತಪ್ಪು, ಈಗ ಸಿನಿಮಾ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದಾಗ ಡೈರೆಕ್ಟ್ ಆಗಿ ಅವ್ನ ಮುಖ ನೋಡಿ ಅವ್ನಿಗೆ ಬೈದಿರೋದಿದೆ. ಮತ್ತೆ ಅಕಸ್ಮಾತ್ ಅವ್ನು ತಪ್ಪಿಲ್ಲ ಅಂದಾಗ ಎಲ್ರ ಮುಂದೆಲ್ಲೂ ಅವ್ನಿಗೆ ಸಾರಿ ಕೇಳಿದ್ದೀನಿ ನಾನು. ನಿಮ್ಮ ದರ್ಶನ ಇಬ್ರು ಡಿಫ್ರೆನ್ಶಿಯೇಟ್ ಮಾಡ್ಕೊಳಂಗಿದ್ರೆ ಯಾವ್ದಾವ್ದು ವಿಷಯದಲ್ಲಿ ಹೇಗೆ ಮಾಡ್ತೀರಾ ಅಂದ್ರೆ? ಯಾವ ಏನು ಅಂದ್ರೆ, ನಿಮ್ಮಲ್ಲಿರೋ ಬೆಸ್ಟ್ ಕ್ವಾಲಿಟಿ, ದರ್ಶನ್ ಇರೋ ಬೆಸ್ಟ್ ಕ್ವಾಲಿಟಿ? ಅವನ್ರಲ್ಲಿ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಅವನು ಎಕ್ಸೈಸ್ ಫ್ರೀಕು, ನಾ ಎಕ್ಸೈಸ್ ಮಾಡಲ್ಲ. ಅವನು ತುಂಬ ಡಯಟ್ ಮಾಡ್ತಾನೆ, ನಾನು ಚೆಂದಾಗಿ ತಿಂತೀನಿ. ಅಡ್ವೈಸ್ಗಳು ಕೊಡ್ತಾನೆ ಅಂತೀರಾ? ಅಡ್ವೈಸ್ಗಳು ಕೊಡ್ತೀನಿ, ಅವನು ತಗೋತಾನೆ, ಅವನು ನನಗೆ ಅಡ್ವೈಸ್ ಮಾಡ್ತಾನೆ. ಬಟ್ ಒಂದು ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ ನಾನು. ದರ್ಶನ್ ಅವರಿಗೆ ಬೈಕು ಕ್ರಾಸ್ ಅಂತ ಸಾಕಷ್ಟು ಕ್ರೇಜ್ ಇದೆ, ದಿನಕರಿಗೆ ಇಲ್ಲ. ನನಗೆ ಕ್ರಿಕೆಟ್ ಸಿನಿಮಾ ಎರಡೇ ಇರೋದು ಕ್ರೇಜ್. ಸೊ ಅಟ್ಲೀಸ್ಟ್ ನಿಮಗಿರೋ ಅಷ್ಟೊಂದು ಕ್ರೇಜ್ ಪ್ಯಾಷನಲ್ಲಿ ಆಕ್ಟರ್ ಆಗ್ಬಿಟ್ಟು ಒಂದು ಎರಡು ಸಿನಿಮಾ ಮಾಡ್ಬಿಟ್ಟು ಒಬ್ಬರು ಸೀಸಿ ಎಲ್ಲ ಆಡ್ಬಿಡ್ಬೋದಲ್ಲ? ಇಲ್ಲ, ನಾನು ತುಂಬ ಕೆಟ್ಟ ನಟ. ದಿನಕರ್ ಆಸ್ ಅ ಡೈರೆಕ್ಟರ್ ಒಳ್ಳೆ ಕ್ರಿಕೆಟರ್ ತಾನೆ? ಕ್ರಿಕೆಟ್ ಹೌದು, ನಾನು ಆಡಿದ್ದೀನಿ, ಮೈಸೂರು ಯೂನಿವರ್ಸಿಟಿಗೆ ಆಡಿದ್ದೀನಿ, ಕಾಲೇಜ್ ಟೀಮ್ಗೆ ಆಡಿದ್ದೀನಿ, ಸ್ಕೂಲ್ ಟೀಮ್ಗೆ ಆಡಿದ್ದೀನಿ. ಬಟ್ ಅಷ್ಟು ಒಂದು ಅದಕ್ಕೆ ಸಿನಿಮಾನ ಬಲಿ ತೆಗಿಯೋಕೆ ನಂಗೆ ಇಷ್ಟ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್, ಇಷ್ಟು ದೂರ ಬಂದು ಮಾತಾಡೋದಕ್ಕೆ. ಹೇಗಂತು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ತುಂಬ ವರ್ಷ ಆಗಿತ್ತು ನಾನು ನನ್ನ ಕೆರಿಯರ್ ಬಗ್ಗೆ ಯಾರ ಹತ್ರ ಮಾತಾಡಿ. ಸೊ ಇವತ್ತು ಮಾತಾಡೋಕೆ ಅವಕಾಶ ಸಿಗ. ಸೊ ಸಂದೀಪ್ ಆ್ಯಂಡ್ ಸಮಯ ನ್ಯೂಸ್ಗೆ ತುಂಬ ಥ್ಯಾಂಕ್ಸ್. ಒಂಥರ ನನಗೂ ನಂದು ಮೆಮೊರೀಸ್ ಎಲ್ಲ ರೀಬ್ರಿಷ್ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಇಷ್ಟು ದೂರ ಬಂದು ನಮ್ಮ ಹತ್ರ ಮಾತಾಡಿರೋದಕ್ಕೆ. ಜೊತೆಗೆ ಆದಷ್ಟು ಬೇಗ ಸಿನಿಮಾ ಮಾಡಿ. 50ನೇ ಸಿನಿಮಾ ಮಾಡ್ತಾ ಇದ್ದೀರಾ, ಬಟ್ ದರ್ಶನ್ 50ನೇ ಸಿನಿಮಾ ಮಾಡೋಕೆ ಇನ್ನೊಂದು 2 ವರ್ಷ ಟೈಮ್ ಇದೆ ಅಂದ್ಕೊಳ್ತೀನಿ, 2.5 ವರ್ಷ. ಆ ಗ್ಯಾಪಲ್ಲಿ ನಿಮ್ಮ ರೈಟ್ರಿಗೆ ಕೆಲಸ ಕೊಡಿ, ಇಲ್ಲಾಂದ್ರೆ ನಮ್ಮ ಕಿರಿಕ್ ಕೇಳ್ದಂಗೆ ಹೋಗಿ ಒಂದು 15 ದಿನ ಅವ್ರ ಜೊತೆ ಇರಿ, ಅವ್ರು ನಿಮ್ಮ ರೈಟ್ರನ್ನ ಹೇಳಿಸ್ತಾರೆ ಮೇಲ್ಗಡೆ. ಓಕೆ, ಬಟ್ ಇವಾಗ ಆದರೂ ಆ ಗ್ಯಾಪ್ ಕೊಡೋದು, ಒಂದು ಸರಿಯಾದ ಒಂದು ಸಿನಿಮಾ ಮಾಡಿ ಆದಷ್ಟು ಬೇಕಂತ ಹೇಳ್ತಾರೆ. 100% ಥ್ಯಾಂಕ್ ಯು ವೆರಿ ಮಚ್ ದಿನಕರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ರೈಟ್ ವೀಕ್ಷಕರ, ಇದು ದಿನಕರ್ ತುಗುದೀಪ ಮಾತು. ಕೇಳ್ತಾ ಹೋದ್ರೆ ಅವ್ರ ಕರಿಯರ್ ಒಂದು ಹೇಗೆ ಬಂದ್ರಿ ಅಂತಂದರೆ, ಮನೇಲೇ ಸ್ಟಾರ್ಗಳು ಇಟ್ಕೊಂಡ್ರು ಕೂಡ ಕಾಸು ದುಡ್ಡು ಪ್ರತಿಯೊಂದು ಸ್ನೇಹಿತರ ಹತ್ರ ಹಂಚ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಕನಸಿನಿಂದ ಪೊಲೀಸ್ ವೃತ್ತಿನ ಸಿಗೋ ಒಂದು ವೃತ್ತಿನೂ ಕೂಡ ಬಿಟ್ಟು ಬಂದು ಕೊನೆಗೆ ಇಲ್ಲೊಂದು ಸಕ್ಸಸ್ ಕೂಡ ಕಂಡಿದ್ದಾರೆ. ಸಕ್ಸಸ್ ಕೂಡ ಕಂಡರೂ ಕೂಡ ಸಾಕಷ್ಟು ಸಿನಿಮಾ ಪ್ರೊಡ್ಯೂಸರ್, ಒಬ್ಬ ಡೈರೆಕ್ಟರ್ ಸಕ್ಸಸ್ ಆದರೆ ಅವನ್ನ ಕರೆದು ಸಿನಿಮಾ ಕೊಡೋಕ್ಕೆ ಚಾನ್ಸ್ ಕೂಡ ಸಾಕಷ್ಟು ಜನ ಇರ್ತಾರೆ. ಆದರೂ ಕೂಡ ಹೋಗದೆ ನಾನು ಇದೇ ರೀತಿಯ ಸಿನಿಮಾ ಮಾಡಬೇಕು, ಎಷ್ಟೇ ವರ್ಷ ಗ್ಯಾಪ್ ಆದರೂ ಒಂದು ಕ್ವಾಲಿಟಿ ಸಿನಿಮಾ ಕೊಡಬೇಕು ಅಂತ ಆಸೆಯಿಂದ ಇದ್ದಾರೆ. ಅವ್ರ ಕರಿಯರ್ ಹೀಗೆ ಯಾವಾಗಲೂ ಪ್ರಜ್ವಲಿಸ್ತಿರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಮಯ ಸಮಾಚಾರ ನಿರಂತರ. ಸರ್ವಾಂತರ್ಯಾಮಿ ನಾ ಬೇನೆ.